ನಮಸ್ಕಾರ ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ರಹಮಾನ್ ಅವರೇ ಇವತ್ತಿನ ನಮ್ಮ ಅತಿಥಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ನಮ್ಮ ಅತಿಥಿ ಎಷ್ಟು ವಿಭಿನ್ನರಾಗಿದ್ದಾರೋ ಇವರು ಇರುವಂತ ಊರು ಇವರು ಇರುವಂತ ಪ್ರದೇಶ ಅಷ್ಟೇ ವಿಶೇಷವಾಗಿದೆ ಹೌದು ನಿಸರ್ಗ ಪ್ರಿಯರ ಪಾಲಿನ ಸ್ವರ್ಗ ಕರ್ನಾಟಕದ ಕಾಶ್ಮೀರ ಅಂತಲೇ ಕರೆಸಿಕೊಳ್ಳುವಂತ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಏನು ಸುಂದರವಾಗಿದೆ ಅಂದ್ರೆ ಬೆಟ್ಟ ಗುಡ್ಡಗಳ ಸಾಲು ಗಿಡ ಮರಗಳ ಸಾಲು ಜಲಪಾತಗಳು ಆಹಾ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಅನ್ಸುತ್ತೆ ಇನ್ನು ಶಿರಸಿಯಿಂದ ಹಾಗೆ 24 ಕಿಲೋಮೀಟರ್ ಹೋಗ್ತಾ ಇದ್ರೆ ಅಲ್ಲೊಂದು ಐತಿಹಾಸಿಕ ಹಿನ್ನೆಲೆ ಇರುವಂತ ಒಂದು ಊರು ಸಿಗುತ್ತೆ ಅದೇ ಮಯೂರ ವರ್ಮ ಆಳಿದಂತ ಬನವಾಸಿ ಕದಂಬರ ರಾಜಧಾನಿ ಅಂತ ಕರೆಸಿಕೊಳ್ಳುವಂತ ಬನವಾಸಿ ಇವತ್ತಿಗೂ ಕೂಡ ಶಿರಸಿಯ ಮಾರಿಕಾಂಬಾ ದೇವಸ್ಥಾನ ಆಗಿರಬಹುದು ಜೊತೆಗೆ ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಆಗಿರಬಹುದು ಭಕ್ತರನ್ನ ಪ್ರವಾಸಿಗರನ್ನ ಸೂಚಿ ಕಲ್ಲಿನಂತೆ ಆಕರ್ಷಿಸುತ್ತಾ ಇವೆ ವಿಶೇಷ ಅಂತ ಹೇಳಿದ್ಮೇಲೆ ಅಲ್ಲಿನ ಜನ ಕೂಡ ಖಂಡಿತವಾಗ್ಲೂ ವಿಶೇಷವಾಗಿರ್ತಾರೆ ಹಾಗೆ ನಮ್ಮ ಇವತ್ತಿನ ಶುಭೋದಯ ಕರ್ನಾಟಕದಲ್ಲಿ ಶಿರಸಿಯ ಒಬ್ಬ ರೈತರು ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿದ್ದಾರೆ ಬರೀ ರೈತರಲ್ಲ ಇವರೊಬ್ಬ ಮಾದರಿ ರೈತರು ಜೊತೆಗೆ ಅಭಿವೃದ್ಧಿ ಪರ ರೈತರು ಯಾಕಂದ್ರೆ ಮೂರೇ ಮೂರು ಎಕರೆ ಜಾಗ ಇದ್ರೂ ಕೂಡ ಅದರಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಸುಮಾರು 70 ಕ್ಕೂ ಹೆಚ್ಚು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇರುವಂತವರು ಹಣ್ಣುಗಳನ್ನ ಬೆಳಿತಾರೆ ಹೂಗಳನ್ನ ಬೆಳಿತಾರೆ ಜೇನು ಸಾಕಾಣಿಕೆಯನ್ನ ಕೂಡ ಮಾಡ್ತಾರೆ ಅಂತ ಒಬ್ಬ ಪ್ರಗತಿಪರ ಹಾಗೆ ಮಾದರಿ ರೈತ ಇವತ್ತು ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ ಅದಾದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಜೊತೆಗೆ ಮಾತಾಡೋಣ ಶಿರಸಿ ಅಡಿಕೆ ತೋಟಗಳು ಕಾಡುಗಳು ಹಾಗೂ ಜಲಪಾತಗಳಿಂದ ಸುತ್ತುವರಿಯಲ್ಪಟ್ಟಿರುವ ಒಂದು ರಮಣೀಯ ತಾಣ ಪ್ರಶಾಂತ ಪರಿಸರ ಮತ್ತು ಹಚ್ಚ ಹಸಿರು ಕಾಡುಗಳಿಗೆ ಈ ಜಾಗ ಹೆಸರುವಾಸಿ ಮಾತ್ರವಲ್ಲ ಹಲವು ಪ್ರೇಕ್ಷಣೀಯ ಸ್ಥಳಗಳಿಗೂ ಶಿರಸಿ ಎಂದ ಕೂಡಲೇ ಎಲ್ಲರ ಮನದಲ್ಲಿ ಥಟ್ಟನೆ ನೆನಪಾಗುವ ಸ್ಥಳ ಯಾಣ ಇಂದಿಗೂ ವೈಜ್ಞಾನಿಕ ತರ್ಕಕ್ಕೆ ನಿರುಕದ ಪ್ರಶ್ನೆಯಂತಿರುವ ಯಾಣದ ಸೌಂದರ್ಯವನ್ನು ನೋಡಿಯೇ ಸವಿಯಬೇಕು ಯಾಣದಿಂದ ಶಾಲ್ಮಲಾ ನದಿಯೆಡೆ ಯಾಣ ಕೈಗೊಂಡರೆ ಸಿಗುವ ಒಂದು ಅಚ್ಚರಿಯ ಸ್ಥಳ ಸಹಸ್ರಲಿಂಗ ಬಂಡೆಯ ಮೇಲೆ ಕಾಲಿಡುತ್ತಾ ಕಿಲೋಮೀಟರ್ ಗಟ್ಟಲೆ ನಡೆಯುತ್ತಾ ಲಿಂಗಗಳ ದರ್ಶನ ಮಾಡಬಹುದು ದೃಷ್ಟಿ ಹಾಯಿಸಿದಷ್ಟು ದೂರ ಲಿಂಗಗಳು ಗೋಚರಿಸುತ್ತವೆ ಈ ಅಚ್ಚರಿಗಳ ನಡುವೆ ಯಾತ್ರೆ ಕೈಗೊಳ್ಳಬೇಕೆನ್ನುವರು ಇಲ್ಲಿನ ಪ್ರಸಿದ್ಧ ಯಾತ್ರಾ ಸ್ಥಳ ಶ್ರೀ ಮಾರಿಕಾಂಬಾ ದೇವಾಲಯಕ್ಕೆ ಭೇಟಿ ನೀಡಬಹುದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಸರ್ವಾಲಂಕೃತ ಭೂಷಿತಳಾದ ಶ್ರೀ ಮಾರಿಕಾಂಬಾ ದೇವಿಯ ವಿಗ್ರಹ ದೇವಾಲಯದ ಸೌಂದರ್ಯವಾಗಿದ್ದು ಘಂಟೆ ಜಾಕಟೆಗಳ ಸದ್ದಿಗೆ ಪ್ರತಿಯೊಬ್ಬ ಭಕ್ತನ ಮನಸ್ಸು ಭಕ್ತಿಯಿಂದ ಮೈಪುಳಕಗೊಳ್ಳುತ್ತದೆ ಶಿರಸಿಯ ಬಹುಪ್ರಸಿದ್ಧ ಜಾನಪದ ಕಲೆ ಯಕ್ಷಗಾನ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಕ್ಷಗಾನ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಹೀಗೆ ವಿಭಿನ್ನ ಬಗೆಯ ವಿಶೇಷತೆ ಮತ್ತು ಸೌಂದರ್ಯಗಳನ್ನು ತನ್ನಲ್ಲಿಟ್ಟುಕೊಂಡು ಪೋಷಿಸುತ್ತಿರುವ ಶಿರಸಿಯ ಒಂದು ಐತಿಹಾಸಿಕ ಸ್ಥಳವೇ ಬನವಾಸಿ ನನ್ನ ಮನಸ್ಸು ಸದಾ ಬನವಾಸಿ ಊರನ್ನೇ ನೆನೆಯುತ್ತದೆ ಎಂದಿದ್ದ ಆದಿಕವಿ ಪಂಪನ ಅಚ್ಚುಮೆಚ್ಚಿನ ಈ ಸ್ಥಳದಲ್ಲಿ ಕೃಷಿ ಕಾಯಕ ಕೈಗೊಂಡಿರುವವರು ಪ್ರಗತಿಪರ ರೈತ ಹನುಮಂತಪ್ಪ ಭೀಮಪ್ಪ ಮಡ್ಲೋರ್ ಒಂದು ಕಾಲದಲ್ಲಿ ಪರರ ಜಮೀನಿನಲ್ಲಿ ಒಬ್ಬ ಕೆಲಸಗಾರನಾಗಿ ದುಡಿಯುತ್ತಿದ್ದ ಇವರು ನಂತರದ ದಿನಗಳಲ್ಲಿ ಸ್ವಂತ ಜಮೀನು ಖರೀದಿಸಿ ಕೃಷಿ ಭೂಮಿಗೆ ಒಡೆಯನಾದವರು ರೈತನಾಗಿದ್ದರ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬಹುಬೆಳೆ ಪದ್ಧತಿ ಕೈಗೊಳ್ಳುವ ಆಲೋಚನೆಗೆ ಮುಂದಾಗಿ ಪ್ರಸ್ತುತ ತಮ್ಮ 3 ಎಕರೆ ಜಮೀನಿನಲ್ಲಿ 80 ಕ್ಕೂ ಅಧಿಕ ಬೆಳೆಗಳನ್ನು ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ ಈ ಎಲ್ಲ
ಎಲ್ಲ ಬೆಳೆಗಳನ್ನು ಹೇಗೆಂದರೆ ಹಾಗೆ ಬೆಳೆಯದೆ ಒಂದು ವ್ಯವಸ್ಥಿತ ರೂಪದಲ್ಲಿ ಬೆಳೆದು ಭೂಮಿಯ ಇಂಚಿಂಚು ಜಾಗವನ್ನು ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಜಮೀನಿನಲ್ಲಿ ನಡೆದಾಡಲು ಅನುಕೂಲವಾಗಲು ಕಿರು ರಸ್ತೆಗಳನ್ನು ಮಾಡಿಕೊಂಡಿದ್ದಾರೆ. ಹನಿ ಹನಿ ನೀರಿಗೂ ಅಭಾವವಿರುವ ಇಂದಿನ ದಿನಮಾನಗಳಲ್ಲಿ ನೀರನ್ನು ಅತ್ಯಂತ ಮುತುವರ್ಜಿಯಿಂದ ಬಳಸಬೇಕಾಗುತ್ತದೆ. ಆದ್ದರಿಂದ ಹನುಮಂತಪ್ಪ ಅವರು ಬಿದ್ದ ಮಳೆ ನೀರನ್ನು ಸಂಗ್ರಹಿಸಿ ಬೆಳೆಗಳಿಗೆ ಒದಗಿಸುತ್ತಿದ್ದಾರೆ. ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಹನುಮಂತಪ್ಪ ಅವರು ಯಾವ ಮಧ್ಯವರ್ತಿಯನ್ನು ಸಂಪರ್ಕಿಸುವುದಿಲ್ಲ. ಬದಲಾಗಿ ಖುದ್ದಾಗಿ ತಾವೇ ಮಾರುಕಟ್ಟೆಗೆ ತೆರಳಿ ಮಾರಾಟ ಮಾಡಿ ಖರೀದಿದಾರರ ಬೇಡಿಕೆಯನ್ನು ಮನಗಾಣುತ್ತಾರೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಲವು ಸೌಲಭ್ಯಗಳನ್ನು ಪಡೆದುಕೊಂಡಿರುವ ಹನುಮಂತಪ್ಪ ಅವರು ಕೃಷಿಯ ಬಗೆಗಿನ ಸಲಹೆ ಸೂಚನೆಗಳನ್ನು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಂದ ಪಡೆದುಕೊಳ್ಳುತ್ತಿರುತ್ತಾರೆ. ಮಾತ್ರವಲ್ಲ, ತಮ್ಮ ಜಮೀನಿಗೆ ಬಂದ ಇತರೆ ರೈತರಿಗೂ ಬಹುಬೆಳೆ ಪದ್ಧತಿಯ ಮಹತ್ವದ ಕುರಿತು ಅರಿವು ಮೂಡಿಸಿ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಹಾಗಾಗಿ ಕೃಷಿ ಮೇಳಗಳಲ್ಲಿ ನಡೆಯುವ ರೈತರಿಂದ ರೈತರಿಗೆ ಕಾರ್ಯಕ್ರಮಗಳಿಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಿರುತ್ತಾರೆ ಹನುಮಂತಪ್ಪ ಭೀಮಪ್ಪ ಮಡ್ಲೋರ್. ಹನುಮಂತಪ್ಪ ಅವರ ಈ ಕೃಷಿ ಸಾಧನೆಗೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ. ಇಷ್ಟೆಲ್ಲ ಸಾಧನೆ ಕೈದಿದ್ದರೂ ಹನುಮಂತಪ್ಪ ಅವರಿಗೆ ರೈತರ ಮಕ್ಕಳು ರೈತರಾಗಿಯೇ ಉಳಿಯಬೇಕು ಎನ್ನುವ ಆಶಯ. ಪ್ರಕೃತಿಯ ನೆಲೆವೀಡಲ್ಲಿ ಕೃಷಿಯಲ್ಲಿ ನೆಲೆ ಕಂಡುಕೊಂಡಿರುವ ವನವಾಸಿಯ ಪ್ರಗತಿಪರ ಕೃಷಿಕ ಹನುಮಂತಪ್ಪ ಭೀಮಪ್ಪ ಮಡ್ಲೋರ್ ಅವರು ಇಂದಿನ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕುರುಳೆ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ಹೇಗಿದ್ದೀರಿ? ಆರಾಮಾಗಿದ್ದೀರಿ? ಚೆನ್ನಾಗಿದೆ ಸರ್. ರೈತರು ಯಾವತ್ತೂ ಚೆನ್ನಾಗೇ ಇರ್ತೇವೆ. ಎಂಥ ಮಾತಲ್ಲ, ಯಾಕಂದ್ರೆ ಎಷ್ಟೋ ಕಡೆ ನಾವು ಕೇಳಿದಾಗ ರೈತರು ಅಂದ ತಕ್ಷಣ ಅಯ್ಯೋ ನಮ್ಗೆ ಇಲ್ಲದ ಕಷ್ಟ ಇಲ್ಲ ಸರ್, ತುಂಬಾ ಕಷ್ಟ ಇದೆ ನಮಗೆ ಅನ್ನುವಂಥವ್ರು ಸಾಕಷ್ಟು ನಾವು ನೋಡಿದೀವಿ. ಹಾಗೆ ಕಷ್ಟಗಳು ಇದೆ ನಮ್ಮ ರೈತರಿಗೆ. ಒಂದ್ಸತಿ ಮಳೆ ಕೈ ಕೊಡುತ್ತೆ, ಒಂದ್ಸತಿ ಹೆಚ್ಚು ಮಳೆ ಬಂದ್ಬಿಡುತ್ತೆ, ಇನ್ನೊಂದ್ಸತಿ ಹಾಕಿರೋ ಬೆಳೆ ಕೈ ಕೊಡುತ್ತೆ. ಬಟ್ ಅಂಥದ್ರಲ್ಲಿ ನೀವು ಈ ಮಾತು ಹೇಳಿದ್ದು ತುಂಬಾನೇ ಖುಷಿ ಆಯ್ತು ನಮ್ಗೆ. ರೈತರು ಯಾವಾಗ್ಲೂ ಖುಷಿ ಆಗಿರ್ತೀವಿ ಅಂತ. ರೈತರು ಯಾವತ್ತು ಸರ್ ರೈತರು ಖುಷಿನೇ ಇರ್ತಾರೆ. ಅದು ಏನ್ ಮಾಡ್ತೀರ, ಭೂಮಿ ತಾಯಿಗೆ ಯಾವತ್ತು ನಾವು ಬಂಜಿತನ ಮಾಡಬಾರದು. ಮಳೆ ನಮಗೆ ನೆಮ್ಮಕಿ ದುಡಿಬೇಕು, ಕೊಡುವ ದೇವರು ಮಳೆ ಕೊಟ್ಟ ಕೊಡ್ತಾನೆ. ಆದ್ರೆ ಏನ್ ಮಾಡ್ತೀರಿ, ನಾಲ್ಕೈದು ವರ್ಷ ಸ್ವಲ್ಪ ಮಳೆ ಎಲ್ಲರಿಗೆ ನಮ್ಮ ಒಬ್ಬರಿಗೆಲ್ಲ ಇಡೀ ರಾಜ ಜಗತ್ತಿಕಾಗಿತ್ತು. ಆದ್ರೆ ಈವಾಗ ಮಳೆ ಜಾಸ್ತಿ ಆಯ್ತು, ಸ್ವಲ್ಪ ಅನಾನಂದ ಆಯ್ತು. ಆದ್ರೂ ಹೆಚ್ಚಿನ ಮಾಹಿತಿ ಅಂದ್ರೆ ನಮ್ಮ ಭಾಗ ತರ ಹಾಳಾಗ್ಲಿಲ್ಲ. ಕಾರಣ ಅಂದ್ರೆ ನಮ್ಗೆ ಯಾವ್ದು ನೆರೆ ಪರಿರ್ಲಿಲ್ಲ, ಅಥವಾ ಗುಡ್ಡ ಕೊಸಿಲಿಲ್ಲ, ಮನೆ ಹಾನಿ ಆಗ್ಲಿಲ್ಲ, ಏನಾಗಲಿಲ್ಲ. ಸ್ವಲ್ಪ ಸ್ವಲ್ಪ ಬೆಳೆ ಕುಂಠಿತ ಆಗಿರ್ಬಹುದು ಬಿಟ್ರೆ ಮತ್ ನಮ್ಗೆ ಯಾವ್ದು ಲಾಸ್ ಅಂತೂ ಆಗ್ಲಿಲ್ಲ ಸರ್. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿ ನಮ್ಮ ಕಾರವಾರ ಡಿಸ್ಟ್ರಿಕ್ಟ್ ಕಾರವಾರಿಗೆ. ಖುಷಿ ಆಯ್ತು ಸರ್ ನಿಮ್ ಮಾತುಗಳನ್ನು ಕೇಳಿ. ಅಲ್ಲ, ಆರಂಭದಲ್ಲೇ ಹೇಳಿದ್ವಿ, ನೀವು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಬನವಾಸಿಯಲ್ಲಿ ಈ ತರ ಬಹಳಷ್ಟು ಬೆಳೆಗಳ ಅಂತರ್ ಬೇಸಾಯ ಎಲ್ಲ ಮಾಡಿದಿರಿ. ಆದ್ರೆ ನೀವು ಹುಟ್ಟಿ ಬೆಳೆದದ್ದೆಲ್ಲ ಹಾವೇರಿ, ಈ ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡ ಮೊದ್ಲಿದ್ದಿದ್ದು ಅಲ್ಲಿ ಅಲ್ಲಿ ಹೇಗೆ ನೀವು ಅಲ್ಲಿಂದ ಈ ಕಡೆ ಯಾವಾಗ ಬಂದ್ರಿ ಅಂತ ನೀವು ಕೇಳಿದ್ದು ಖಂಡಿತ ಮೇಡಮ್. ನಾನು ಮೂಲತಃ ಹಿರೇಕೆರೆ ತಾಲೂಕು ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಮಡ್ಲೂರು ಹೇಳಿ ನನ್ನ ಹುಟ್ಟೂರು. ಅಲ್ಲಿ ನನಗೆ ನಮ್ಮ ತಂದೆಯವರು ಮಾಡಿದ ಆಸ್ತಿ ಗಿಸ್ತಿ ಏನೂ ಇರಲಿಲ್ಲ, ಕೂಲಿ ಜೀವನ ಮಾಡ್ತಾ ಇದ್ರು. ನನಗೂ ಒಂದು ಸ್ವಲ್ಪ ಬೇಜಾರಾಯ್ತು. ನಮ್ಮ 12 ವರ್ಷದಲ್ಲೇ ನನ್ನ ತಂದೆ ತಾಯಿ ತೀರ್ಕೊಂಡ್ರು. 12 ವರ್ಷ ನಾನು ಹುಟ್ಟಿ 12 ವರ್ಷಕ್ಕೆ ನಮ್ಮ ತಂದೆ ತಾಯಿ ತೀರ್ಕೊಂತು. 80ರಲ್ಲಿ ಮದುವೆ ಆದೆ. ಮದುವೆ ಆದ ನಂತರ ನನ್ನ ತಂದೆಯವರು ಸ್ವಲ್ಪ ಎಲ್ಲಿ ಬೇರೆ ಮನೇಲಿ ಆಸ್ತಿ ಗಿಸ್ತಿ ಏನೂ ಮಾಡಿರಲಿಲ್ಲ, ಇನ್ನೊಬ್ರ ಮನೆಯಲ್ಲೇ ಜೀತಾಳೆ ದುಡಿದ್ರು. ನನ್ನೂ ಅದೇ ಥರ 9 ವರ್ಷ ಬೇರೆ ಜನ ಮನೆಯಲ್ಲಿ ಜೀತಾಳಾಗೆ ದುಡಿಸಿದ್ರು. ಜೀತಾಳ ದುಡಿಸಿ ದುಡಿಸಿ ಬೇಜಾರು ಬಂತು. ಅವರೆಲ್ಲ ಕೊಟ್ಟದ್ದ ಹಿಂಸೆ, ಅವ್ರು ಕೊಟ್ಟದ್ದ ಅನುಭವ ಅದರೆಲ್ಲ ತಿಳ್ಕೊಂಡು ನಾನು ಒಬ್ಬ ರೈತ ಆಗ್ಬೋದೇ ಏನೋ, ನಾನು 4 ಮಂದಿ ಸರಿ ಏನಾರು ಒಂದು ಬಟ್ಟೆ ಬರೀ ಒಳ್ಳೇದು ಹಾಕ್ಬೋದೇ ಏನೋ, ಒಂದು ಏನಾರು ಹತ್ಬೋದನ್ನೋ ನಾವು ಗುರಿಯಿಂದ ಬೇಜಾರು ಸೀದಾ ಆ ಕಡೆ ಮಕ್ಕಾಯ್ಬಿಟ್ಟೆ. ಬನವಾಸಿ ಅಂತ ಒಂದು ಹಳ್ಳಿಗೆ ಹೋದೆ, ಬನವಾಸಿಯಲ್ಲಿ ಸೇರ್ಕೊಂಡೆ. ಯಾರಾದ್ರೂ ಇದ್ರ ಬನವಾಸಿ? ಸರ್ ಯಾರ್ಯಾರು ನನಗೆ ಪರಿಚಯನೇ ಇರಲಿಲ್ಲ. ಮದುವೆ ಆದ್ಮೇಲೆ 80ರಲ್ಲೇ ಮದುವೆ ಆಗಿದ್ದು, ಮದುವೆ ಜೂನ್ ತಿಂಗಳಲ್ಲೇ
ಎಂಬತ್ತರಲ್ಲಿ ಜೂನ್ ತಿಂಗಳಿಗೆ ಸ್ಟಾರ್ಟ್ ಆಯ್ತು ಮಳೆ ಹಿಡಿದು ಅದೇ ಟೈಮ್ನಾಗ ರೈತರಲ್ಲ ಹಾಗಾದ್ರೆ ರೈತರಲ್ಲ ಮೇಡಮ್ ಮತ್ತೊಬ್ಬರ ಮೇಲೆ ದುಡ್ದ ರೈತರಾಗಿದ್ರು ಅದೇ ರೈತನ ನಾನು ಅದೇ ನೀವೇ ಏನ್ ಮಾಡ್ತಾ ಇದ್ರಿ ಜೀತದೊಳಗೆ ಏನೇನ್ ಕೆಲಸ ಮಾಡ್ತಿದ್ರಿ ಮಂದಿ ಮರಮೇಲೆ ದನ ಮೇಯಿಸೋದು ಕೊಟ್ಟಿಗೆ ಕೆಲಸ ಮಾಡೋದು ಆಮೇಲೆ ಗಳೆ ಕೆಲಸ ಮಾಡೋದು ಹುಲ್ ತರೋದು ಮೇವು ತರೋದು ಅವ್ರು ಏನ್ ಕೆಲಸ ಕೊಡ್ತಾರೆ ಪ್ರತಿಯೊಂದನ್ನು ಮಾಡಲೇಬೇಕು ವರ್ಷಕ್ಕೆ 400 ರೂಪಾಯಿ ಪಗಾರ ಕೊಡೋರು ಒಂದನೇ ಕ್ಲಾಸ್ ಓದಿದ್ದೆ ಸರ್ ಈ ಕಷ್ಟ ಜೀವನಲ್ಲೇ ಸಾಲೆ ಬೇಡ ಅಂದು ಇನ್ನೊಬ್ಬರ ಮನೆ ದುಡಿಲಿಕ್ಕೆ ಹೋದೆ ಆದ ನಂತರ ಅಲ್ಲಿಂದ ಸೀದಾ ಮನೆಲ್ ಒಬ್ಬನೇ ಮಗನಾ ನೀವು ತಂದೆಗೆ ನಾನು ಒಬ್ಬನೇ ಮಗ ಸರ್ ಮತ್ತೆ ತಂಗಿಯರು 3 ಜನ ನನಗೆ 3 ಜನ ಅವರು ನಾನು ಒಬ್ಬನೇ ಮಗ ಗಂಡ ಮಗ ಸರಿ ಸರಿ ಅಲ್ಲಿ ಏನು ಬೇರೆರ ಮನೆಯಲ್ಲಿ ಜಾಗ ಕಟ್ಟಿಗೆ ಮನೆ ಕಟ್ಟಿಗೆನಲ್ಲ ಇದ್ದೀವಿ ಅಲ್ಲಿಗೆ ನಾನು ಬನಾಸಿ ಹೋದ ತಕ್ಷಣ ಒಂದು ರೋಡ್ ಸೈಡ್ಗೆ ಜಾಗ ಇತ್ತು ಅದು ಫಾರೆಸ್ಟ್ ಜಾಗ ಅದರಲ್ಲಿ ಒಂದು ಅರಣ್ಯ ಜಾಗದಲ್ಲಿ ಮನೆ ಕಟ್ಟಿಗೆಂದೆ ಕಟ್ಟಿಗೆನ ದೊಡ್ಡದು ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಹಂಗ ಹಿಂಗ ಜನ ಜಾಸ್ತಿ ಪರಿಚಯ ಆಯ್ತು ನನಗೆ ಆ ಜನರ ಪರಿಚಯ ಆದಂಗ ಅವರನ್ನೇ 4 ಮಂದಿ ಕಟ್ಟಿಗೆಂದು ಬೇರೆರ ಹೊಲಕ್ಕೆ ಗುತ್ತಿಗೆ ಹಿಡಿಯೋದು ಅದು ರೋಡ್ ಕೆಲಸ ಮಣಿ ಕೆಲಸ ಬಾವಿ ತೆಗೆಯೋದು ತೋಟಕ್ಕೆ ಮಣ್ಣು ಹಾಕೋದು ಇಂಥವನ್ನೆಲ್ಲ ಮಾಡ್ತಿದ್ದೆ ಅದರಲ್ಲೇ ಬಂದ ನಂತರಲ್ಲಿ 10 ರೂಪಾಯಿ ಉಳಿಸ್ತಾ ದುಡ್ಡು ಮಾಡ್ತಾ ಮಾಡ್ತಾ ಬಂದೆ ಆಮೇಲೆ ಒಬ್ಬ ಗೌಡ್ರು ಪರಿಚಯ ಆದ್ರು ನಮಗೆ ಚೆನ್ನಪ್ಪ ಗೌಡ್ರು ಅಂತ ಒಬ್ರು ದೇವರಂತ ಮನುಷ್ಯರು ನನಗೆ ಅನ್ನ ಕೊಟ್ಟವರು ಅಂದ್ರೆ ಅವರೇ ನಿಜಕ್ಕೂ ಹೇಳ್ಬೇಕಂದ್ರೆ ಅವರೇ ನನಗೆ ಅನ್ನ ಕೊಟ್ಟ ದಾನಿಗಳು ಅವ್ರು ಇವತ್ತಿಲ್ಲ 2 ವರ್ಷ ಆಗಿ ತೀರ್ಕೊಂಬಿಟ್ರು ಅವತ್ತು 30,000 ರೂಪಾಯಿ ಎಕರೆ ಇದ್ದಂಗೆ ಅವ್ರು ಹೊಲ ಕೊಟ್ಟರು ನನಗೆ 3 ಎಕರೆ ಮರೆ 3 ಮಕ್ಕಳು ಅದಾವ ನಿನಗೂ ಅವ್ರ ಜಾಗ ಆಸ್ತಿ ಜಾಸ್ತಿ ಇತ್ತು ಅವರಿಗೆ ನಮ್ಮದೇ 3 ಎಕರೆ ಮಾಡಿ ಒಂದು 2 ಎಕರೆ ಕೊಡ್ತೇನೆ ಮಾಡಿಕೆ ಅಂದ್ರು ಅದೇ ರೀತಿ ಒಂದು 3 ಎಕರೆ ತಗೊಂಡೆ ಅವ್ರನ್ನ ಕೊಟ್ಟಾಗ ದುಡ್ಡು ನನಗೆ ದುಡ್ಡು ಕೊಡೋಕ್ಕೂ ಇರಲಿಲ್ಲ ಅವ್ ಫಸ್ಟ್ ಒಂದೇ ಸಲಕನೆ ನಾನು ಎಷ್ಟು ಕೊಡ್ತೇನೆ ಅಷ್ಟು ಅವ್ರು ದುಡ್ಡು ತಗೊಂಡ್ರು ಒಮ್ಮೆಗೆ ತಗೊಳ್ಳಿಲ್ಲ ಹಾಗಾಗಿ ನನಗೆ ಅದ್ರ ಭೂಮಿ ಹೊಲದ ಬಂತು ಆ ಭೂಮಿ ಸಿಗುತ್ತು ಆ ಭೂಮಿಯಿಂದ ಒಂದು 7-8 ವರ್ಷ ಬೆಳೆ ಮಾಡ್ತಾ ಇದ್ದೆ ಅದು ನನಗೆ ಮಾಡ್ಬೇಕನ್ನೋದು ನನ್ನ ಗುರಿ ಒಟ್ಟ ರೈತಪ್ಪ ಮಾಡ್ಬೇಕಂದ್ರೆ ಏನು ಹೊಸ ಹೊಸ ಬೆಳೆ ಮಾಡ್ಬೇಕು ಜಾಸ್ತಿ ಮಾಡ್ಬೇಕು ಬಂದಿದ್ದು ಹೊಸ ಹೊಸ ಬೆಳೆಗಳನ್ನು ಮಾಡ್ಬೇಕು ಅಂತ ಸರಿ ಆ ಕಡೆ ಈ ಕಡೆ ನೋಡಿದ್ನಲ್ಲ ಅವರೆಲ್ಲ ಕೆಲಸ ಮಾಡಿಸುವಾಗ ಇಲ್ಲಿ ಏನೋ ನನಗೆ ಕಡಸಾಲಿಗೆ ಏನು ಹಾಕ್ಬೇಕು ಮಧ್ಯೆ ಏನು ಹಾಕ್ಬೇಕು ಹಿಂಗೆಲ್ಲ ಅವ್ರು ಒಬ್ಬೊಬ್ಬರು ರೈತರು ಮಾಹಿತಿ ಕೊಡ್ತಾಯಿದ್ರಲ್ಲ ಇದನ್ನೆಲ್ಲ ನಾನು ದುಡಿಬೋದೇ ಹಾಗೆ ಅನ್ನೋದೊಂದು ಗುರಿ ಇಟ್ಕೊಂಡು ಆ ಕಡೆ ಹೋದಾಗ ಫಸ್ಟಿನ ವರ್ಷ ಒಂದು 20 ಬೆಳೆ ಮಾಡಿದ್ದು ನಾನು 3 ಎಕರೆ ಜಮೀನಲ್ಲೇ ಮತ್ತು ನನ್ನಲ್ಲಿ ಮೂಲತಃ ಹೇಳ್ಬೇಕಂತ ಸರ್ ನನ್ನಲ್ಲಿ ಎತ್ಕೊಳ್ಳಿಲ್ಲ ಸರ್ ನಿಮ್ಮ ಒಂದು ವಲಸೆ ಹೋದಂತಹ ಒಂದು ಕಥೆಯನ್ನು ತಾವು ಹೇಳ್ತಾ ಇದ್ರಿ ಹಾವೇರಿಯಿಂದ ಶಿರ್ಸಿಗೆ ಬಂದ್ರಿ ಅಂತೇಳಿ ಬಟ್ ಶಿರ್ಸಿಗೆ ಬಂದಾಗ ಅಲ್ಲಿದ್ದಂಥ ಒಂದು ಅರಣ್ಯ ಸೊ ಅಲ್ಲಿ ನೀವು ಒಂದು ಮನೆ ಮಾಡ್ಕೊಂಡಿದ್ರಿ ಒಂದು ಗುಡಿಸಲನ್ನು ಹಾಕ್ಕೊಂಡೆ ಅಂತ ಏನು ತಕರಾರು ಆಗಲಿಲ್ವಾ ಆಗ ಯಾರು ಕೂಡ ಯಾಕಂದ್ರೆ ಗೊತ್ತಿಲ್ಲದೆ ಇರುವಂತಹ ಊರು ಇದ್ದಿದ್ದೆಲ್ಲವೂ ಕೂಡ ಹಾವೇರಿಲಿ ಬಟ್ ಇದಕ್ಕಿದ್ದಾಗ ಇಲ್ಲಿಗೆ ಬರ್ತೀರಿ ಯಾರಾದರೂ ಸಹಾಯ ಮಾಡಿದ್ರ ಅಥವಾ ಏನಾದರೂ ತೊಂದರೆಗಳನ್ನು ಕೊಟ್ರ ಸರ್ ಬಹಳ ತೊಂದರೆ ಅಂದ್ರೆ ನಮ್ಗೆ ಅರಣ್ಯ ಸಮಿತಿಯವರು ಅರಣ್ಯ ಇಲಾಖೆಯಿಂದ ಅಲ್ಲಿ ಗುಡಿಸಲ ಹಾಕತ್ತಿ 2-3 ಸಲ ತೆಗೆಸಾಕ್ಸಿದ್ರು ನನ್ನ ಇಲ್ಲಿ ಕಟ್ಟಬೇಡ ಅರಣ್ಯ ಸಮಿತಿ ಜಾಗ ಕಟ್ಟಬೇಡ ಕಟ್ಟಬೇಡ ಅಂತೇಳಿ ಅಲ್ಲಿ ಕೆಳಗೆ ಒಬ್ಬ ಭಟ್ರ ಮನೆ ಇತ್ತು ಅವ್ರು ಅಷ್ಟ ನಂತರ ಹೇಳಿದ್ರು ಎಲ್ಲಪ್ಪ ಅಲ್ಲಿ ಇರ್ತಾನಂತೆ ಬಿಡು ಪಾಪ ಒಂದು ಮನೆ ಗುಡಿಸಲ ಕಟ್ಕೊಂಡು ಇರ್ತಾನೆ ನಾವೇನು 1 ಎಕರೆ ಗಂಟೆ ಹೊಲ ಮಾಡಲ್ಲ ಅಲ್ಲಿ ಒಂದು ಮನೆ ಕಟ್ಕೊಂತಲ್ಲ ಅವನೊಂದು ಅವಕಾಶ ಮಾಡಿಕೊಡಿ ಅಂತ ಆ ಭಟ್ರು ಒಬ್ರು ಹೇಳಿದ್ರು ತಮ್ಮನ ಭಟ್ರು ಅಂತ ಒಬ್ರು ಕೆಳಗಡೆ ಇದ್ರು ಅವ್ರು ಹೇಳಿದ ಮಾತಿಗೆ ಅವರು ಅಲ್ಲಿಂದ ಸ್ವಲ್ಪ ಕಮ್ಮಿ ಆಗ್ತಾ ಬಂತು ಅವ್ರದ್ದು ಅದ ನಂತರ ಅಲ್ಲೇ ಸ್ವಲ್ಪ ಮನೆ ಮಾಡ್ತಾ ಮಾಡ್ತಾ ಸ್ವಲ್ಪ ದೊಡ್ಡಕ್ಕೆ ಮನೆ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡೆ ಈಗ ಅದ್ರ ನಂತರ ಒಂದು 20ನೇ ಮನೆ ಅದು ನನ್ನ ಮನೆಯಿಂದ ಮೇಲ್ ಬದಿ ಮತ್ತೆ ಒಂದೇ ಲೈನ್ ಅದು ಅದು ಬನವಾಸಿ ಸೇರಿದ್ದೆ ವಾರ್ಡ್ ಸರ್ ಅದು ಮಧ್ಯೆ ವರ್ಧಾ ನದಿ ಹರಿದು ಬಿಡ್ತು ಅದ್ರ ಆಚೆ ಕಡೆ ಒಂದು 30 ಮನೆ ಒಂದು ಅದಕ್ಕೆ ಓಣಿ ಹೆಸರು ಕಪಿಗೇರಿ ಅಂತ ಕರೀತಾರೆ ಓಣಿ ಒಂದು ವಾರ್ಡಿಗೆ ಒಂದು ಓಣಿ ಹೆಸರು ಕಪಿಗೇರಿ ಅಂತೇಳಿ ಅದು ದೇವಸ್ಥಾನ ವಾರ್ಡೆಯ 4ನೇ ವಾರ್ಡ್ ದೇವಸ್ಥಾನ ವಾರ್ಡೆಯ ಅದು ಕಪಿಗೇರಿ ಅಂತ ಒಂದು ವಾರ್ಡ್ ಅಂತ ಕರೀತಾರೆ ಅದಕ್ಕೆ ಅದ ನಂತರ ಇದೆ 30 ಮನೆ ಅದು ಮೇಲ್ ಬದಿಗೆ ಅದು ನಾನೇ ಕಟ್ತಾ ಇದ್ರೆ ಅವತ್ತಿನ ನನಗೆ ಅವ್ರು ಓಡಿಸಿದ್ರೆ ಮೇಲ್ನವ್ರಿಗೆ ಬಹುಶಃ ಇವತ್ತು ಮನೆ ಕಟ್ಟಕ್ಕೆ ಅಲ್ಲಿ ಕೊಡ್ತಿರ್ಲಿಲ್ಲ ಅವರು ನಾನು ಒಬ್ಬನಲ್ಲಿ ಏನು ಸಾಲಿ ಪಕ್ಕಕ್ಕೆ ಉಳ್ಕಂದೆ ಉಳ್ಕೊಂಡ ನಂತರ ಒಂದು 25 ಮನೆ 26 ಮನೆ 36 ಮನೆ ಅದ ಹೊಟ್ಟೆ ನಮ್ಮಲ್ಲಿ ಇರೋ ಓಕೆ ಓಕೆ ಸೊ ಅದಾದ ನಂತರ ಕೃಷಿ ಹೇಗೆ ಆರಂಭಿಸಿದ್ರಿ ಅಲ್ಲಿಂದ ಸರ್ ಅದೇ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರಿ ಹೆಂಗೆ ಅಂದ್ರೆ ಈ ಭೂಮಿ ಬಗ್ಗೆ ತಿಳ್ಕೊಂಡು ಇಂಥದೇ ಬೆಳೆ ಬೆಳಿಬೇಕು ಅನ್ನೋದ್ ಹೇಗ್ ಬಂತಂತ ಖಂಡಿತ ಮೇಡಮ್ ನನಗೆ ಏನ್ ಅನ್ನಿಸ್ತಂದ್ರೆ ಬೇರೆಯವ್ರ ಮನೆಯಲ್ಲಿ ಏನು ಜೀತಾಳ ದುಡಿತಾ ಇದ್ನಲ್ಲ ಅವರು ಕೆಲಸ ಮಾರ್ಗದರ್ಶನ ಅವರು ಕೆಲಸ ಗಿಟ್ಕೊಂಡ್ಮೇಲೆ ಬಹುಶಃ ಅವ್ರ ಕೆಲಸ ಹೇಳಲೇಬೇಕು ನಮ್ಗೆ ಮಾಡಿಸ್ಲೇಬೇಕು ಇಂಥದ್ ಮಾಡಿಸು ಇಂಥದ್ ಮಾಡಿಸು ಅಂತ ನನಗೆಲ್ಲ ಹೇಳೋರು ಅವ್ರು ನನಗೂ ಇದು ನಾನು ಯಾವತ್ತು ಮನುಷ್ಯ ಆಗ್ಬೋದು ನಾನು ಒಂದ್ ದಿನ ಹಿಂಗೆ ದುಡಿಬೋದೇ ಏನ ಇದು ನನ್ನ ಕಾಲ ಮಾಡಿ ನಾನು ನಿಲ್ಬೇಕು ಅನ್ನೋದು ನನಗೊಂದು ಬರೀ ಅದೇ ಕನಸು ಈಗ ನಿಮ್ಮಂತರ ಯಾರ 4 ಮಂದಿ ಹೊಂಟ್ರಿ ನೋಡು ಆ ಥರ ಬಟ್ಟೆ ಹಾಕ್ಬೇಕು ನಾನು ಒಳ್ಳೆಯವ್ರ ಹೊಲದ ದುಡಿತಾ ಇದ್ದೀನಿ ಈ ಥರ ನಾನು ದುಡಿಮೆ ಮಾಡ್ಬೋದು ಇವ್ರಿಗೆ 4 ಮಂದಿ ನಾನು ಇದೇ ಥರ ನಾನು ಹೇಳ್ಬೋದೇನ ಅನ್ನೋದು ನನ್ನ ಮನಸ್ಸಿನಲ್ಲಿ ಹುಡ್ತಾ ಇರೋದು ಅದೇ ರೀತಿ ನಾನು 80ರಲ್ಲಿ ಏನು ನಾನು ಸ್ಟಾರ್ಟ್ ಆಗಿ ಒಂದು 88ರಿಂದ ಭೂಮಿ ಸ್ಟಾರ್ಟ್ ಮಾಡ್ಕೊಂಡೆ ಈ 37ನೇ ವರ್ಷ ನಾನು ರೈತಾಪಿ ಆಗಿರೋದಕ್ಕಿಂತ ಪೂರ್ವ ರೈತನೂ ಅಲ್ಲ 37ನೇ ವರ್ಷ ರೈತಾಪಿ ನಾನು 80ಕ್ಕೆ ಬಂದೆ ಅಂದರೆ 80ರ ಹೋಗಿ 8ನೇ ವರ್ಷಕ್ಕೆ ಆ ಜಾಗ ಗೌಡ್ರು ಹೊಲ ಕೊಟ್ಟರು ಆ ಖರೀದಿ ಮಾಡ್ಕೊಂಡ ನಂತರ ಅದರಲ್ಲಿ ಒಂದು 25 ಬೆಳೆ ಮಾಡ್ತಾ ಇದ್ದೆ ಅದನ್ನು ನೋಡ್ತಾ ನೋಡ್ತಾ ನಮ್ಗೇನಾಯ್ತು ಗ್ರಾಮಾಭಿವೃದ್ಧಿ ಸಂಘ ಬಂತು ಯೋಜನೆ ಬಂತು ಧರ್ಮಸ್ಥಳದ ಒಂದು ಸಂಘ ಬಂತು ಅಲ್ಲಿ ಆ ಸಂಘದಲ್ಲಿ ಏಯಿಲ್ಲಪ್ಪ ನೀವು ಸಂಘ ಮಾಡ್ಕೇರಿ ಅನ್ನೋರು ನಾವು ಬೇಡ ಹೋಗ್ರಿ ಮರ ಇಂಥವು ಎಷ್ಟೋ ಸಂಘ ಬಂದು ಹಾಳಾಗ್ಯಾವೆ ನಮ್ಗೆ ಸಂಘ ಬೇಡ ಆದರೂ ತಿರ್ಗಾ ಮುರ್ಗ ಸೇವಾ ನಿರ್ತಾರೆ ನಮ್ಮ ಮನೆಗೆ ಬರಕತ್ತಿದ್ರು ಅವ್ರ ಮಾತಿನಂತ ಒಂದು 4 ಸಂಘ ಮಾಡಿಕೊಟ್ಟೆ ನಮ್ಮನ್ನು ಸೇರಿ
ಸ್ವಸಹಾಯ ಸಂಘ ಮಾಡ್ಕೊಂಡು ನಾವು ನಾಲ್ಕು ಸಂಘ ಮಾಡ್ಕೊಂಡ್ವಿ. ಮಾಡ್ಕೊಂಡ ನಂತರ ಅವರು ಕೃಷಿ ಇಲಾಖೆಯಿಂದ ಎಲ್ಲ ಅಧಿಕಾರಿಗಳು ಮೇಲೆ ಬರಕತ್ತರು. ಎಲ್ ಎಚ್ ಇ ಡಿ ಅಂತ ಹೇಳಿ ನಿರ್ದೇಶ ಡೈರೆಕ್ಟರ್ ದಿವಸ ಸಂಸ್ಥೆಗೆ ಎಲ್ ಎಚ್ ಮಂಜುನಾಥ್ ಅಂತ ಹೇಳಿ ಧರ್ಮಸ್ಥಳದವರು ಅವ್ರು ಬಂದು ಭೇಟಿ ಕೊಟ್ಟರು. ಪೂಜೆಯವ್ರು ಬಂದು ಭೇಟಿ ಕೊಟ್ಟರು. ಆ ಮಾಡಿ ಒಂದು ನಾಲ್ಕೈದು ವರ್ಷಕ್ಕನ ನಮ್ಗೆ ಕಾರ್ಕಳದಲ್ಲಿ ಕೃಷಿ ಮೇಳ ಆಯಿತು ಧರ್ಮಸ್ಥಳ ಯೋಜನೆಯಿಂದ. ಅಲ್ಲಿ ಪೂಜೆಯರು ನನ್ನ ಕರೆಸಿಕೊಂಡು ಕೃಷಿ ಸಾಧಕ ಪ್ರಶಸ್ತಿ ಕೊಟ್ಟು ಅವರು ನನಗೆ ಬೆನ್ನ ಮೇಲೆ ಕೈ ಇಟ್ಟಿದ್ರು. ಈಗಲೂ ಕೂಡ ಹೋಗ್ತೇನೆ ಮೇಡಮ್, ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಹೋದ್ರು ನೇರು ಅವ್ರನ್ನ ದರ್ಶನ ತಗೊಂತೇನೆ. ಅವ್ರು ಫಸ್ಟ್ ಅದನ್ನೇ ಕೇಳ್ತಾರೆ, ಹೇಗಿದೆಯಪ್ಪ ಹನುಮಂತಪ್ಪ ಅಂತೇಳಿ ಭಾಳ ಹೆಮ್ಮೆಯಿಂದ ಮಾತಾಡಿಸ್ತಾರೆ. ನಿಂದ್ರಿಸಿಯನ್ನು ಎಲ್ಲ ರೈತರು ಎಷ್ಟೇ ಜನ ಇರಲಿ ನಿಂದ್ರಿಸಿಯೊಂದು ನಾಲ್ಕು ನಿಮಿಷ ಮಾತಾಡಿಸಿ ಕಳಿಸ್ತಾರೆ. ಇವತ್ತು ಹೋದರು ಅಲ್ಲಿ ಏನಾದ್ರು ಕೂಡ ಏನಾರ ಕೆಲಸ ಅಲ್ಲಿ ಏನಾರ ಬದಲಾವಣೆ ರೈತ ಬಗ್ಗೆ ಮಾಡೋದಿದ್ರೆ ಅಲ್ಲಿ ಕೃಷಿ ಅಧಿಕಾರಿ ನೇರವಾಗಿ ನನ್ನ ಕರೀತಾರೆ ಮೇಡಮ್, ಕರೆಸ್ತಾರೆ. ಕರೆಸಿ ಈ ಕಡೆ ಹಿಂಗೆ ಜಾಗ ಇದೆ, ಇದಕ್ಕೆ ದನ ಗೋಸಾಲಿ ಮಾಡಿದೇವೆ, ಇಲ್ಲಿ ಯಾವ ಥರ ಮಾಡಬೇಕು, ಯಾವ ಕಡೆ ಮೇವು ಯಾವ್ದು ಮಾಡ್ಬೋದು, ಏನ್ ಮಾಡ್ಬೇಕು ಅನ್ನೋದು ಎಲ್ಲಾದ್ರೂ ಸ್ವಲ್ಪ ನನಗೆ ತಿಳಿದದನ್ನೆಲ್ಲ ಮಾರ್ಗದರ್ಶನ ಅವ್ರಿಗೆಲ್ಲ ಕೊಡ್ತೇನೆ ಅಲ್ಲಿ ಹೋಗಿ. ಅದರಿಂದ ಬಹಳ ಹೆಮ್ಮೆ ಪಡ್ತಾರೆ ಇವತ್ತು ಅಲ್ಲಿ ಹೋದ್ರು ನನಗೆ. ಇವತ್ತು ನೀವೇ ನನ್ನ ಒಂದು ಅತಿಥಿಯಾಗಿ ಇವತ್ತು ನೋಡ್ಕೊಂಡಿರ್ಲ, ಅದೇ ರೀತಿ ಯೋಜನೆ ಧರ್ಮಸ್ಥಳ ಹೋಗ್ಬಿಟ್ಟು ಸಾಕು. ಅಲ್ಲ ಹೈನುಗಾರಿಕೆ ಕೂಡ ಮಾಡಿದಿರಿ ನೋಡಿ ಸರ್. ಹೈನುಗಾರಿಕೆ ನನ್ನಲ್ಲಿ ಮೂರು ಆಕಳು ಇತ್ತು. ಆ ಮೂರು ಆಕಳಿದ್ದಾಗ ಏನಾಯ್ತು, ತಿರುಗಿ ಗುಜರಾತ್ನ ಒಬ್ರು ಉಮಾ ಮಂಜುಲಾಲ್ ಹೇಳಿ ಒಬ್ರು ನನ್ನ ಪೇಪರ್ ಟಿವಿ ಎಲ್ಲ ನೋಡ್ತಿದ್ರಂತೆ, ಈ ಟಿವಿ ಪಾವಿ ಟಿವಿ ನೈನ್ ಎಲ್ಲ ಲೈವ್ ಚಾನಲ್ ನೋಡಿ. ಉಮಾ ಮಂಜುಲಾಲ್ ಹೇಳಿ ಅವರು ಗುಜರಾತ್ನವ್ರು ಮೂಲತಃ, ಅವ್ರು ಇಲ್ಲಿ ತುಮಕೂರು ಗೋ ಮಂದಿರದ ಸ್ವದೇಶಿ ಗೋ ಮಂದಿರದ ಅದರಂತೆ. 50,000 ಗೋ ದನ ಅದವಂತವ್ರಲ್ಲಿ ಅವ್ರು ಬಂದವರು, ಇಲ್ಲ ಹನುಮಂತಪ್ಪ ನೀನು ನಾವೊಂದು ಎರಡು ಹಸು ಕೊಡ್ತೇನೆ ನೀನು ಸಾಕು ಸಾಕು ಅಂತ ಬಹಳ ಪ್ರಯತ್ನ ಮಾಡ್ರಿ ಇವಕ್ಕೆ. ಅವ ನಾನು ಒಪ್ಪಲಿಲ್ಲ, ಬೇಡ ಸರ್ ಎಂತಕ್ಕ ನನಗಿಲ್ಲ, ಹೋಗ್ತಾವ ಮಾಡು ನೀನು ಹೈನುಗಾರಿಕೆ ಚಲ ಆಗುತ್ತೆ ನೀಗೆ ಅಂತೇಳಿ ಬಂದವರು. ಮತ್ತೆ ತಿರುಗಿ ಒಂದು 8 ದಿವಸ ಬಿಟ್ಟು ಗಂಡ ಐತೆ ಕೂಡ ನಮ್ಮ ಊರಿಗೆ ಬಂದ್ಬಿಟ್ರು. ನಮ್ಮ ಮನೇಲೆ 2 ದಿವಸ ಉಳ್ಕಂದ್ರು. ಅವ್ರ ಮನೆಯವ್ರಿಗೆ ಕನ್ನಡ ಬರಲ್ಲ, ಮಾರಾಟೆ ಇವ್ರಿಗೆ ಉಮಾಲಾಲು ಕನ್ನಡ ಚೆನ್ನಾಗಿ ಬರ್ತಿತ್ತು. ಅವ್ರು 2 ದಿವಸ ನಮ್ಮ ಮನೆ ಉಳ್ಕೊಂಡು ನಮ್ಮ ಜೊತೆಗೆ ಅವ್ನ ಪರ್ಕ ಮಾಡಿ ಊಟ ತಿಂಡಿ ಮನೇಲೆ ಉಳಿದು ಮಾಡ್ಕೊಂಡು, ಸಣ್ಣ ಮನೇಲಾದ್ರೂ ಅವ್ರು ದೊಡ್ಡವರೇ ಆಗಿರ್ಬೋದು, ಆದ್ರೆ ಬಹಳ ಪ್ರೀತಿನ ಉಳ್ಕಂದು ತಿರುಗಿ ಒಂದು 15 ದಿವಸಕ್ಕೆ 2 ಹಸು ಕೊಟ್ರು. ಆ ಗೀರ್ ಅಂತ ಹೇಳಿ ಗೀರು ಅವು 8-8 ಲೀಟರ್ ಕೊಡೋ ಸರ್, ಬಂದು ಮೊದಲಿ ಬಂದ ನಮ್ಮ ಮನೆಗೆ ಬಂದ 8-8 ಲೀಟರ್ ಕೊಡೋ ಹಾಲು. ಕನಿವು ಕನಿಗಿತ್ತಲ್ಲ ಮೇವು ನಮ್ಮಲ್ಲಿ ಮೇವು ಅದಕ್ಕೆ ಆಧಾರ ಹೊಂದುವಲ್ದು. 2 ವರ್ಷ ಆರು ಅವ್ರು ಗರ್ಭ ಗಟ್ಲೇ ಇಲ್ಲ. ಈ ಒಂದ್ 2 ತಿಂಗಳ ಹಿಂದೆ ಹೊಡೆದೇ ನಾನು ಹೊಡ್ಕೊಂಡು ಮತ್ತೆ ಹೊಡಿಸಿದಾರ ಹೊಡಿಸಿದಾರೆ. ನಾ ಬೇರೆ ಆಕಳ ನೀನು ಕೊಡ್ತೇ ಇಲ್ಲ ಅವನ್ನ ಕಡಿಸ್ಕೊಡ್ತೇನಪ್ಪ ಅಂತೇಳಿ ಇಲ್ಲಿ ತುಮಕೂರಿ ಹೊಡೆದಿದ್ದೇನೆ. ಮತ್ತೆ ಅವ್ನು ಹೇರಿ ಒಂದು ರೂಪಾಯಿ ಕೊಟ್ಟಲ್ ಮೇಡಮ್ ಅವ್ರಿಗೆ 2 ವರ್ಷ ಮನೇಲಿದ್ರು. ಅವರೇ ಸ್ವತಃ ತಂದು ಒಂದು ಆಕಳಿ 70,000-75,000 ರೂಪಾಯಿ ಇರ್ಬೋದು ಅವಕ್ಕೆ. ಅದನ್ನ ಅಂತ ಆಕಳುಗಳು ಅವ್ರು ನನಗೆ ಕೊಟ್ರು. ಆ ಆಕಳ ನಂತರ ನನಗೆ ಇವತ್ತು ಎಲ್ಲದ್ರೂ ಹಿಂಗೇನೆ, ಯಾರೇ ಒಬ್ಬರು ಅಧಿಕಾರಿಗಳು ಬಂದಿರಲಿಲ್ಲ ಅವ್ರೊಂದು ಮಾರ್ಗದರ್ಶನ ಹೇಳೋದು, ಅವ್ರೊಬ್ರು ಹೈನುಗಾರಿಕೆ ಕೊಟ್ರು. ಮತ್ತೆ ಅವ್ರು ಬಂದಿರಲಿಲ್ಲ ಇಲ್ಲ ಇಂಥ ಬೆಳೆ ಮಾಡ ಹನುಮಂತಪ್ಪ ಚೆನ್ನಾಗುತ್ತೆ ಇದು ನೋಡಿ ನಾನು ಅಲ್ಲಿ ಯಾರು ನೋಡಿದ್ದೆ ಈ ಕಡೆ ನೋಡಿದ್ದೆ ಅನ್ನೋದು. ಅದನ್ನ ಖಂಡಿತ ನಾನು ಮಾಡೇ ಬಿಡ್ತೇನೆ. ಅದು ಎಷ್ಟೇ ದುಡ್ಡಿರಲಿ ಬೆಲೆ ಅದಕ್ಕೆ ಏನೇ ಇರಲಿ, ಹೋಗೋದು ತರೋದು ಅದು ಹಾಕೋದು ಕರ್ತೇವೆ ನನ್ನ ರೈತನದು. ಕೊಡೋದು ಬಿಡೋದು ಭೂಮಿ ತಾಯಿ ಬಿಟ್ಟದ್ದು ನೋಡಿ. ಭೂಮಿ ತಾಯಿ ಮಾಡ್ತೇವೆ ಅಂತ ಖಂಡಿತ ನಾವು ಬೆಳೆ ಮಾಡಿ ಮನೆ ಕುಂತ್ರ ಆಗಲ್ಲ ಸರ್. ಬೆಳೆ ಮಾಡಿದ್ಮೇಲೆ 6 ಗಂಟೆಗೆ ಒಂದ್ಸಲ ಎದ್ದು ನಾವು ರೈತರಾದ ಹೊಲದಾಗ ಅಡ್ಡಾಡಬೇಕು. ನಮ್ಮ ಬೆಳಗ್ಗೆ ಎದ್ದು ಮಕ್ಕಳನ್ನ ಏನು ಶಾಲೆ ಕಳಿಸುವಾಗ ಕೇಳ್ತಾವಲ್ಲ, ಇವತ್ತು ಲೇಟಾಗಿ ಎದ್ದವ್ರು ಯಾಕಪ್ಪ ಇವತ್ತು ಯಾಕೆ ಹುಷಾರಿಲ್ಲ ನಾ ಎದ್ದಲ್ಲ ಅಂತೇಳಿ. ಹಾಗೆ ನಾವು ಹೊಲದಲ್ಲಿ ತಿರುಗಾಡಿದ್ರೆ ಪ್ರತಿಯೊಂದು ಬೆಳೆ ಕೂಡ ನನಗೆ ಹೇಳ್ತದೆ ರೈತನಿಗೆ, ಅದು ಎಲೆ ಯಾಕ ಚೆಂಡ ಮಕ ಕೆಳಗಾಗಿದೆ ಅಥವಾ ಇದು ಎಲ್ಕ ಕಲಿಯರ್ ಕೆಂಪಿದೆ ಅಂದ್ರೆ ಮನುಷ್ಯನ ಹೇಗೆ ವಿಚಾರ ಅದೇ ತರ ಹೇಳುತ್ತೆ ಅದು ರೈತ. ನಿಜವಾದ ರೈತ ಅದನ್ನ ಆಲೋಚನೆ ಮಾಡ್ಬಿಟ್ರೆ 1/2 ಗಂಟೆ ರೈತ ಅಡ್ಡಾಡ್ಕೊಂಬಂದ್ರೆ ಅವ್ನ ಜೀವ ಸಾರ್ಥಕ. ಬೆಳೆಗಳ ಜೊತೆ ಮಾತಾಡ್ತೀರಿ ಹೇಳ್ತೈತ್ ನಮಗ. ಈಗ ನೋಡಿ 4 ಗಿಡದ ಒಂದ್ ಗಿಡ ಸ್ವಲ್ಪ ಕುಂಠಿತ ಆಗಿದೆ ಅಂದ್ರೆ ಇದಕ್ಕೇನೋ ಒಂದ್ ಆಗಿದೆ, ಮೆಡಿಸಿನ್ ನಾವು ಮಾಡ್ಲೇಬೇಕು, ಅದಕ್ಕೇನೋ ಒಂದ್ ಕಮ್ಮಿ ಇದೆ ನೋಡಿ. ಸಸ್ಯಗಳನ್ನ ಮಕ್ಕಳಂತೆ ನೋಡ್ತಾ ಇದ್ದೀರಿ. ಅಲ್ಲ ಇದ್ರ ಜೊತೆ ವಿಶೇಷ ಅಂದ್ರೆ ಈಗ ಸಾಮಾನ್ಯವಾಗಿ ರೈತ ನಷ್ಟ ಅನುಭವಿಸೋದು ಯಾಕಂದ್ರೆ ಒಂದೇ ಬೆಳೆ ನಂಬ್ಕೋತಾರೆ. ಬಹು ಬೆಳೆ ಅಂದ್ರೆ ಒಂದ್ ಬೆಳೆ ಕೈ ಕೊಟ್ರೆ ಫಸಲ್ ಬಂದಿಲ್ಲ ಅಂದ್ರೆ ಮತ್ತೊಂದ್ ಬೆಳೆ ಕೈ ಹಿಡಿಯುತ್ತೆ ಅನ್ನೋಂಥದ್ದು. ಅದ್ರಲ್ಲಿ ನಾನ್ ಸ್ವಲ್ಪ ನೋಡಕ್ ಹೋದೆ ಅಂದ್ರೆ ಬಹು ಬೆಳೆ ಹೇಗೆ ಅಂತ, ಒಂದ್ ಗಣಿತ ಇದೆ ಯಾವ್ಯಾವ ಸಸಿ ಎಷ್ಟ್ ದಿನ ಕಟಾವಿಗೆ ಬರುತ್ತೆ, ಯಾವಾಗ ತೆಗಿಬೇಕು, ಈಗ ಜೋಳ ಹಾಕಿದ್ರೆ ಅದ್ರ ಜೊತೆಗೆ ಹರಿವೆ ಸಾಸಿವೆ ಅದೆಲ್ಲ ಹಾಕ್ಬೇಕಂತೆ, ಉದ್ದು ಹಾಕ್ಬೇಕು, ಇದೆಲ್ಲ ಹೇಗ್ ಕಲತ್ರಿ ಅಂತ ನೀವು ಯಾವ್ಯಾವ್ದ್ರ ಜೊತೆಗೆ ಏನೇನ್ ಬೆಳಿಬೇಕು ಅನ್ನಂತದ್ದು. ನೋಡಿ ನಾನು ಫಸ್ಟ್ ಮಳೆ ಬಿತ್ತೈತಿನ ಬೀಜ ಹಾಕ್ತೇನಲ್ಲ, ಈ ಶೇಂಗಾ ಬಿತ್ತೇನೆ ಕಡ್ಲೆ ಅಂತಾರೆ ನೀವು ಶೇಂಗಾ ಅಂತ. ಶೇಂಗಾ ಜೊತೆಗೆ ನಾನು ಮೂರಂಗಿ ಹರಿಬೆ ಬಿತ್ತೇನೆ, ಹರಿಬೆ ಸೊಪ್ಪು, ಅದ್ರ ಜೊತೆಗೆ ಶಾಸಿವೆ, 3 ಬೆಳೆ ಒಂದ್ರಲ್ಲೇ ಬಿತ್ತೇನೆ. 20-25 ದಿನಕ್ಕ ನನಗೆ ಮೂಲ ಹರಿಬೆ ಸೊಪ್ಪು ಕಿತ್ತಾಗುತ್ತೆ. ಕನಿಷ್ಠ 10,000 ರೂಪಾಯಿ ಸಿಗುತ್ತೆ ಅದೇ 2 ಗುಂಟೆ ಜಾಗದಲ್ಲೇ, ಶೇಂಗಾ ಜೊತೆ ಇದ್ದದ್ರಲ್ಲೇ 2-3 ಗುಂಟೆ ಶೇಂಗಾದಲ್ಲೇ ಒಂದ್ 10-15,000 ರೂಪಾಯಿ ಸೊಪ್ಪು ಸಿಗುತ್ತೆ. ನಮ್ಗೆ ಸಂಘಕ್ಕೂ ಕಟ್ಟಕ್ ಆಗ್ಬೋದು ದುಡ್ಡು, ಅಥವಾ ನಮ್ ಜೀವನಕ್ಕೂ ಆಗುತ್ತೆ. ಆಮೇಲೆ ಒಂದ್ 40 ದಿನಕ್ಕ ಶಾಸಿವೆ ಬರುತ್ತೆ, 35-40 ದಿನ ಶಾಸಿವೆ ಒಂದ್ 3 ಅಡಿ ಎತ್ತರ ಬೆಳೆಯುತ್ತೆ, ಶೇಂಗಾ ಬುಡ್ದಾಗಿರುತ್ತೆ. ಅದಕ್ಕಿಂತ ಕೆಳಗ ಶೇಂಗಾ ನಾವು ಯಾವಾಗ ಹರಿಬೆ ಸೊಪ್ಪು ತಕ್ಕಂದಿ ಅವಾಗ ಮಣ್ಣು ಹಾಕ್ಬಿಡ್ತೀವಿ, ಅದಕ್ಕೆ
ಆ ಕಡೆ ಈ ಕಡೆ ಗುದ್ದಲೆ ಸರ್ಕಲ್ ಮಣ್ಣು ಏಸ್ಬಿಡ್ತೇವೆ ಆ ಶೇಂಗಾ ಕೊಳ್ಳೆ ಗ್ರಿಪ್ ಸಿಗುತ್ತೆ ಆ ಗ್ರಿಪ್ ತಕ್ಷಣ ನಾನು ಏನ್ ಮಾಡ್ತೇನೆ ಬರಬರ ಹರಿವೆಸ್ತ ಮೇಲೆ ಶಾಶ್ವ ಅಂತ ನಲ್ವತ್ ನಲವತ್ತೈದು ದಿವಸ ತೆಗಿತೇನೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಶಾಶ್ವ ಬರುತ್ತೆ ಎರಡು ಬೆಳೆ ಬಂದು ತಾನೆ ಶೇಂಗಾ ಆಮೇಲೆ ಬರುತ್ತೆ ಈ ಕಡೆ ಬೆಂಡೆ ಬಿತ್ತೇನೆ ಆ ಬೆಂಡೆ ಜೊತೆಗೆ ಮೂಲಂಗಿ ನಮ್ಮ ಮೂಲಂಗಿ ಮತ್ತು ಉದ್ದು ಹಾಕ್ತೇನೆ ಉದ್ದ ನಾವು ಬಳ್ಳಿ ಉದ್ದ ಹಾಕ್ತೇನೆ ಉದ್ದ ಬಳ್ಳಿ ಬೆಳೆಯುತ್ತೆ ಅದು ಬೆಳ್ಳಿ ನಾವು ನಮ್ಮ ಬೆಂಡೆ ಇನ್ನು ಇಷ್ಟು ಎತ್ತರ ಇರುತ್ತೆ ಏಳೆಲಿ ಬೆಂಡೆ ಬಿತ್ತವಲ್ಲ ಆ ಬೆಂಡೆ ಜೊತೆಗೆ ಮೂಲಂಗಿ ಮೂವತ್ತರಿಂದ ನಲವತ್ತಿನ ಕಿತ್ತು ಚೊಕ್ಕ ಬಿಡುತ್ತೆ ಮೂಲಂಗಿ ಬೆಂಡೆ ಮೇಲೆ ಹೂ ಸ್ಟಾರ್ಟ್ ಆಗುತ್ತೆ ಅಷ್ಟವಾಗ ನಾನು ಮೂಲಂಗಿ ಕಿತ್ಕೊಂಡು ಮಾರಾಟ ಮಾಡ್ಕೊಂಡ್ಬಿಟ್ಟಿರ್ತೇನೆ ಎರಡನೇದಾಗಿ ಹರಿವು ನಮ್ಮ ಉದ್ದ ಏನ್ ಮಾಡುತ್ತೆ ಆ ಬೆಂಡೆ ಸೋಲಿ ಸುತಿ ಅಂತ ಹೋಗುತ್ತೆ ಬೆಂಡೆ ಮುಗಿತಿದ್ದಂಗ ಉದ್ದು ಬರುತ್ತೆ ಎರಡು ಒಟ್ಟಿಗೆ ತೆಗಿತೇನೆ ಈಗ ಅದನ್ನ ತೆಗೆದು ಮತ್ತೆ ಹಲಸಂದಿ ಹಾಕಿದೇನೆ ಸರ್ ಹೂಡಿ ಮತ್ತೆ ಹಲಸಂದಿ ಹಾಕಿದೇನೆ ಬೆಂಡೆ ಸೌತೆ ಆಮೇಲೆ ಸೂರ್ಯಕಾಂತಿ ತಕ್ಕಂದೀಗ ಮತ್ತೆ ಎಲ್ಲ ಬೆಳೆ ಮಾಡಿದೇನೆ ಅಂತರ ಬೆಳೆ ಏನಂದ್ರೆ ನಾವು ಬಳ್ಳಿ ಮೇಲೆ ಹೋಗ್ತತ ಕೆಳಗೆ ಗಿಡದ ಬೆಳೆ ಕೆಲಸ ಮಾಡಿ ಬೀಜ ಹಾಕ್ಬೇಕು ಗಿಡದ ಜಾಸ್ತಿ ಬೆಳಿತೈತ ಒಂದ್ ಹತ್ತಿ ಕನಕ ಬೇಟಿ ಹತ್ತಿ ಹಾಕ್ತೇನೆ ಹತ್ತಿ ಮಧ್ಯಲ್ಲೇ ಹತ್ತಾರು ಬೆಳೆ ಮಾಡ್ತೇನೆ ನಾನು ಸೈಡಿಗೆ ಸುತ್ತ ಸೈಡಿಗೆ ಔಡೆಲ್ಲ ಹಾಕ್ತೇನೆ ಅಲ್ಲೆಲ್ಲ ಗುಣಿ ತೊಗರಿ ಹಾಕ್ತೇನೆ ಅದ್ರ ಮಧ್ಯೆ ಶಿಡಿ ಅವ್ರಿ ಅಂತ ಗೊನಿ ಅವ್ರು ಚಳಿ ಅವ್ರಿ ಅಂತ ಬರುತ್ತೆ ಅದನ್ನ ಹಾಕ್ತೇನೆ ಅದ್ರ ಮಧ್ಯೆ ಇಬ್ಬಳ ಅಂತ ಒಂದು ಕೆಕ್ಕರ್ ಹಣ್ಣು ಅಂತ ನಮ್ಮ ಬದಿಗೆ ಈ ಕಡೆ ಯಾವ ಹಣ್ಣು ಅಂತಾರೆ ಗೊತ್ತಿಲ್ಲ ಇಬ್ಬಳ ಅಂದ್ರೆ ಬಿಸಿಲಿ ಒಡಿಯುತ್ತೆ ಹಣ್ಣು ಇಬ್ಬಳ ಅಂತ ಬಿಸಿಲಿ ಹಣ್ಣೆ ಮಾಗುತ್ತೆ ಅದನ್ನ ಸಕ್ಕರೆ ಹಾಕಿ ಅಂತಂದ್ರೆ ಪ್ರೀತ ಕೋಡು ಕಲಂಗಡಿ ತರನೇ ಕೆಕ್ಕರ್ಲ ಅಂದ್ರೆ ಇಷ್ಟ ಕರ್ಬೂಜ ಬೇರೆ ಕೆಕ್ಕರ್ಲ ಇಷ್ಟು ಉದ್ದ ಬರುತ್ತೆ ನೂರು ನೂರ ಇಪ್ಪತ್ತು ರೂಪಾಯಿ ಒಂದ್ ಹಣ್ಣು ಮಾರುತ್ತದ ಒಂದ್ ಹಣ್ಣಿನ ನೂರು ನೂರ ಇಪ್ಪತ್ತು ರೂಪಾಯಿ ಬೆಲೆ ಇರುತ್ತೆ ಅದು ಕೂಡ ಲಾಭದಾಯಕ ಹತ್ತಿಗಳ ನೆಟ್ಟಿಗಿರುತ್ತೆ ಮಧ್ಯದಲ್ಲಿ ಇಷ್ಟು ಬೆಳೆ ಬರುತ್ತೆ ಅದ್ರಲ್ಲಿ ನಾವು ಒಂದೇ ಮಡಿಕೆ ಅಂದ್ರೆ ಎರಡು ಮಡಿಕೆ ಅಂದ್ರೆ ಹೋಗುತ್ತೆ ಹತ್ತು ಮಡಿಕೆ ಅಂದ್ರೆ ಅಂದ್ರೆ ಹತ್ತರಲ್ಲಿ ನಾಲ್ಕು ಹೋದ್ರು ಆರು ಬೆಳೆ ಅವ್ರ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ಮೇಡಮ್ ಅಂದ್ರೆ ನಮ್ಗ ಈ ಕೂಲಿ ಮಾಡಿದ್ರೆ ಬೇರೆ ಹೊಲಕ್ಕೆ ಹೋಗ್ಬೇಕಲ್ಲ ಅದನ್ನ ನಾವ ದುಡಿತೇವಲ್ಲ ಅದನ್ನ ನಾವ ಮಾರಾಟ ಮಾಡ್ತೇವಲ್ಲ ಅದ್ರಲ್ಲಿ ಆರಲ್ಲೇ ಎಷ್ಟು ಲಾಭ ಸಿಗುತ್ತೆ ನಮಗ ನೀವು ಹಾಕಿದ ಎಲ್ಲಾ ಬೆಳೆಗಳು ಬರುತ್ತಾ ನಾಲ್ಕು ಬೆಳೆ ಒಂದ್ ಎರಡು ಬೆಳೆ ಹೋಗ್ಬೋದು ಒಂದು ಎರಡು ಬೆಳೆ ಹೋದ್ರು ಬಾಕಿ ಬೆಳೆ ಪೂರ್ತಿ ಇರುತ್ತಲ್ಲ ಸರ್ ನಮ್ಗೆ ಲಾಸ್ ಅಂತ ಕಾಣಕ್ ಸಾಧ್ಯನೇ ಇಲ್ಲ ರೈತನಿಗೆ ಅಲ್ಲ ಇದು ಟೊಮೆಟೊ ಮಾತ್ರ ಏನೋ ಒಂದೇ ಬೆಳಿತಾರಂತೆ ಟೊಮೆಟೊ ಮಾತ್ರ ಸಪರೇಟ್ ಒಂದ ಮಾಡ್ತೇನೆ ಮೇಡಮ್ ಟೊಮೆಟೊ ಇರ್ಬೋದು ಬದ್ನೆ ಗಿಡ ಇರ್ಬೋದು ಬರಲ್ಲ ಸರ್ ಅದು ದೊಡ್ಡ ಎಲೆ ಆಗುತ್ತಲ್ಲ ಬದ್ನೆ ಗಿಡನ ಹಾಗೆ ಮುಳುಗಾಯಿ ಬದ್ನೆ ಗಿಡ ಅದು ಗಿಡ ದೊಡ್ಡ ಎಲೆ ದೊಡ್ಡಾಗುತ್ತೆ ಅದ್ರ ಮಧ್ಯದಲ್ಲಿ ಯಾವ್ದು ಬೆಳೆ ಮಾಡಕ್ ಬರಲ್ಲ ಸಣ್ಣ ನಾವು ಹವಿಜ ಗಿವಿಜ ಹಾಕಬಹುದು ಎಲ್ಲಾ ಬೆಳೆ ಬೆಳೆದಿದ್ರು ಖಂಡಿತ ಇದೆ ಸರ್ ಮುಳುಗಾಯಿ ಬೇಕಾಗ್ತಿದೆ ಮೊನ್ನೆ ನೀವು ಏನಾದ್ರೂ ಸರ್ ಮುಂದಾಗ ನೋಡಿದಾರಲ್ಲ ಅದೆಲ್ಲ ಬೆಳೆನೂ ಇದೆ ಅಲ್ಲಿ ಇವತ್ತು ಖಂಡಿತ ಮೇಡಮ್ ಇವತ್ತು ನೀವು ಯಾರು ನೋಡಿದ್ರು ನಲವತ್ ಮೂರು ಬೆಳೆ ಇದೆ ಎಪ್ಪತ್ತು ಬೆಳೆ ಮಾಡ್ತಾ ಇದ್ದೆ ಈ ವರ್ಷ ಮಳೆ ಜಾಸ್ತಿ ಆಗಿ ಸಿರಿಧಾನ್ಯ ಅಷ್ಟು ಹೋಯ್ತು ಸರ್ ಹಾರಕ್ಕೋ ಬಾರಕ್ಕೋ ಓದ್ಲು ಕೊರ್ಲೆ ಬಾವಣೆ ಸಜ್ಜೆ ಶ್ಯಾಮೆ ಪ್ರತಿಯೊಂದು ನೀವು ಬೆಳೆ ಬಂದು ನೋಡ್ಬೋದು ಆಗಸ್ಟ್ ನಲ್ಲಿ ಬಂದ್ಬಿಟ್ರೆ ನಿಮ್ಗೆ ಯಾವ್ಯಾವ ಬೆಳೆ ಬೇಕು ಪ್ರತಿಯೊಂದು ಇಂಗ್ಡಿಸ ಲೆಕ್ಕ ಮಾಡ್ಬೋದು ನಾ ಇವತ್ತು ರೈತರು ಡೈಲಿ ವಾರದ ಎರಡು ಮೂರು ಬಸ್ ಬರ್ತವೆ ಇಡೀ ರಾಜ್ಯದಿಂದ ಅವ್ರಿಗೆ ಪ್ರತಿಯೊಬ್ಬರಿಗೆ ತೋರಿಸ್ತೇನೆ ನಾನು ನೀವು ಹಾಗೆ ಹೋಗಿ ಬರೋದಲ್ಲ ಹೊಲದಲ್ಲೇ ನನ್ನ ಹೊಲದಲ್ಲಿ ಎಷ್ಟು ಬೆಳೆ ಅದಾವೆ ಅದನ್ನ ನೋಡ್ಕೊಂಬಂದು ನನಗೆ ಮಾಹಿತಿ ಕೊಡ್ಬೇಕು ಇಲ್ಲಿ ಕುಂತು ಸುಮ್ಮನೆ ಸೋಕಿ ಬರೋದು ಹಂಗ ಹೋಗಿ ಅಡ್ಡಾಡ ಹೂ ಕಂಡು ಅಂತ ಫೋಟೋ ಹೊಡ್ಕೊಳೋದು ಕ್ಯಾಮ್ರಾ ಫೋಟೋ ಮನೆ ಬರೋದು ಈ ಕಡೆ ಬಂದು ನಿಲ್ಲೋದಲ್ಲ ರೈತರಾದವನು ಅದನ್ನ ನೋಡ್ಬೇಕು ಒಂದೇದು ಎರಡನೇದಾಗಿ ಅದೆಲ್ಲ ನೋಡ್ಕೊಂಬಂದು ಕುಂದಿರ್ತಾರ ಮೇಡಮ್ ಮನೆಯಲ್ಲಿ ಮನೆಯಲ್ಲಿ ಸಣ್ಣ ಹೊಲದಲ್ಲೇ ಒಂದು ಮನೆ ಮಾಡ್ಕೊಂಡ್ವಿ ಮನೆಗೆ ಹೊಲಕ್ಕೂ ಎರಡು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇರೋ ಮನೆಗೂ ಈ ಹೊಲಕ್ಕೂ ಹೊಲದಲ್ಲಿ ಕೂಡ ಒಂದು ಮನೆ ಮಾಡಿದ್ದೀನಿ ಒಂದು ನೂರಾರು ಜನ ಬಂದು ಕುಂದಿರ್ಬೋದು ಊಟ ಮಾಡ್ಬೋದು ಎಲ್ಲ ಮಧ್ಯಾಹ್ನ ಊಟಕ್ಕೆ ಮಾತ್ರ ನಮಗಲ್ಲಿ ಮಧ್ಯಾಹ್ನ ಊಟ ನಮಗೆ ಸಾಯಂಕಾಲ ಬೆಳಗ್ಗೆ ಆರಕ್ಕೆ ಬಂದ್ರೆ ಸಾಯಂಕಾಲ ಏಳು ಗಂಟೆವರೆಗೆ ಅಲ್ಲಿ ಇರ್ತೇವೆ ನಾವು ಒಬ್ರೆಲ್ಲ ಒಬ್ರು ಇದ್ದೇ ಇರ್ತೇವೆ ಹೊಲದಲ್ಲಿ ಆ ತರ ಇದ್ದಾಗ ಬಂದ್ ಗೆಸ್ಟ್ಗೆಲ್ಲ ಕುಂದಿರ್ಲಿಕ್ಕೆ ಒಂದು ಜಗಲಿ ಮಾಡ್ಕೊಂಡೇನೆ ಅವಾಗ ಎಲ್ಲರಿಗೆ ಏನ್ ಕೇಳ್ತ ನಿಮ್ಗೆ ಯಾವ ಬೆಳೆ ಕಾಣ್ತು ಯಾವ ಚೆನ್ನಾಗಿತ್ತು ನಿಮ್ಗೆ ಇಷ್ಟು ಟೂರಿಸ್ಟ್ ಕರ್ಕೊಂಬರ್ತಾರ ರೈತರನ್ನ ರೈತರು ಕರ್ಕೊಂಬರ್ತಾರೆ ನಾವು ಅಲ್ಲಿಂದ ಇಲ್ಲಿಗೆ ಎಂತಕ್ ಬಂದಿರ್ತೇವಿ ರೈತಾಪಿ ನೋಡ್ಕೊಂಡು ಹೋಗಕ್ ಬಂದಿರ್ತೇವೆ ಖರ್ಚು ಅವ್ರದ್ದು ಅಂತ ಹೇಳಿ ನಾವು ಮಜ್ಜೆ ಮಾಡಿ ಹೋಗೋದಲ್ಲ ಖಂಡಿತ ರೈತನ ಆದವ ಒಂದಲ್ಲ ಎರಡು ಬೆಳೆ ಇಲ್ಲಿ ಗುರಿ ಇಟ್ಕೋಬೇಕು ಅದ್ ನಾ ಮಾಡಿದ್ದ ನೀವು ಮಾಡಬೇಡಿ ನಾ ಮಾಡಿದಷ್ಟು ಮಾಡಬೇಡಿ ನಿಮಗೆ ಎಷ್ಟಾಗದೆ ಹತ್ತ ಬೆಳೆ ಮಾಡಿ ಅದ್ ನಿಮ್ ಮಣ್ಣಿಗೆ ಯಾವ್ದು ಬರುತ್ತೆ ಅದ್ರ ಬದಲಾವಣೆ ಮಾಡಿ ನಾ ಮಾಡಿದ್ನ ನೀವು ಮಾಡಿದೆ ಹನುಮಂತ ಹೇಳಿದಂತ ನೀವು ಹಾಳು ಮಾಡ್ಕೋಬೇಡಿ ನಿಮ್ ಭಾಗದಲ್ಲೇ ಆ ಮಣ್ಣಿಗೆ ಆ ಪರಿಸರಕ್ಕೆ ಯಾವ್ದು ಹೊಂದುತ್ತೆ ಅದನ್ನೇ ಹತ್ತು ಬೆಳೆ ಮಾಡ್ಕೇಳಿ ನೂರ ಎಕರೆ ಇದ್ದವ್ ರೈತಲ್ಲ ಸರ್ ನನ್ನ ಲೆಕ್ಕ ಹತ್ತು ಎಕರೆ ಇದ್ದವನು ರೈತಲ್ಲ ಒಂದ್ ಎಕರೆ ಇದ್ದವ್ ಖಂಡಿತ ರೈತ ಮೇಡಮ್ ಒಳ್ಳೆ ಮಾತು ಹೇಳಿದ್ರೆ ಆ ಒಂದ್ ಎಕರೆಲ್ಲೇ ಬಂಗಾರದ ಬೆಳೆ ತೆಗಿಬೋದು ಕಾರಣ ಏನು ನಾವು ಒಂದ್ ಎಕರೆ ಇತ್ತಂದ್ರೆ ಒಂದ್ ಇಂಚು ಜಗ ಸುತ್ತಲು ಬಿಡಕ್ಕ ಆಸೆ ಮಾಡಲ್ಲ ತೆಗಿತೇವೆ ಹತ್ ಎಕರೆ ಇದ್ದಾರೆ ಏನ್ ಗೊತ್ತಾ ಬೆಳೆ ಹೊಡಿತಾರಲ್ಲ ಸುತ್ತಲು ಒಂದ್ ಎರಡು ಎಕರೆ ಬೀಳ್ ಬಿಟ್ಬಿಡ್ತಾರೆ ಖಾಲಿ ಜಗ ಉಳಿತೆ ಅವ್ರು ಖಾಲಿ ಬಿಟ್ಟ ಜಗದಾಗ ನನ್ನ ಬೆಳೆ ಅಷ್ಟೇ ನನ್ನ ಭೂಮಿ
ಇವತ್ತು ನೀವು ನನ್ನ ಹೊಲಕ್ಕೆ ಬಂದ್ರೆ ಯಾವುದೇ ರೈತರೇ ಬಂದರು ನೀವು ಒಂದು ಹೆಜ್ಜೆ ಇಡೋದಾದ್ರು ಮೇಲೆ ನೋಡಂಗಿಲ್ಲ, ಮೊದಲು ಕೆಳಗೆ ಇಡಬೇಕಾದ್ರೆ ಬಳ್ಳಿ ತುಳಿತಾನೆ ಗಿಡ ತುಳಿತಾನೆ ನೋಡಿ ಅವ್ನು ಕಾಲಿಡ್ಬೇಕು. ಕಳೆದ ವರ್ಷ ನಮ್ಮ ಕೇಂದ್ರ ಸಚಿವರು ಸಹ ಬಂದಿದ್ದಾರೆ, ಇಡೀ ರಾಜ್ಯ ವರ್ಷ ಒಂದು 50-60 ಅಧ್ಯಯನ ಸ್ಟೋರೀಸ್ ಆಗ್ತವೆ, ಬಸ್ ಆಗ್ತವೆ 50-60 ಸ್ಟೋರೀಸ್ ಇದ್ದೇ ಇರ್ತವೆ. ಈ ತಿಂಗಳು ಪೂರ್ತಿ ಇರುತ್ತೆ ಮೇಡಮ್. ಇನ್ನು ನಿನ್ನೆಲ್ಲಿ ಮೊನ್ನೆ ಬಂದಿದ್ರು ದಾಂಡೇಲಿ ಅವರು, ಮೊನ್ನೆ ಕಾರ್ಕಳದವ್ರು ಬಂದರು, ಆಮೇಲೆ ಉಡುಪಿಯವರು ಬಂದರು. ಈ ಕಡೆ ಬೆಳಗಾವಿ ಕಡೆ ಸಹ ಈ ವರ್ಷ ಭಾಳ ಕಮ್ಮಿ ಸರ್ ರೈತರು, ಯಾಕಂದ್ರೆ ಆ ಕಡೆ ಪರಿಸ್ಥಿತಿ ಹಾಳಾಗಿದ್ರಿಂದ ಆ ಕಡೆಯಿಂದ ಯಾರು ಬರ್ತಾ ಇಲ್ಲ ವರ್ಷ. ಈ ಕಡೆ ನಮ್ಮ ಕೋಲಾರ ಮಂಡ್ಯ ಮೈಸೂರು ಅಂತ ಫುಲ್ ಇರ್ತಾರೆ ನೋಡಿ ಸರ್, ಬರ್ತಾರೆ ರೈತರು. ಬೆಳಿಗ್ಗೆ ಒಬ್ರು ಮಂಡ್ಯದಿಂದ ಫೋನ್ ಮಾಡಿದ್ರು, ಈಗ ಸರ್ ನಂಗೆ ಬೇರೆ ಕಡೆ ಬಂದಿದ್ದೀನಿ ಹಿಂಗ ಅಂತ ಅವ್ರು ಹೇಳಿದೆ ರೈತರಿಗೆ. ಓಕೆ ಗುರುಗಳೇ, ಮಾತಾಡೋಣ ನಿಮ್ಮ ಜೊತೆ. ಈಗ ಚಂದನ ಅವಾರ್ಡ್ ಕಾರ್ಯಕ್ರಮ ನಾಳೆ ಇದೆ, ಸೊ ನಿಮ್ಮೆಲ್ಲರಿಗೂ ಕೂಡ ಪೂರ್ವಕವಾಗಿ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಚಂದನ ಅವಾರ್ಡ್ ಕಾರ್ಯಕ್ರಮವನ್ನು ಕನ್ನಡ ರಾಜ್ಯಪಾಲರು ಕೂಡ ಮಾಡ್ತಾ ಇದ್ದಾರೆ, ಅದರ ಒಂದು ಪ್ರೊಮೋವನ್ನು ನೋಡ್ಕೊಂಡು ಬರೋಣ. ಸಂಪೂರ್ಣ ಕನ್ನಡ ವಾಹಿನಿ ದೂರದರ್ಶನ ಚಂದನದ ಸಂಸ್ಥಾಪನಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಘನತೆವೆತ್ತ ರಾಜ್ಯಪಾಲರಿಂದ ದೂರದರ್ಶನ ಚಂದನ ಪ್ರಶಸ್ತಿ ಪ್ರದಾನ. ಈ ಸಮಾರಂಭ ಸಂಗೀತ ನೃತ್ಯ ಜನಪದ ಕಲಾವೈಭವದಿಂದ ಬೆರಗುಗೊಳ್ಳಲಿದೆ. ಇದೇ ನವೆಂಬರ್ 9 ಶನಿವಾರ ಸಂಜೆ 6 ಗಂಟೆಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ನಾಳೆ ಸಂಜೆ 6 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಇರುತ್ತೆ, ನೀವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಜೊತೆ ರೈತ ಹನುಮಂತಪ್ಪ ಅವರಿದ್ದಾರೆ. ಗುರುಳೆ, ನೀವು ಹೇಳಿದ್ರಿ ಈಗೆಲ್ಲ ಮಲ್ಟಿ ಕ್ರಾಪ್ ಮಾಡೋದು, ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದು ಅಂತ ಹೇಳಿ, ನೀವು ಸ್ಟಾರ್ಟ್ ಮಾಡಿದಾಗ ಯಾವ ಬೆಳೆಗಳಿಂದ ಸ್ಟಾರ್ಟ್ ಮಾಡಿದ್ದು, ಹೇಗೆ ಆರಂಭ ಮಾಡಿದ್ರಿ? ಅಷ್ಟು ಸರ್, ನಾನು ಬೆಳೆ ಮಾಡುವಾಗ ಒಂದು ಮೆಕ್ಕೆಜೋಳ ಹತ್ತಿ ಒಂದು 4 ಬೆಳೆ ಮಾಡಿದೆ. ಯಾರನ್ನು ಕೇಳದನ 10 ಬೆಳೆ ಮಾಡ್ಕೊಂಡೆ, ಇರೋ 3 ಎಕರೆ 10 ಬೆಳೆ ಮಾಡ್ಕೊಂಡೆ. ಅಷ್ಟು ನೋಡ್ಬೇಕು ಬರುತ್ತೆ ಹಂಗ ಆಗ್ಬೋದು ಹಂಗ ಸಾಧನೆ ಮಾಡಿದ್ರೆ ಹೆಂಗ ಆಗುತ್ತೆ ಅನ್ನೋದೊಂದು ನನ್ಗೆ ಮೊದಲೇ ಓದಾಕ ಬರಲಿಲ್ಲ ಸರ್. ಕನ್ನಡ ಓದ್ತೇನೆ ಸರ್ ಸ್ವಲ್ಪ, ನನ್ನ ಅಕ್ಷರ ಅಷ್ಟ ನಾ ಓದ್ಕೊಂತೇನೆ, ಕಲ್ತದ್ದ 1ನೇ ಶಾಲೆ, ಹಾಗಾಗಿ ಅಷ್ಟೊಂದು ಯಾವುದೂ ಇದಿಲ್ಲ. ನನ್ನ ಪುಸ್ತಕದಾಗ ಓದ್ ಗೊತ್ತಿಲ್ಲ ನಂಗೆ, ಏನಿದ್ರು ಕೈ ಮುಟ್ಟು ಮಾಡಿ ಕಲಿಯೋದ ನನ್ನ ಕೆಲಸ. ಇನ್ನೊಬ್ರು ಮಾಡಿರ್ತಾರಲ್ಲ ಅಲ್ಲಿ, ನಾನು ಮಹಾರಾಷ್ಟ್ರ ಎಲ್ಲ ಹೋಗಿದ್ದೇನೆ ಧರ್ಮಸ್ಥಳ ಯೋಜನೆಯಿಂದ, ಅದು ಮಹಾರಾಷ್ಟ್ರ ಎಲ್ಲ ಕರ್ಕೊಂಡು ಹೋಗಿ ಅಣ್ಣ ಹಜಾರಿ ಊರಲ್ಲಿ ಉಳಿದೇವಿ ಶಿರಡಿ ಬಾಬಾ ಸಾಹೇಬ್ ದೇವಸ್ಥಾನ ಎಲ್ಲ ಕಡೆ ಅಡ್ಡಾಡಿದ್ದೇನೆ. ಆದ್ರೆ ಅವರು ಮಾಡಿದ್ದನ್ನು ನೋಡಿಕೆ ಬಂದ್ಕಂದೆ ನಮ್ಮಲ್ಲಿ ನಾ ಬದಲಾವಣೆ ಮಾಡ್ತಾ ಬಂದೇನೆ. ಅವರು ಹಿಂಗು ಗುಂಡಿ ಮಾಡ್ತಾರೆ ಅಲ್ಲೆಲ್ಲ, ಹಿಂಗು ಗುಂಡಿ ಏನೇನು ಹೊಲದಲ್ಲೇ ಒಂದು 100 ಕಡೆ ಗುಂಡಿ ಹೊಡಿಸ್ತಾರೆ, ಟ್ರಂಚ್ ಹೊಡಿತಾರೆ 3 ಫೋಟು 2 ಫೋಟು 5 ಫೋಟು ಹಿಂಗೆಲ್ಲ, ಅಷ್ಟು ಜಾಗ ಅಲ್ಲಿ ವೇಸ್ಟ್ ಆಗುತ್ತೆ ಅಂದ ನಾನು ತಿಳ್ಕೊಂಡದ್ದೇನು. ಈ ಹತ್ತಿ ಎಲ್ಲ ಹಾಕ್ತೇನಲ್ಲ, ಹತ್ತಿ ಮಧ್ಯಾಹ್ನ ಒಂದೊಂದು 2 ಗುದ್ಲಿ ಮಣ್ಣು ತಕ್ಕೊಂಬಿಡೋದು, ಆ ಮಣ್ಣು ಗಿಡ ಬುಡಕ್ಕೆ ಹಾಕ್ಬಿಡೋದು. ಆ ಮಣ್ಣು ಈಗ ನೀರೇನು ಹರಿದು ಬರ್ತಲ್ಲ ನೀರು, ಆ ಗುಂಡು ಗುಂಡಿಯಲ್ಲಿ ಎಲ್ಲ ಗುಂಡಿಗೆ ಹಿಂಗೆ ಹೋಗ್ಬೇಕು. ಒಂದು ವಾರ ಹೋಗೋದು ಭೂಮಿ ತೇವಾಂಶ 20 ದಿನವರೆಗೆ ಇರುತ್ತೆ, ಅಂದ್ರೆ ಆ ಭೂಮಿಯಲ್ಲಿ ಹಿಂಗಿದ್ರಿಂದ ಆ ರೀತಿ ಮಾಡಿ ಮಧ್ಯ ಕಾಲುವೆ ಇರುತ್ತೆ, ಆ ಕಾಲುವೆಕ್ಕೆಲ್ಲ ಕಟ್ ಹಾಕ್ಬಿಡ್ತೀನಿ ಮಳೆ ಕಮ್ಮಿ ಆಗ್ತಾ ಬಂದ್ ಬಂದಂಗೆ. ಹಾಗಾಗಿ ನನಗೆ ಜನವರಿ ಅಲ್ಲ ಜನವರಿ ಮುಗಿದ್ರು ನನಗೆ ಮಾರ್ಚ್ವರೆಗೆ ಹತ್ತಿ ಗಿತ್ತಿ ಎಲ್ಲ ಸಿಗುತ್ತೆ ನನಗೆ. ಹತ್ತಿ ಕಾಯಿ ಇರ್ಬೋದು, ಬೆಂಡೆ ಇರ್ಬೋದು, ಇವೆಲ್ಲ ಸೀಡ್ಸಿನಿ ಬೇಡ ತರಕಾರಿ ಇದಲ್ಲ ಮೇಡಮ್, ಚಳಿಗೆಲ್ಲ ಜಾಸ್ತಿ ಬರುತ್ತೆ ಅದು, ಸ್ವಲ್ಪ ಚಳಿ ಬಂದ್ ಬಂದಂಗೆ ಸ್ವಲ್ಪ ತೇವಾಂಶ ಇರೋದ್ರಿಂದ ನನಗೆ ಮಾರ್ಚ್ನವರೆಗಿನ ಹೊಲದಲ್ಲಿ ಕೆಲಸನೇ. ಅದ ನಂತರ 1-2 ತಿಂಗಳ ಮನೆಗೆ, ಅದು ಮನೆ ಹೊಲಕ ಬರ್ತೇವೆ, 1-3 ತಿಂಗಳು ಖಾಲಿ ರೆಸ್ಟ್ ಇರ್ತೇನೆ. ಆ ಟೈಮಲ್ಲಿ ಏನು ಯಾವ ಕೆಲಸ ಏನು ಸರ್, ಸುತ್ತಲೂ ಬೇಲಿ ಗಿಲಿ ಕಟಾವ್ ಮಾಡೋದು, ಅದು ಗೊಬ್ಬರು ಸೊಪ್ಪಿನ ಬೇಲೆ ಮಾಡಿದ್ದೀನಿ. ಸುತ್ತಲೂ ಅದಕ್ಕೊಂದು 20-25 ಜಾತಿ ಮರ ಅದಾವೆ ನಮಗೆ, ಸಾಗುವಾನಿ ಆಗ್ಬೋದು, ಹುಣಸೆ ಆಗ್ಬೋದು, ಮತ್ತಿ ಆಗ್ಬೋದು, ಜಂಬೆ, ಅಕೇಶಿಯಾ, ನೀಲಗಿರಿ, ಮಾವು, ಮತ್ತಿ, ಹಲಸು, ಒಳ್ಳೊಳ್ಳೆ ಜಾತಿ ಎಲ್ಲ ಹಲಸು ಗಿಲ್ಸು ಬಕ್ಕಿ ಹಲಸು ಎಲ್ಲ ಜಾತಿ ಮಾಡ್ಕೊಂಡಿನಿ. ಅವನ್ನೆಲ್ಲ ತಿರುಗಾಡ್ತಾವ್ ನೋಡ್ಕೊಂತ ಅವು ಸ್ವಲ್ಪ ಫಸಲು ಕೊಡ್ತಾ ಇರ್ತಾವಲ್ಲ, ಆ ಇದ್ರ ಮೇಲಾರ ಹೊಲಕ್ ಬರ್ತಾನೆ ಇರ್ತೇನೆ. ಅದೇ 3 ಎಕರೆ ಬೇಲಿ ಸುತ್ತಲೂ ಹೌದಾ ಸರ್, ಅದ್ ಮಧ್ಯೆ ಯಾವ ಮರನೂ ಇಲ್ಲ ಏನಿಲ್ಲ, ಬೇಲಿ ರೌಂಡಿಗೆ ಆ ಮರಗಳು, ಅದರಲ್ಲಿ ಗ್ರೀನ್ ಸೀಡೆ ಅಂತಿರಲಿ ಬೇಲಿ ಗೊಬ್ಬರ ಸೊಪ್ಪು ಅದು ಬೇಲಿದೆ, ಅದನ್ನ ವರ್ಸ್ತಾ 2-3 ಸಲ ಕಟಾವ್ ಮಾಡಿ ಭೂಮಿಗೆ ಹೊಲಕ ಹಾಕ್ತೇನೆ ನಾನು. ಅದು ಭೂಮಿಗೆ ಆಗುತ್ತೆ ಫಲವತ್ತ, ಭೂಮಿಯಲ್ಲಿ ಉಳಿತೆ, ಭೂಮಿ ಫಲವತ್ತೆ ಹೇಗೆ ಕಳ್ಕಂತೈತೆ ಕಳ್ಕೊಳಕ್ ಸಾಧ್ಯನೇ ಇಲ್ಲ. ಆಮೇಲೆ ಮೆಕ್ಕೆಜೋಳ ಮುರಿತೇವೆ, ಈಗ ಮೂರ ನಂತರ ತೆನೆ ಒಂದ ತಕ್ಕನದು, ಆ ಸೊಪ್ಪೇನಿದೆಲ್ಲ ರೋಟ್ರಿ ಹೊಡಿಸ್ಬಿಟ್ರೆ ಇಡೀ ಭೂಮಿಯಲ್ಲೇ ಉಳ್ಕೊಂಡೈತೆ.
ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಕಟಾವ್ ಮಾಡೋದು, ಒಂದ್ ಕಡೆ ಗುಡ್ಡಿ ಹಾಕಿ ಬೆಂಕಿ ಇಟ್ಟದು, ಇಲ್ಲ ಇಡೀ ಹೊಲಕ್ಕ ಬೆಂಕಿ ಹೋಗಿತಾರೆ, ಅದು ಗಾಳಿ ಬಿಟ್ಟರೆ ತೂರ್ ಹೋಗ್ಬಿಡ್ತದೆ ಬೂದಿ ಹಾರಿ. ಭೂಮಿ ಮೇಲೆ ಏನ್ ಉಳಿತೈತೆ? ಭೂಮಿ ತೇವಾಂಶನೂ ಉಳಿಯಲ್ಲ, ಕೀಟನಾಶಕನೂ ಸತ್ತ ಹೋಗ್ತಾವ ಭೂಮಿ ಮೇಲೆ ಇದ್ದದ್ದು. ಅದನ್ನ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳ್ತೀನಿ, ಯಾವತ್ತೂ ಭೂಮಿ ಮೇಲೆ ಬೆಂಕಿ ಸುಡಬೇಡಿ, ಅದನ್ನ ಸ್ವಲ್ಪ ಉಳಿಸ್ಕೊಳ್ಳಿ. ಭೂಮಿ ಫಲವತ್ತೆ ಕಾಯ್ತೈತಿ ನಮಗ, ಅದನ್ನ ಮಣ್ಣಿ ಸ್ಪ್ರೆಡ್ ಮಾಡಿ ಅಂತ ಒಂದ್ ಕಡೆ ಗುಡ್ಡಿ ಮಾಡಿ ಅದನ್ನ ತೆಗೆದು ಮತ್ತೆ ಭೂಮಿ ಹಾಕಿ ನೋಡಿ. ನನ್ನ 3 ಎಕರೆ ಜಮೀನು ವರ್ಷ ಒಂದ್ 5 ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ ನಂದು. 5 ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಒಂದ್ 2 ಟ್ಯಾಕ್ಟರ್ 3.5 ಸಾವಿರ ರೂಪಾಯಿ ಮಾರ್ಕೆಂತೀನಿ. ಒಂದ್ 2.5-3 ಟ್ಯಾಕ್ಟರ್ ಗೊಬ್ಬರ ಹೊಲಕ ಹೊಡ್ಕಂತೇನೆ ವರ್ಷಾನು. ನನ್ನ ಭೂಮಿಗೆ ವರ್ಷಾನ ಹಾಕ್ತಾನಲ್ಲ ಮೇಡಮ್, ಹಂಗ ಕಮ್ಮಿ ಆಗಲ್ಲ ಗೊಬ್ಬರ, ಜಾಸ್ತಿ ಆಗ್ತಾ ಬರುತ್ತೆ. ಹೈನುಗಾರಿಕೆ ಅಂದ್ರೆ ಕೊಟ್ಟಿಗೆ ದನ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ, ಬ್ಯಾಸಿಗೆ ಮಳೆಗಾಲ ಮನೆಯಲ್ಲೇ ಇರುತ್ತೆ. ಹಂಗಾಗಿ ಸಗಣಿ ಜಾಸ್ತಿ ಆಗುತ್ತೆ. ಅದು ಕೂಡ ನಾವು ಯಾರನ್ನ ಕೆಲ್ಸಕ್ಕೆ ಯಾರನ್ನ ಇಟ್ಕೊಳಲ್ಲ, ಯಾವುದೇ ಕೆಲಸ ಮಾಡಿದ್ರು ನಾವೇ ಮನೆಯವರೇ ಕೆಲಸ. ತರಕಾರಿ ಸಂತೆ ಹಾಗೇನೆ, ಪ್ರತಿಯೊಂದು ಸಂತಿ ನಮಗೆ ಐತ್ಲಾಗ, ಬುಧವಾರ ಬನವಾಸಿ ಸಂತೆ, ಮಂಗಳವಾರ ಶಿರಿಷೆ, ಭಾನುವಾರ ದಾಸಂಕೊಪ್ಪ, ಮಂಗಳವಾರ ಸ್ವರ್ಭ, 4 ಸಂತಿ ಸಿಗ್ತಾವ ನಮಗೆ ನೋಡಿ. ಅಲ್ಲ ಅವರೇ ವರ್ತಕರು. ಈಗ ಬಹಳಷ್ಟು ಕಡೆ ಏನಂದ್ರೆ ದುಡಿದಂತಹ ಶ್ರಮ ಆಗಿರಬಹುದು, ನೀವು ಹಾಕದಂತಹ ಖರ್ಚು ಆಗಿರ್ಬೋದು, ಬಹಳಷ್ಟು ರೈತರು ಹೇಳೋದು ಅದೇ, ವರ್ತಕರಿಗೆ ಹೋಗೋಷ್ಟರಲ್ಲಿ ನಮ್ಗೆ ಲಾಸ್ ಆಗ್ಬಿಡುತ್ತೆ, ಬೆಳೆಗೆ ತಕ್ಕಂತ ಬೆಲೆ ಸಿಗೋದಿಲ್ಲ ಅನ್ನೋಂಥದ್ದು. ಖಂಡಿತ ಮೇಡಮ್, ನಮ್ಮ ರೈತರಿಗೆ ಎಲ್ಲರಿಗೆ ಬಂದರಿಗೆ ಹೇಳ್ತೇನೆ ನಾನು, ನೋಡಪ್ಪ ನಾವು ರೈತ ಆದ್ಮೇಲೆ ನಾನೇ ದುಡಿದ ಬೆಳೆನ ನಾನು ಯಾಕೆ ತಗೊಂಡ್ ಅದ್ರ ಮಾರ್ಕೆಬಾರ್ದು? ಇನ್ನೊಬ್ರಿಗೆ ಕೊಟ್ಟಿದ್ದೆ 200 ರೂಪಾಯಿ ಒಂದ್ ಚೀಲ ಕೊಡ್ತೀಯ, ಖಾಲಿ 200-150 ರೂಪಾಯಿ ಚೀಲ ಕೇಳ್ತಾರ ಅವರು. ಅವ್ನು ಕುಂತ ಮರ 600-700 ರೂಪಾಯಿ ಮಾಡ್ಕೊಂತಾನೆ ನೋಡಿ. ಅದೇ ರೀತಿ ನಮ್ಮನೆಗೆ ಒಬ್ಬರೇ ಹೋಗ್ತಾರೆ, ನಾವೇನಿದ್ರು ಬೆಳಗ್ಗೆ ಎದ್ದು ಕೊಯ್ಯೋದು, ಮಾರ್ಕೆಟ್ ತುಂಬಿ ಕಳಿಸ್ಬಿಡೋದು ಚೀಲಕ್ಕೆ. ಆ ಬಸ್ ಎಲ್ಲೆಲ್ಲಿ ಹೋಗ್ತಾವ ಟೈಮ್ ಎಲ್ಲ ಗೊತ್ತಿರುತ್ತೆ ನಮ್ಗೆ, ಆ ಟೈಮ್ ಬಸ್ಸಿಗೆ ಹಾಕ್ಬಿಡ್ತೇವೆ. ಅವರು ಕುಂತ ಅಲ್ಲಿ ಮಾರ್ಕೆಂದು ಏನಿದ್ರು 2 ಗಂಟೆ ಒಳಗ ಮನೆ ದುಡ್ಡು ತಗೊಂಡ್ ಬರ್ತಾರೆ. ಶಿರ್ಸಿ ಹೋದ್ರು ಸಂತೆ ದಿವಸ ಹೋಗಲ್ಲ ಮೇಡಮ್, ಮಧ್ಯ ವಾರದಲ್ಲೇ ಹೋಗೋದು ಎಲ್ಲ. ಅಂದ್ರೆ ವಿಶೇಷವಾಗಿ ಇರುತ್ತೆ ಅಂತ, ವಿಶೇಷವಾಗಿ ಒಂದ್ ಕಡೆ ಸಂತೆ ಇರುತ್ತೆ ಸೋಮವಾರ ಮತ್ತೊಂದ್ ಕಡೆ. ನಮ್ಗೆ ಅಲ್ಲಿ ಅಡ್ಡ ವಾರದಲ್ಲಿ ಹೋಗ್ಬಿಟ್ರೆ ನಿಮ್ಮಂತ ಆಫೀಸರ್ಗಳು ಯಾರು ಕಾಯ್ತಾ ಇರ್ತಾರೆ? ಕಮಲಮ್ಮ ಮೇಡಮ್ ತರಕಾರಿ ಇನ್ನು ಬಂದಿಲ್ಲ ಬನವಾಸಿ ಇರೋದು ಅಂತ ಜನ ಕಾಯ್ತಾ ಇರ್ತಾರೆ. ಕಾರಣ ಏನು, ನಮ್ಮನೆ ತರಕಾರಿ ಹೋಯ್ಕೊಂಡವ್ರು 1 ವಾರ ಇಟ್ಕೊಂತಾರಂತೆ ರೈತರು, ಈ ಆಫೀಸರ್ಗಳು ಹಾಳಾಗಲ್ಲಂತೆ. ಕೆಲವೊಂದ್ ತರಕಾರಿ ಮಾರ್ಕೆಟ್ನೆ ತಗೊಂಡ್ಬರ್ತಾವ್ರಿ ಯಾರಿಂದ, ಅಲ್ಲಿ ಇದ್ದಲ್ಲೇ ಕೊಳತ್ ಹೋಗ್ತೈತಿ ನೆಲ ಮೇಲೆ ಇಟ್ಟಲ್ಲಿ ನಮ್ದು. ನಿಮ್ಮಲ್ಲಿ ತರಕಾರಿ ತಗೊಂಡ್ 1 ಗಂಟೆ ಹಾಳಾಗಲ್ಲ ಅಂದ್ರೆ ಕೆಮಿಕಲ್ ಔಷಧಿ ಕೀಟನಾಶಕ ಉಪಯೋಗಿಸೋದು ಕಮ್ಮಿ ನಾನು. ಹಾಗಾಗಿ ಅವ್ರು ತರಕಾರಿ ಒಯ್ದಾರೆ ಎಲ್ಲರೂ ನೆನೆಸ್ತಾರೆ ಇವತ್ತು, ಅದೇ ನನಗೆ ಖುಷಿ. ಮತ್ತೆ ತುಂಬಾ ಖುಷಿ ಪಡ್ತಾರೆ ಸರ್, ಕೆಲವೊಂದು ಕಾರ್ಯಕರ್ತಲ್ಲಿ ಮದುವೆ ಮುಂಜೆ ಒಂದ್ ಹೂ ಆಗ್ಬೋದು ಒಂದ್ ತರಕಾರಿ ಆಗ್ಬೋದು ಕೇಳ್ತಾರೆ ಬಂದು, ಹಿಂಗ್ರಿ ನಾಳೆ ಬರ್ತೇವೆ ಹಿಂಗ್ ಕೊಯ್ಸ್ ಕೊಡಿ ನಮ್ಗೆ ಅಂತ ಎಲ್ಲ ಹೇಳ್ತಿರ್ತಾರೆ. ಅಷ್ಟು 2 ಕೆಜಿ ಹೊಲಕ ಬಂದು ಹೋಯ್ತಾರೆ, ಹೊಲಕ್ ಬಂದರಿಗೆ ರೇಟ ಬೇರೆ, ಅಲ್ಲಿ ಪ್ಯಾಟಿಗಿಂತ 5-10 ರೂಪಾಯಿ ಕಮ್ಮಿ ನಮ್ದು. ಅವರಾಗೆ ಹುಡುಕಂದು ಇಲ್ಲಿ ಬಂದು ಹೋಯ್ತಾರ ಬೈತಂತಲೆ. ಅದೇ ನೀವು ಆ ಬೇಲಿ ಬಿಟ್ಟು ಹೊರ ಹೋಯ್ದ್ರೆ ರೇಟ್ ರೇಟ್ ಜಾಸ್ತಿ. ಇರೋ 3 ಎಕರೆ ಭೂಮಿಯಲ್ಲಿ ಎಷ್ಟೊಂದು ಧಾನ್ಯಗಳ, ಸಿರಿಧಾನ್ಯಗಳ, ತರಕಾರಿಗಳನ್ನು ಎಲ್ಲ ಬೆಳೆಸ್ತಾ ಇದ್ರಿ, ಇದೆಲ್ಲದ ನಡುವೆ ಹೂಗಳನ್ನ ಕೂಡ ಅಂದ್ರೆ ಎಷ್ಟೊಂದು ಚೆನ್ನಾಗಿರೋ ಹೂಗಳನ್ನ ಕೂಡ ಬೆಳೆಸ್ತಾ ಇದ್ರಿ, ಅದು ಹೆಂಗೆ ಅಂದ್ರೆ ಎಷ್ಟು ಬುದ್ಧಿವಂತಿಕೆ. ಅಪರೂಪದ ಹೂಗಳ ಜೊತೆಗೆ ಬುದ್ಧಿವಂತಿಕೆ ಏನಂದ್ರೆ, ಈ ಗಣಪತಿ ಹಬ್ಬ ಆಗಿರ್ಬಹುದು, ದಸರಾ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಬರೋ ತರ ಹೂ ಬರ್ಬೇಕು ಆ ತರ ಅಂದ್ರೆ ಆ ಟೈಮಲ್ಲಿ ಹೂವಿನ ದರ ಜಾಸ್ತಿ ಇರುತ್ತೆ, ಅದ ಹೇಗೆ ಮಾಡ್ಕೊಂಡ್ರಿ? ನೋಡಿ, ನಾನು ಮಳೆ ಸ್ಟಾರ್ಟ್ ಆಯ್ತು ತಕ್ಷಣ ಜೂನ್ ಜುಲೈ ಮಳೆ ಸ್ಟಾರ್ಟ್ ಆಗ್ತಲ್ಲ ಮೇಡಮ್, ಆ ಮಳೆ ತಕ್ಷಣದ ಮಧ್ಯೆ ಏನ್ ಮಾಡಿದ್ದೇನೆ ಹೊಲದಲ್ಲಿ ಒಂದು 5-6 ಫೂಟ್ ರೋಡ್ ಬಿಟ್ಟಿದ್ದೇನೆ, ಉದ್ದ ಒಂದು ಇಲ್ಲಿ ಕಾಣುತ್ತೆ ನೋಡಿ ರೋಡ್, ಆ ತರ ಉದ್ದ ರೋಡ್ ಬಿಟ್ಕೊಂಡ್ಬಿಟ್ಟಿದ್ದೇನೆ. ಆ ರೋಡಿಗೆ ಏನ್ ಮಾಡ್ತೇನೆ ಅಂದ್ರೆ, ಈಗ ನೋಡಿ ರೈತರಾದ್ರೆ ಆ ದಾರಿ ಬೇಕೇ ಬೇಕು, ಒಳ್ಳೆ ಬದಾ ಹುಲ್ ಕೊಯ್ಲ್ ತರ ಹುಲ್ ಬೆಳೆಸ್ತಾರೆ. ಅವಾಗ ಏನಾಗುತ್ತೆ, ಹೊತ್ತ ಮಣಿಗೆ ಪತ್ ಮಣಿಗೆ ಹೋದ್ರೆ ಭಯ ಅನಿಸ್ತೆ. ಕಾರಣ ಏನು, ಹುಳ ಹುಟ್ಟಿ ಅಂದ್ರೆ ಅಡ್ಡಾಡ್ತಾವ ಏನು, ಹುಳ ಪಳ ಬರ್ತಾವೆ ಹಂಗ ಅನಿಸ್ತು. ನಮ್ದು ಹಂಗಲ್ಲ, ಒಂದೊಂದು 3 ಫೂಟ್ಗೆ ಒಂದ್ ಗಿಡ ಇರೋದ್ರಿಂದ, ಹೂವಿನ ಗಿಡ ಮಧ್ಯೆ ಒಂದ್ 2 ಫೂಟ್ ಉಳಿತೈತ್ ರೋಡ್. ನೀವು 2 ಮಂದಿ ಯಾರ ಬಂದ್ರು ಜತಿ ಮೇಲೆ ಹೋಗಲ್ಲ, ನಮ್ಮ ಹೊಲಕ್ ಬಂದ್ರೆ 100 ಜನ ಬಂದ್ರು ಲೈನ್ ಕ್ಯೂ ಹಚ್ಚ ಹೋಗ್ಬೇಕು. ನಾ ಫಸ್ಟ್ ನೇರವಾಗಿ ಹೊಲದಾಗ ಹೇಳಿರ್ತೇನೆ, ಇಲ್ಲಿ ಗೇಟ್ ನಾಗ ಎಂಟ್ರೆನ್ಸ್ ಹೇಳಿರ್ತೇನೆ, ನಮ್ಮ ಹೊಲಕ್ ಬಂದವರು ಕಣ್ಣಿಂದ ನೋಡಿ, ಕೈ ಕೆಲಸ ನಿಮಗೆ ಬೇಡ, ಬಾಯಿ ಕೆಲಸ ಬಾಯ ಏನಿದ್ರು ಕೇಳಿ, ಕೈ ಕೈ ಇಟ್ಕೊಂಡು ಕೈ ಕೆಲಸ ನಾ ಮಾಡ್ತೀನಿ ಅಂದ್ರೆ, ಈ ಒಬ್ಬರು ಕೆಲವೊಬ್ಬರು ಬರ್ತಾರೆ ಕಿತ್ಕೊಳ್ಳೋದು, ಅದನ್ನ ಕೀಳಕ್ಕಲ್ಲ ನಾ ಮಾಡ್ಕೊಂಡಿದ್ದು. ನೋಡಿ, ಶ್ರಾವಣಕ್ಕೆ ಸ್ಟಾರ್ಟ್ ಆಗುತ್ತೆ, ಚೌತಿ ದಸರಾಕ್ ಮುಗಿದು ಹೋಗುತ್ತೆ ನಮ್ಮ ಹೂವು. 20-25 ಸಾವಿರ ರೂಪಾಯಿ ಸಿಗುತ್ತೆ ಆ ರೋಡ್ ಮೇಲೆ ನಂಗೆ, ಬರೀ ಆ ಡೀರೆ ಹೂವಿನಿಂದ. ನೋಡಿ ಎಷ್ಟು ಸುಂದರವಾಗಿ ಸರ್ ಡೀರೆ ಹೂವು ಅಂದ್ರೆ, ನನ್ಗೆ ಅಲ್ಲಿ ರೋಜ್ ನಮ್ 380 ಗಿಡ ನಾಟಿ ಮಾಡಿದ್ದೀನಿ ಆ ರೋಡ್ ಮೇಲೆ. 380 38 ಕಲರ್ ಇದೆ ಹೂ, 38 ಕಲರ್ ಇದೆ ಹೂವು, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. 38 ಕಲರ್ ಇರೋದ್ರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಜನ ವಿಶೇಷವಾಗಿ ಬಂದು ತಗೋ, 5 ರೂಪಾಯಿ 3 ಹೂ, 5 ರೂಪಾಯಿ 2 ಹೂ ಹೊಲದಲ್ಲೇ ಮಾರಿಬಿಡ್ತೇವೆ ನಾವು. ಆಮೇಲೆ ಬಾಕಿದಿಂದಲೇ ಶಿರ್ಸಿ ಮಾರಿ ಗುಡಿ ಹತ್ರ ಅವ್ರು ಕೇಳ್ತಾರೆ ಹೂ ಮಾರುವವರು, ಇವತ್ತೊಂದು 500 ಕಳಿಸ್ಕೊಡಿ, 300 ಕಳಿಸ್ಕೊಡಿ ನಮಗ ಅಂತಾರೆ. ಅವ್ರು ಏನಾರ 5-6 ಕೇಳ್ಬಿಟ್ರೆ ನಮ್ಮ ಮನೆಯವ್ರು ಕುಂತ ಅಲ್ಲೇ ಮಾರ್ಬಿಡ್ತಾರೆ, 5 ರೂಪಾಯಿ 1-2
ಅವ್ರೇನ್ರ ಎರಡು ಮೂರು ತಗಂದ್ರ ಐದು ರೂಪಾಯಿ ಎರಡು ಮೂರು ಹಂಗ ಕೊಟ್ಟ ಹಾಕಿ ಸುಮ್ಮನೆ ದುಡ್ತಾ ಮನೆ ಬರ್ತಾರೆ, ಇಲ್ಲಾರ ಖಂಡಿತ ಕುಂತು ಬಿಡ್ತಾರೆ ಮಾರಾಟ. ಅವ್ರು ಆರು ಏಳು ರೂಪಾಯಿ ಒಂದು ಹೂ ಕೊಡ್ತಾರೆ ಅಲ್ಲಿ ಬಂದ್ ಭಕ್ತರಿಗೆ. ನಮ್ಮಲ್ಲಿ ಐದು ರೂಪಾಯಿ ಎರಡು ಮೂರು ತಗಂದ್ರು ಆರು ರೂಪಾಯಿ ಏಳು ರೂಪಾಯಿ ಒಂದು ಹೂ ಕೊಡ್ತಾರ ಅವ್ರು ಮಾರಾಟ ಮಾಡ್ತಾರೆ. ಹಂಗಾಗಿ ನಮ್ಮ ಮನೆಯವರು ಕುಂತು ಐದು ರೂಪಾಯಿಗೆ ಎರಡು ಕೊಟ್ರು ನಾವು ಅವ್ರಿಗೆ ಪಾಪ ನೆನೆಸ್ತಾರೆ, ರೈತರು ಬಂದವರು ದೇವಸ್ಥಾನಕ್ಕೆ ಬಂದು ಭಕ್ತರು ಅನ್ನೋದು. ಆ ತರ ಮಾಡ್ತಾರೆ. ಒಂದ್ ಸೈಡ್ ಗುಲಾಬಿ ಚೆಂಡು ಮಾಡ್ತೇನೆ, ಒಂದ್ ಸೈಡ್ ಗುಲಾಬಿ ಇರ್ತೈತಿ, ರೋಜಾ ಗುಲಾಬಿ ಇದೆ ಒಂದ್ ಹತ್ತು ಗಿಡ, ಅದ್ರ ಮಧ್ಯ ಕನಕ ಸುಗಂಧ ರಾಜ ಇದೆ, ಸುಗಂಧ ರಾಜ ಇದೆ, ಕನಕಾಂಬ್ರಿ ಇದೆ, ಅಬ್ಬರಿಗೆ ಅಂತೇವಲ್ಲ ಇದೆ ಸರ್. ಏನಿದ್ರು ಮಳೆಯ ಆಶ್ರಿತ ಬೆಳೆ. ಇನ್ನೊಂದು ವಿಶೇಷವಾದ ಹೂ ಒಂದು ಹೇಳ್ತಾ ಇದ್ರಿ, ಅದನ್ನು ಕೂಡ ತಂದು ಹಾಕೊಂಡಿದ್ವಿ ಅಂತ ಹೇಳಿ, ಡೇರೆ ಹೂ ಜೊತೆ. ಡೇರೆ ಹೂ ಜೊತೆಗೆ ಇಲ್ಲ ಸರ್, ಅದೇ ಸುಗಂಧ ರಾಜ ಒಂದೇ ಮಾಡಿದ್ದು. ಈ ಬಾರಿ ಬೇರೆ ಮಾಡ್ತಾರೆ ಸರ್, ಏನೋ ಖಂಡಿತ ಈ ಸಲ ನನ್ನ ಮಕ್ಕಳು ಬಹಳ ಆಸೆ ಇಟ್ಕೊಂಡಾರೆ ಒಂದು ಬೋರ್ ಮಾಡುವ ಅಂತ ಹೇಳಿ. ಅಕ್ಕಪಕ್ಕದಲ್ಲೆಲ್ಲ ಬೋರ್ ಚೆನ್ನಾಗಿದ್ದಾವೆ, ನೀರಾವರಿ ಇಲ್ಲಿವರೆಗೆ ನೀರಿನ ಆಸರ ಇಲ್ಲ ಸರ್. ಈ ಸಲ ಒಂದು ಕೃಷಿ ಹೊಂಡ ಅಂತ ಅದು ಇಲಾಖೆಯಿಂದ ತಗೊಂಡು ಅದು ಒಂದೇ ನಾನು ಇಲ್ಲಿವರೆಗೆ ಇಷ್ಟು ವರ್ಷ ರೈತಾಪಿ ಆಗಿದ್ದಕ್ಕೆ ರೈತನಂತ ಇಲಾಖೆಯಿಂದ ಕಂಡದ್ದು ಅದೇ ಒಂದು ಕೃಷಿ ಹೊಂಡ. ಅದು ಎರಡ್ ಸಾವಿರ ಹನ್ನೊಂದರಲ್ಲಿ ಪೂಜೆ ಕಾವಂದ್ರೆ ಏನು ನನ್ನ ಪರಿಚಯ ಮಾಡಿಕೊಟ್ರಲ್ಲ ಸರ್, ಅಲ್ಲಿಂದ ಶುರು ಆಯ್ತು ಎಲ್ಲ ಇಲಾಖೆ ಅವರು. ಇವತ್ತೊಂದು ಇಪ್ಪತ್ತೈದು ಕಡೆ ಸ್ಯಾಲ್ ಹೊಚ್ಚಿದ್ದಾರೆ, ಅಷ್ಟೆಲ್ಲ ಸನ್ಮಾನ ಆಗಿದೆ, ಪ್ರಶಸ್ತಿಗಳು ಸಿಕ್ಕವೆ. ಅದಕ್ಕೆ ನಾನು ಅವ್ರ ಮರೆ ಹೋಗಲ್ಲ ಸರ್, ನನ್ನ ಭೂಮಿ ಆತ ನಾನಾಯ್ತು, ನಾ ಒಟ್ಟ ದುಡಿತೇ ಇರ್ಬೇಕು, ಕೊಡ ಶಿವ ಹುಡುಕೊಂಡ್ ಬರ್ತಾನೆ. ನಾನು ಚಂದಾಗಲ್ಲಿ ದುಡಿದ್ರು ಭೂಮಿ ತೆಗೆ ಹೋದ್ರೆ ಬೆಳಿ ಕೊಟ್ಟ ಕೊಡ್ತಾಳೆ ನಂಗೆ. ನಾನು ಹಾಕಪ್ಪ ಅಲ್ಲಿ ಅಂತ ಹೇಳಿ ಮಗು ಹೇಳ್ನಾಯ್ತಲ್ಲ ಪ್ಯಾಟೆ ಕಡೆ ಮಜಾ ಮಾಡಕ್ ಹೋಗ್ಬಿಟ್ರೆ ಅವ ಅಲ್ಲಿ ಹಾಕೋದು ಇಲ್ಲ, ಅಲ್ಲಿ ಬೆಳೆ ಬರಲ್ಲ. ಎಷ್ಟು ಜನ ಸರ್ ಮಕ್ಕಳು ನಿಮಗೆ? ನನಗೆ ಮೂರು ಮಂದಿ ಗಂಡು ಮಕ್ಕಳು, ಮಗಳು ಒಬ್ಬ ಮಗಳು. ಗಂಡು ಮಕ್ಕಳು ಯಾರ್ದು ಮದುವೆ ಆಗಿಲ್ಲ ಮೇಡಮ್, ಮಗಳದ ಒಬ್ಬಳು ಮದುವೆ, ಎರಡು ಮಕ್ಕಳು ಆಗ್ಯಾವೆ, ಮೂರು ಮಕ್ಕಳು ಆಗ್ಯಾವ ಗಂಡು ಹೆಣ್ಮಕ್ಳು, ಎರಡು ಹೆಣ್ಣು ಒಂದು ಗಂಡು ಮಗಳಿಗೆ. ಅಲ್ಲೇ ನಮ್ಮ ಹಳ್ಳಿ ಒಬ್ಬ ರೈತಗ ಕೊಟ್ಟ ಸರ್, ರೈತ ಸರ್ ಅವರು ಅಣ್ಣ ತಮ್ಮ ಮೂರು ಮಂದಿ, ಅವ್ರಿಗೆ ಸಾವಳೆ ಮಗಳು, ಅವ್ರು ಇಡೀ ಎಲ್ ಎಚ್ ಮಂಜುನಾಥ್ ಅವ್ರು ಹೇಳಿ ಧರ್ಮಸ್ಥಳದವರು. ಆ ಮಧ್ಯೆ ಇರೋ ಮಗನ ಇಲ್ಲಿ ಬೆಂಗಳೂರಲ್ಲೇ ಅದಾನೀಗ. ಏನ್ ಮಾಡ್ತಿದ್ದಾರೆ? ಯಾವ್ದೋ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನೆ ಸರ್. ಇರೋದು ಮೂರು ಎಕರೆ ಜಮೀನು, ಮೂರು ಮಂದಿ ಇಟ್ಕೊಂಡು ಮಾಡೋದು. ಮೊನ್ನೆ ಹಬ್ಬಕ್ಕೆ ಬಂದಾಗ ನಿಮ್ಗೆ ಬೆಟ್ಟಿ ಮಾಡಿಸ್ತಾನೆ ಮಾತಾಡ್ತಾನೆ ಕೇಳಿ. ಒಂದ ಗಂಟೆ ಮನೆಗಿರಲ್ಲ ಮೇಡಮ್, ಬಂದ್ರು ಹೊಲಕ್ಕೆ ಸೀದಾ ಹೊಲಕ್ಕೆ ಹೋಗಿ ದುಡಿಯಕ ಅವ್ ಕೆಲಸ ಮಾಡ್ಬೇಕು ಎಲ್ಲಿ ಊರಿಗೆ ಬಂದಾಗ. ಆ ರೀತಿ ಕೆಲಸ ಕೆಲಸ ಒಳ್ಳೆ ಚೆನ್ನಾಗಿ ಮಾಡ್ತಾನೆ ಮೇಡಮ್. ಇಬ್ರು ಒಬ್ಬ ಮಗ ಒಂದ್ ಐದು ಎಕರೆ ಬೇರೆ ಕಡೆ ಮಾಡಿದ್ದೇನೆ ಬೀಜ ಹಾಕೊಂಡು ಗುತ್ತಿಗೆಗೆ. ಗುತ್ತಿಗೆಗೆ ಒಂದೊಂದು ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಎಕರೆ ಅಂತ ಹೇಳಿ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಟ್ಟೆ ಒಂದೊಂದು ಎಕರೆಗೆ. ಆ ಥರ ಐದು ಎಕರೆ ಮಾಡ್ಕೊಂಡೇವಿ, ನೀರು ಬೋರ್ ಚೆನ್ನಾಗಿದೆ ಅವ್ರದು. ಅಲ್ಲಿ ಎರಡು ಎಕರೆ ಏಲಕ್ಕಿ ಮಿಟ್ಲೆ, ಒಂದು ಮೂರು ಎಕರೆ ಸೊಂಟಿ ಮಾಡಿದ್ದೀವಿ, ಒಳ್ಳೆ ಬೆಳೆ ಇದೆ ವರ್ಷ, ಸೊಂಟಿ ಗಿಂಟಿ ಚೆನ್ನಾಗಿದೆ. ಈ ವರ್ಷ ನಾನು ಒಂದು ದರ ಒಳ್ಳೆ ಲಕ್ಕಿ ಆಗುತ್ತೆ ದೇವ್ರು ಕೊಟ್ರೆ. ಕಳೆದ ವರ್ಷ ಕಳ್ಕೊಂಡಿದ್ವಿ, ಎಂಟು ಲಕ್ಷ ರೂಪಾಯಿ ಕಳ್ಕೊಂಡಿವಿ ಸರ್ ನಾವು ಸೊಂಟಿ ಮಾಡಿ, ಕೊಳೆ ಬಂದು ಹೋಗ್ಬಿಡ್ತು. ಈ ವರ್ಷ ಸ್ವಲ್ಪ ಚೆನ್ನಾಗಿದೆ. ಇದ್ರೆಲ್ಲ ಒತ್ತಡದಲ್ಲೇ ಸರ್ ಮೆಡ್ತಾ ಮಾಡ್ತಾ ಮಾಡ್ತಾ ಒಂದು ಮನೆ ಸಂತೆ ಮಾಡ್ತೀವಿ, ಒಂದು ಹದಿನೈದು ಲಕ್ಷ ರೂಪಾಯಿ ಹಾಕೊಂಡಿದ್ದೇವೆ, ಇನ್ನೂ ಮುಗ್ದಿಲ್ಲ. ಇನ್ನು ಪ್ಲಾ ಗಿಲ ಗಿಲ ಎಲ್ಲ ಮಾಡ್ಕೋಬೇಕು ಈ ಸಲ, ಈ ಬೆಳೆ ಬಂದ ನಂತರ ಮಾಡೋದು ಅದನ್ನ. ಓಕೆ ಸರಿ ಗುರುಗಳ, ಮತ್ತಷ್ಟು ನಾವು ಮಾತಾಡ್ತೀವಿ. ಈಗ ನಮ್ಮ ಚಂದನ ವಾಹಿನಿ ಕೂಡ ಮಾಡುವಂತಹ ಚಂದನ ಅವಾರ್ಡ್ಸ್, ಚಂದನ ಪ್ರಶಸ್ತಿ ಏನಿದೆ ಅದರ ಒಂದು ಪ್ರೊಮೋವನ್ನು ನೋಡೋಣ. ಅದಾದ ನಂತರ ಹಾಗೆ ಚಂದನ ವಾಹಿನಿಯ ನೆನಪಿನಂಗಳದಿಂದ ಕಾರ್ಯಕ್ರಮವನ್ನು ನೋಡುವಂತಹ ಸಮಯ, ಚನ್ನವೀರ ಕಣಿವೆಯವರ ಮುಂದುವರೆದ ಭಾಗ, ಸಂದರ್ಶನದ ಮುಂದುವರೆದ ಭಾಗವನ್ನು ನೋಡೋಣ. ಸಂಪೂರ್ಣ ಕನ್ನಡ ವಾಹಿನಿ ದೂರದರ್ಶನ ಚಂದನದ ಸಂಸ್ಥಾಪನಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಘನತೆವೆತ್ತ ರಾಜ್ಯಪಾಲರಿಂದ ದೂರದರ್ಶನ ಚಂದನ ಪ್ರಶಸ್ತಿ ಪ್ರದಾನ. ಈ ಸಮಾರಂಭ ಸಂಗೀತ, ನೃತ್ಯ, ಜನಪದ ಕಲಾವೈಭವದಿಂದ ಬೆರಗುಗೊಳ್ಳಲಿದೆ. ಇದೇ ನವೆಂಬರ್ ಒಂಬತ್ತು ಶನಿವಾರ ಸಂಜೆ ಆರು ಗಂಟೆಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಪ್ರಕೃತಿ ಮತ್ತು ದುಃಖ, ನೋವು, ಅವಮಾನ ಇವು ಎಲ್ಲ ಕವಿಗಳಿಗೂ ಆದಷ್ಟು ಆಹಾರ ಕೊಡುವಂತ. ಆದ್ರೆ ಒಂದ್ ಕಡೆ ಜಿ ಎಸ್ ರುದ್ರಪ್ಪನವ್ರಿಗೆ ಬೆಳಕು ಕಾಡುತ್ತೆ, ಕುವೆಂಪು ಅವ್ರಿಗೆ ಪ್ರಕೃತಿ ಕಾಡುತ್ತೆ, ಬೇಂದ್ರೆಯವರಿಗೆ ಮಳೆ ಕಾಡ್ತವೆ, ನಮ್ಮ ಕಣಿವೆಯವರಿಗೆ ಏನ್ ಕಾಡುತ್ತೆ? ಅದೇ ಶಿವರುದ್ರಪ್ಪನವರು ಒಂದ್ ಕಡೆ ಬಡದಾರ, ಕುವೆಂಪು ಸೂರ್ಯೋದಯದ ಕವಿ, ಬೇಂದ್ರೆ ಶ್ರಾವಣದ ಕವಿ,
ನಾನು ಮಳೆಗಾಲದ ಕವಿ ಅಂತ ಚಂಬಳಕಿನ ಕವಿ ಅಂತ ಎಲ್ಲ ಚಂಬಳಕು ಅಂತ ನನ್ನ ಪದ್ಯನೂ ಇದೆ ನಿಮ್ಮ ಮನೆ ಹೆಸರು ಇದೆ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ನನ್ನ ಕೋಣೆಗೆ ಅಭ್ಯಾಸದ ಕೋಣೆಗೆ ಚಂಬಳಕು ಅಂತ ಹೆಸರಿಟ್ಟಿದ್ದೆ ಅದು ಚೆನ್ನ ಬೆಳಕು ಮಂಗಳಕರವಾದಂಥ ಚಲುವಾದಂಥ ಬೆಳಕು ಇನ್ನು ಮತ್ತೆ ನಮ್ಮ ಸಾಹಿತ್ಯ ಪ್ರಪಂಚಕ್ಕೆ ಬರೋದಾದ್ರೆ ನಾವು ಹಲವಾರು ಜೀವನ ಚರಿತ್ರೆಗಳು ಕೂಡ ಬರೆಯಕ್ಕೆ ಹೋಗ್ತೀರಾ ಸಂಪಾದಕೀಯನ್ನ ಮಾಡ್ತೀರಾ ಹಲವಾರು ಪ್ರಕಾಶಕರು ಮುಂದೆ ಬರ್ತಾರೆ ಸುಮಾರು ಕೃತಿಗಳು ಮರುಮುದ್ರಣವನ್ನ ಕೂಡ ಕಾಣ್ತಾರೆ ಆದ್ರೆ ಇಷ್ಟೆಲ್ಲ ಸಾಹಿತ್ಯಗಳು ಸುಮಾರು 9 ದಶಕಗಳು ತಾವು ತುಂಬಾ ಪಯಣವನ್ನ ಮಾಡ್ತಾ ಬಂದಿದ್ದೀರಾ ಈ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಸ್ವಾತಂತ್ರ್ಯೋತ್ತರದ ಸ್ವಾತಂತ್ರ್ಯ ಪೂರ್ವದ ಗುಣಮಟ್ಟ ಮತ್ತು ಸ್ವಾತಂತ್ರ್ಯೋತ್ತರದ ಕಾವ್ಯ ಪ್ರಪಂಚ ಇರ್ಬೋದು ತಮಗೆ ಏನ್ ಅನ್ಸುತ್ತೆ ನಿಂತು ನೋಡಿದಾಗ ಪೂರ್ವದಲ್ಲಿ ಕಾಣುವಂತ ಒಂದು ಶ್ರದ್ಧೆ ನಿಷ್ಠೆ ದೇಶಭಕ್ತಿ ನಾಡಿನ ನಾಡು ನುಡಿ ಬಗ್ಗೆ ಇರುವಂತಹ ಒಂದು ನಿಷ್ಠೆ ಅದು ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂತು ಅದು ಭ್ರಷ್ಟಾಚಾರ ಅನ್ಯಾಯ ದೌರ್ಜನ್ಯ ಹೆಣ್ಣುಮಕ್ಕಳಿಗೆ ದೌರ್ಜನ್ಯ ಇವೆಲ್ಲ ಎಷ್ಟು ಪ್ರಪಾತಕ್ಕೆ ಇಳಿಬೇಕೋ ಅಷ್ಟು ಪ್ರಪಾತಕ್ಕೆ ಇಳಿದು ಅಂತ ನನಗನ್ನಿಸ್ತದೆ ಆದರೆ ಈಚಿನ ಕಾಲ ನವ್ಯೋತ್ತರ ಅಂತ ನಾವು ಸಾಮಾನ್ಯವಾಗಿ ಕರೆಯೋದು ನವೋದಯ ಬಂತು ನವ್ಯ ಬಂತು ನಾವು ಎಲ್ಲ ಕಾವ್ಯದ ಸೃಷ್ಟಿಯಿಂದ ನನಗೆ ಬೇಕಾದಂಥ ನನ್ನ ವ್ಯಕ್ತಿತ್ವವನ್ನು ಪೋಷಕ ಮಾಡುವಂಥ ಗುಣಗಳನ್ನು ನಾನು ತಗೊಂಡಿದ್ದೆ ಅದು ಸ್ವಚ್ಛಂದ ಚಂದ ನವ್ಯ ಕಾವ್ಯದ್ದು ಆ ಮಾತಿನ ಲಯ ಆಡೋ ಮಾತಿನ ಲಯ ಅವನ್ನ ಸ್ವೀಕಾರ ಮಾಡಿದೆ ದಲಿತ ಬಂಡಾಯದ್ದು ಅಂತೂ ಪ್ರಗತಿಶೀಲ ಸಾಹಿತ್ಯ ಅಂತ ತಿಳ್ಕೊಂಡು ಬಂತು ನಡುವೆ ಅನಕರು ನಿರಂಜನ ಕಟ್ಟಿಮನಿ ಕುಮಾರ ವೆಂಕಣ್ಣ ಇಂಥದ್ದು ಎಲ್ಲ ಬರ್ಕೊಂಡು ಅವರು ಎಲ್ಲ ಕಟ್ಟಿಮನಿಗೆ ನನ್ನ ಬಹಳ ಆತ್ಮೀಯ ಸ್ನೇಹಿತರು ಹೌದು ಹೌದು ಅವರೇ ನನ್ನ ಭಾವಜೀವಿ ಪ್ರಕಟ ಮಾಡಿದವರು ಅವರ ಸ್ನೇಹದಿಂದ ನಾನು ಪ್ರಗತಿಶೀಲ ಇದನ್ನು ಗುಣವನ್ನು ಒಪ್ಕೊಂಡೆ ಆಗಿನ ಕವಿತೆಗಳನ್ನು ಬರೆದದ್ದು ಕೊನೆಯ ಎಚ್ಚರಿಕೆ ಅಥವಾ ಸಾಮಾಜಿಕ ಜಾಗೃತಿ ಅದು ಯಾರು ಕೇಳುತ್ತಾರೆ ಹೇಳಿರಣ್ಣ ಅನ್ನುವಂಥ ಪದ್ಯಗಳು ಅನೇಕ ಪದ್ಯಗಳನ್ನು ಪ್ರಗತಿಶೀಲ ಸಾಹಿತ್ಯದ ಇದರ ಬರ್ತದೆ ಮತ್ತು ಇದರಲ್ಲಿ ಎಲ್ಲ ಒಂದು ಕಡೆ ನೀವು ತಣ್ಣನೆಯ ತುಂಬಾ ಬೆಚ್ಚನೆಯ ಧ್ವನಿಯನ್ನ ಬಂಡಾಯವನ್ನು ವ್ಯಕ್ತ ಮಾಡ್ತೀರಾ ಆದ್ರೆ ಅದು ಒಂದು ಮಗು ತೊಟ್ಲಲ್ಲಿ ಚೂಟಿ ಹತ್ತಂಗಿರುತ್ತೆ ಅಷ್ಟು ಕಟ್ಟಿ ಅದು ಎಲ್ಲಕ್ಕೂ ಸ್ವಭಾವನ ಕಾರಣ ಹೇಳಿದ ಮೊದಲೇ ಹೇಳಿದ್ನಲ್ಲ ಅದು ಯಾಕಂದ್ರೆ ನನ್ನ ರಭಸದ ಕವಿಯಲ್ಲ ನಾನು ಈಗಷ್ಟೇ ನಾವು ಚನ್ನವೀರ ಕಣಪಿಯವರ ಸಂದರ್ಶನವನ್ನು ನೋಡ್ತಾ ಇದ್ವಿ ಚಂದನ ವಾಹಿನಿಯ ನೆನಪಿನಗಳಿಂದ ಕಾರ್ಯಕ್ರಮದಲ್ಲಿ ಹಾಗೆ ನಾವು ಮಾತಾಡ್ತಾ ಇದ್ವಿ ಹನುಮಂತಪ್ಪ ಅವ್ರ ಜೊತೆಗೆ ಪ್ರಗತಿಪರ ರೈತರು ಕಣಗಳೇ ತಾವು ಹೇಳ್ತಾ ಇದ್ರಿ ಬೆಳೆಗಳನ್ನು ಬೆಳೆಯುವಂಥದ್ದು ಹಾಗೆ ಹೂಗಳನ್ನು ಕೂಡ ಬೆಳಿತೀರಿ ಅಂತೇಳಿ ಜೇನು ಸಾಕಾಣಿಕೆಯನ್ನು ಕೂಡ ನಾವು ತಾವು ಮಾಡ್ತೀರಿ ಇದರಲ್ಲಿ ಸೊ ಜೇನು ಸಾಕಾಣಿಕೆ ಬಗ್ಗೆ ಹೇಗೆ ಒಲವು ಸ್ಟಾರ್ಟ್ ಆಯಿತು ಅದು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಎಲ್ಲ ಸರ್ ಕಳೆದ ವರ್ಷ ನನಗೆ ನಮ್ಮ ಮದಿಕೇಶ್ರಿ ಹೆಗಡೆ ಅಂತ ಶಿರ್ಸಿ ಅವರು ಶಿರ್ಸಿಯಿಂದ ಒಂದು 10 ಕಿಲೋಮೀಟರ್ ಮುಂದೆ ಇದೆ ಅವ್ರ ಕಲ್ಲಳ್ಳಿ ಮನೆ ಅಂತೇಳಿ ಅವ್ರ ಹತ್ರ 1,000 ಜೇನು ಸಾಕಿದಾರೆ ಅವರು 1,000 ಜೇನು ಬರೇ ಜೇನು ಒಂದೇ ಅವ್ರು ಮತ್ತೆ ಯಾವ್ದು ಇಲ್ಲ ಅಲ್ಲಿ ಹೋದಾಗ ಅವ್ರು ನಮ್ಮ ಹೊಲಕ್ಕೆ ಬಂದು ಪರಿಚಯ ಆದಾಗ ಅವ್ರು ಕರ್ಕೊಂಡೋಗಿ 2 ಪೇಟಿಗೆ ಬಾಕ್ಸ್ ಕೊಟ್ಟರು ಇಲ್ಲಪ್ಪ ನೀನಲ್ಲಿ ಚೆನ್ನಾಗಿರುತ್ತೆ ನಿನ್ನಲ್ಲಿ ಹೂವು ಪುಷ್ಪ ಚೆನ್ನಾಗಿದೆ ಪರಿಸರ ಚೆನ್ನಾಗುತ್ತೆ ನಿಂದು ಇದನ್ನ ಮಾಡು ಅಂತೇಳಿ 2 ಪೇಟಿಗೆ ಕೊಟ್ಟಿದ್ರು ಅವ್ರಿಂದ 4 ಪೇಟಿಗೆ ಮಾಡ್ಕೊಂಡೀಗ ಅದು ಕೂಡ ಅಲ್ಲಿ ಹೊಲದಾಗಿರುತ್ತೆ ಆದ್ರೆ ನಮ್ಗೆ ಏನಾಗುತ್ತೆ ಸರ್ ಅದು ಬ್ಯಾಸಿಗೆ ಸ್ವಲ್ಪ ನೀರು ತೊಂದರೆ ಆಗುತ್ತೆ ಅಪ್ಪ ನೀರು ನಮ್ಮಲ್ಲಿ ಇರೋದ್ರಿಂದ ಈ ವರ್ಷ ಅನುಕೂಲ ಆಯ್ತು ಈ ಬಾರಿ ಅಲ್ಲಿ ಕೃಷಿ ಹೊಂಡ ಮಾಡಿದ್ದಕ್ಕೆ ಅದಕ್ಕೆ ಹಾರನೂ ಆಯ್ತು ಈ ಕಡೆ ಅಲ್ಲದು ಆ ಕಡೆ ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ ಈ ವರ್ಷ ಬಹಳ ಚೆನ್ನಾಗುತ್ತೆ ಸೊ ಅಲ್ಲ ನಿಮ್ಮಲ್ಲೇ ಹೂಗಳು ಕೂಡ ಇರೋದ್ರಿಂದಾಗಿ ಜೇನುಗಳು ಅದೇ ಹೂವಿಂದ ಹೀರಿ ಇಲ್ಲಿ ಬಂದು ಶೇಖರಣೆ ಮಾಡಿ ಶೇಖರಣೆ ಆಗುತ್ತೆ ಸರ್ ನೋಡಿ ಸೂರ್ಯಕಾಂತಿ ಹೀರೆಕಾಂತಿ ಬೇರೆ ನಾನು ಊಟದ ಗಂಗಾಳಾಗಿರ್ತವೆ ಅಷ್ಟು ದೊಡ್ಡ ಹೂ ಬರ್ತದೆ
ಸೂರ್ಯಕಾಂತಿ ಹೂ ಅಲ್ಲ, ಒಂದು ಊಟ ಗಂಗಳ ಬರುತ್ತೆ, ಇಲ್ಲ ಸಣ್ಣ ಸಣ್ಣ ಹೂ ಇಷ್ಟಿಡಲ್ಲ, ಇಂಬರ ಹೂ ಬರೋದು, ಈಗ ದೊಡ್ಡ ಹೂವಾಗಿ ಬರುತ್ತೆ. ಅದು ಕೂಡ ಲಾಭದಾಯಕ, ಒಂದರಿಂದ ನಾಲ್ಕು ಲಾಭ ಅಂತ ಕಾಣ್ತಾ ಇದೆ ಅದರಲ್ಲಿ. ಅಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಬೆಳೆ ಬೆಳೆಯೋದ್ರ ಜೊತೆಗೆ ಮತ್ತೊಂದು ಪ್ರಯೋಗ ಮಾಡಿದ್ರಂತೆ, ಮ್ಯೂಸಿಕಲ್ ಥೆರಪಿ, ಸಂಗೀತದ ಚಿಕಿತ್ಸೆ ಅಂತ ಹೇಳಿ. ಬಹಳ ಬಹು ಬೆಳೆಗಳನ್ನ ಬೆಳೆಯುವ ಸಲುವಾಗಿ ಅಂದ್ರೆ ರಾತ್ರಿಯಿಂದ ಮುಂಜಾನೆವರೆಗೂ ಸಂಗೀತ ಕೇಳಿಸುವಂತದ್ದು, ಅದು ಕೂಡ ಪ್ರಯೋಗ ಮಾಡಿದ್ರಂತೆ. ಅದನ್ನ ಯಾವುದು ಮಾಡಿಲ್ಲ ಮೇಡಮ್, ನಾನು ಅದನ್ನ ಮಾಡ್ಬೇಕು ಸರ್. ಅಂದ್ರೆ ಕರೆಂಟಿನ ವ್ಯವಸ್ಥೆಲ್ಲ ಒಂದು ಬೋರ್ ಮಾಡ್ಕೋ ಹೋಗಿ ಸರ್. ಮೊದಲು ನಾನೀಗ ಆ ಭೂಮಿಯಲ್ಲಿ ಒಂದು ಬೋರ್ ಆಯ್ತು ಅಂದ್ರೆ ನಾನು ಪುಷ್ಪವಾಗಿ ಕೃಷಿನೇ ಫಸ್ಟ್ ಜಾಸ್ತಿ ಮಾಡೋದಿನ್ನ. ಸಾವಂತಿಗೆ ಇವಂತಿಗೆಲ್ಲ ಮಾಡ್ಬೇಕು, ಒಂದು ಎಕರೆ ಗಂಟ್ಲಿ ಅದನ್ನೇ ಮಾಡ್ತೀನಿ. ಮೇನ್ ಹೂವಿನ ಕೃಷಿನೇ ಜಾಸ್ತಿ ಮಾಡ್ಬೇಕು, ಇಳುವರಿ ಚೆನ್ನಾಗಿ ಬರುತ್ತೆ. ನೋಡಿ ಸರ್, ಕೆಲವೊಬ್ರು ಹೇಳ್ತಾರೆ ನಮಗೆ ಆ ಮಣ್ಣಿ ಬರಲ್ಲ, ಆ ಪರಿಸರಕ್ಕೆ ಬರಲ್ಲ, ಅದು ನಾವು ಕೇಳ್ಕೋಬಾರ್ದು. ನಾವು ರೈತ ಅದ ದುಡಿದ್ರೆ ಬಂದೇ ಬರ್ತದ, ಅಥವಾ ಆ ಮಣ್ಣಲ್ಲಿ ಏನಾರ ಸ್ವಲ್ಪ ಸತಾಂಶ ಕಮ್ಮಿ ಇದ್ರೆ ಬೇರೆ ಕಡೆಯಿಂದ ಒಂದಿಷ್ಟು ಮಣ್ಣು ತಂದ್ಕೋಬಹುದು. ಆ ಭೂಮಿ ಮಣ್ಣಿ ನಾವು ಮಿಕ್ಸ್ ಮಾಡ್ಕೋಬೇಕು. ಬಟ್ ಅದನ್ನ ಶೇಖರಣೆ ಮಾಡಿಡೋದಕ್ಕೆ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ. ಈಗ ಹೂಗಳನ್ನ ನೀವು ಬೆಳೆದ್ರೆ ಒಂದ್ ದಿನ ಎರಡು ದಿನದಲ್ಲಿ ಅದು ಮಾರಾಟ ಆಗ್ಬಿಡ್ಬೇಕು. ಮೇನ್ ರೋಡ್ ಸರ್ ನಮ್ದು, ಲಾಸ್ ಆಗುತ್ತೆ. ನಮ್ಗೆ ಲಾಸ್ ಆಗೋದಿಲ್ಲ, ಡೈಲಿ ಹೊಲಕ್ಕೆ ಬಂದು ಮಾರಾಟಕ್ಕೆ ವ್ಯಾಪಾರ ಮಾಡ್ತಾರೆ ಹೂವನ್ನ. ಯಾಕೆ ಅಷ್ಟೊಂದು ಮಧ್ಯವಸ್ತಿ ವ್ಯಾಪಾರದಾರ, ಹೂವಿಗೆಲ್ಲ ಚೆನ್ನಾಗಿ ಮಾರ್ಕೆಟ್ ಇರುತ್ತೆ, ಬಹಳ ಚೆನ್ನಾಗಿದೆ. ನಮ್ಗೆ ಇರೋದು 2 ಕಿಲೋಮೀಟರ್ ಬನವಾಸಿ, ಪ್ರತಿಯೊಂದು ರೋಡ್ ಸುತ್ತಲೂ ಬಸ್ಸಿನ ಇದು ಚೆನ್ನಾಗಿ ಅನುಕೂಲ ಇದೆ. ಯಾವುದೇ ಬೆಳೆ ಮಾರ್ಲಿಕ್ಕೂ ನಮ್ಗೆ ಅನುಕೂಲ ಇದೆ. ನಾವು ರೈತರಿಗೆ ನಾವು ಮಧ್ಯವಸ್ತಿಗೆ ಕೊಡೋದೇ, ನಾವು ಬರೀ ಮೆಕ್ಕೆಜೋಳ ಒಂದೇಯ, ಹತ್ತಿ ಒಂದು, ಎರಡು ಮಾತ್ರ ನಾವು ಮಧ್ಯವಸ್ತಿ ಮಾರ್ಕೆಟ್ ಇದ್ದವ್ರಿಗೆ ಕೊಡ್ತೇವೆ. ಬಾಕಿನ ಬಿಟ್ಟರೆ ಎಲ್ಲದನ್ನ ನಾವು ರೈತರೇ ಬಂದು ಹೊಲಕ್ಕೆ ತಗೊಂತಾರೆ. ಈ ಆಫೀಸರ್ಗಳು, ನಾನು ರಾಗಿ ಬೆಳಿತೀನಿ, ಒಂದು 4 ಕ್ವಿಂಟೆ ಮಾಡಿ 4 ಕ್ವಿಂಟಲ್ ರಾಗಿನೇ ಬೆಳ್ಕೊಂತೀನಿ. ಒಂದು ಬುಡ ರಾಗಿ ನೆಟ್ಟಿ ಮಾಡೋದು ನಾನು, 70 ತೆನೆ ಬರುತ್ತೆ ಒಂದು ಬುಡದಲ್ಲಿ. ಅಷ್ಟೊಂದು ಚೆನ್ನಾಗಿ ನಾನು ರಾಗಿ ಈಗಿ ಮಾಡೋದ್ರಿಂದ, ಈ ಎಕರೆ ಗಂಟ್ಲಿ ಮಾಡೋದು ಒಂದೇನೆ, ನಾನು 4 ಕ್ವಿಂಟಿ ಮಾಡೋದು ಅಷ್ಟೇ ತೆಗಿತೀನಿ. ಅದೇ ತರ ಬೆಳೆ ಎಲ್ಲದಕ್ಕೂ ನನ್ನ ಒಂದು ಕಲ್ತದ ಅದೇ. ನಾನು ಹೊಲಗಂಟ್ಲಿ ಇಡೀ ಹೊಲನ ಮಾಡದ್ನೆ, ಅದನ್ನೇ ಸ್ವಲ್ಪ ಸ್ವಲ್ಪ ಮಾಡಿ. ಅದ್ರಲ್ಲಿ ನಾ ಒಂದು ಎಕರೆಗೆ ಮಾಡಲ್ಲಿ ನಾನು 1/4 ಎಕರೆ ತಕ್ಕೋಬಹುದಲ್ಲ, ಸುಮ್ಮನೆ ಎಕರೆ ಗಂಟ್ಲಿ ಒಂದೊಂದು ಬೆಳೆ ಯಾಕೆ ಮಾಡಬೇಕು? ಹೌದು. ಈಗ ಹನುಮಂತಪ್ಪ ಅವರೇ, ಈಗ ನಿಮ್ಮ ಬೇಸಾಯಕ್ಕೆ ಬೆನ್ನೆಲುಬಾಗಿ, ನಿಮ್ಮ ಬೆಳೆಗಳಿಗೆ ವರ್ತಕರಾಗಿ, ನಿಮ್ಮ ಬಾಳಿಗೆ ಸಂಗಾತಿ ಆಗಿರುವಂತ ನಿಮ್ಮ ಪತ್ನಿ ಮಾತಾಡಿದಾರೆ ನಿಮ್ಮ ಬಗ್ಗೆ, ಏನ್ ಮಾತಾಡಿದಾರೆ ಕೇಳೋಣ. ನಮ್ಮ ಯಜಮಾನ್ರು 3 ಎಕರೆ ಜಮೀನು ತಗೊಂಡ್ರು, ಎಲ್ಲ ಕೆಲಸ ಮಾಡಿ ನಾವು ಅವ್ರ ಜೊತೆ ದುಡಿಬೇಕು ಅನ್ನೋದು ನಮಗೂ ಆಸೆ ಐತಿ. ಎಲ್ಲ ಚಂದ ದುಡ್ಕೊಂತ ಹೋಗ್ತಾವ್ರಿ, ಅಷ್ಟು ಸೇರಿ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲರೂ ಸೇರಿ ರೈತರಿಗೆ ನಾವು ನಮ್ಮಂಗ ನೀವು ಚಂದ ಮಾಡ್ಕೆ ಹೋಗ್ರಿ. ಒಬ್ರಿಗೊಬ್ರು ಗಂಡ ದುಡಿಬೇಕು ಅಂತಲ್ಲ, ಹೆಂಡತಿನ ದುಡಿಬೇಕು ಅಂತಲ್ಲ, ಅವರ ದುಡಿಲಿ ನಾವ ದುಡಿಲಿ ಅಂತಲ್ರಿ, ನೀವು ದುಡಿಬೇಕು ನಾವು ದುಡಿಬೇಕು, ಅಷ್ಟು ದುಡ್ಕೊಂಡು ಹೋಗ್ರಿ ಚಂದಾಗ ಅಂತ ಹೇಳ್ತಾ ಇದ್ದಾರೆ. ಇಂಥ ಯಜಮಾನ್ರು ಪಡಿಬೇಕಾರ ನಾವು ಪುಣ್ಯ ಪಡಿಬೇಕ್ರಿ. ಮತ್ತೆ ಆ ತಲುಬು ಗಿಲುಬು ಮಾಡಲ್ರಿ, ಎಡ್ಕಿಲಿ ಹಾಕ್ಯನಲ್ಲ ತಲುಬು, ಬೇರೆ ತಲುಬು ಯಾವ್ದು ಮಾಡೋದಿಲ್ಲ ಅವರು, ಊಟ ಆತು ಅವ್ರ ದುಡಿ ಮಾತ್ರ ಅಷ್ಟೆ. ದಿನಕ್ಕೊಂದ್ 20 ಲೋಟ 10 ಲೋಟ ಅಂತ ಕಾಯಂ ಕುಡಿತೇನೆ ನೋಡ್ ಸರ್, ಟೀನ್ ಬಹುಸಲ ಊಟಂತೆ ಬಹುಸಲ. ನೀವು 10 ನಿಮಿಷಕ್ಕೆ ಒಂದ್ ಕೊಡಿ, 1/2 ಗಂಟೆಗೆ ಒಂದ್ಸಲ ಕೊಡಿ, ಟೀ ಕುಡಿದ್ಬಿಟ್ಟು ಒಂದ್ ದಿವಸ ಕೆಲಸ ಮಾಡ್ತೇನೆ ನಾನು. ಏನಪ್ಪ ಅಂದ್ರೆ ನಮ್ಮ ಮನೆಯವ್ರು ಯಾವತ್ತು ರೈತನಿಗೆ ಮನೆಯವರೇ ಮೇನು, ನಾ ಎಷ್ಟೇ ಮಾಡ್ಲಿ ಅದಲ್ಲ, ಅವ್ರು ಬೀಜ ಹಾಕದೇ ಮೇನ್. ಅವ್ರ ಕೈಗುಣ ಹಾಗಿರುತ್ತೆ ಭೂಮಿ ತಾಯಿಲಿ, ಹೆಣ್ಮಕ್ಳು ಏನು ಕೈಯನ್ನು ಬಳಿ ಸೌಂಡ್ ಆಗುತ್ತೆ ಆ ಭೂಮಿ ಅವತ್ತು ಪಾವನ ಆಗುತ್ತೆ. ಭೂಮಿಯಲ್ಲಿ ಕಳಿ ಇಲ್ದ್ರು ಕೈ ಆಡ್ಬೇಕು, ಆ ಭೂಮಿಯಲ್ಲಿ ಅಡ್ಡಾಡ್ಬೇಕು ಹೆಣ್ಮಕ್ಳು, ಆ ಭೂಮಿ ಅಷ್ಟೊಂದು ಲಕ್ಕ ಅನ್ನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೀವು ಸ್ಟಾರ್ಟಿಂಗ್ ಹೇಳಿದ್ರೆ ನನಗೆ ಮಾತಾಡಕ್ ಬರಲ್ಲ, ನಾನು ಏನ್ ಮಾತಾಡ್ಲಿ ಅಂತ ಹೇಳಿ. ಯಾವ್ದು ಚಟಗಳು ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಆ ನೆಲದ ಮೇಲೆ ಭೂಮಿಯಲ್ಲಿರುವಂತ ಪ್ರೀತಿ ನೋಡಿ. ಯಾಕಂದ್ರೆ ಈ ಎಲೆ ಅಡಿಕೆ ತಂಬಾಕ್ ಏನಾದ್ರೂ ತಿಂದ್ರೆ ಉಗುಳ್ಬೇಕಾಗತ್ತೆ, ಅದು ಮೋಸ್ಟ್ಲಿ ನಿಮಗೆ ಭೂಮಿ ಮೇಲಿರೋ ಪ್ರೀತಿ. ಅದು ಯಾವ್ದಕ್ಕೂ ಕೂಡ ನಿಮಗೆ ಆ ಕಡೆ ಮನ್ಸು ಹೋಗಿಲ್ಲ ಅಂತ ಅನ್ಸುತ್ತೆ. ಯಾರೇ ಬರ್ಲಿ ಮೇಡಮ್, ಅದಕ್ಕೆ ಅವಳು ಬರ್ಲಿ, ಅದು ಒಂದ್ ಚೀಟ್ ಎಂತೋ ತಿಂತಾರಲ್ಲ, ತಿಂದು ಒಗೆಯಕ್ಕೂ ಯೋಚನೆ ಮಾಡ್ತಾರೆ ನಮ್ಮ ಹೊಲದಲ್ಲಿ. ಈ ರೈತರು ಡೈಲಿ ಬರ್ತಾರಲ್ಲ, 100 ಜನ ಬೇಕಾದ್ರೂ ಬರ್ಲಿ, ಅವ್ರು ಅವ್ರನ್ನ ಯಾರನ್ನು ಹಂಗ ಕಳ್ಸಲ್ಲ. ಭಗವಂತ ನನಗೆ ಕೊಟ್ಟಿದ್ದೇನು, ಒಂದ್ ಲೋಟ ಟೀ ಒಂದ್ ಬಿಸ್ಕೆಟ್ ಕಟ್ಟು ಕಳ್ಸ್ತಾ, ಅಷ್ಟು ಬಿಟ್ರೆ ಮತ್ತೆ ಏನು ಕೂಡ ಯೋಗ್ತಾ ಇಲ್ಲ. ದಿನಕ್ಕೆ 100 ಮಂದಿ ಬರ್ಲಿ, ರೈತನ ಆದವಂಗ ಅದು ಒಂದೇ ನಾನು ಕರ್ತೇವೆ. ಒಂದ್ ಲೋಟ ನೀರು ಕೊಡೋದು, ಒಂದ್ ಟೀ, ಒಂದ್ ಬಿಸ್ಕೆಟ್, ಅದನ್ನ ಲೋಟ ಸಮೇತ ಹಾಗೆ ಅಲ್ಲಿ ಬಾಕ್ಸ್ ಇಟ್ಟಿರ್ತೇವೆ. ಆದ್ರೆ ಇವತ್ತಿನ ಕಾಲಕ್ಕೆ ಬಂದ್ಬಿಟ್ಟವ್ರೆಲ್ಲ ಪ್ಲಾಸ್ಟಿಕ್, ಅದನ್ನ ಒಂದ್ ಕಡೆ ಹಾಕಿ ಬೆಂಕಿಯ ಸುಟ್ಟು ಬಿಡ್ತೇವೆ, ಇಡೋದಲ್ಲ ಮತ್ತೆ ಆತರ. ಇಲ್ಲ ಹೊಲ ತುಂಬ ಆದ ಗಾಳಿ ಆಗುತ್ತೆ, ಅದು ನೋಡ್ಕೊಂಡ್ರೆ ಇನ್ನೊಬ್ರು ಕಲೀರಿ ಅಂತ ನಾನು ಇದನ್ನ ತೋರಿಸ್ತೇನೆ ಬಿಟ್ರೆ, ನಾನು ಮಾಡೇನಿ ಅಂತ ನೀವು ಸುಮ್ಮನೆ ಇರಬೇಡಿ. ಅಥವಾ ಏನಾರ ಒಂದು ಸಾಧನೆ ಮಾಡೇನಿ, ನನಗೆ ಏನಾರ ಒಂದು ಸಿಗ್ತೈತಿ ಪ್ರಶಸ್ತಿ ಅಂದ್ರೆ ನಾನಲ್ಲ, ದೇವರು ನಿಮ್ಮಂತಾರ ಎಲ್ಲರೂ. ಅದಕ್ಕೆ ನೀವೆಲ್ಲರೂ ನನ್ನಂಗೆ ಆಗ್ಬೇಕು, ನನ್ನ ನೋಡಿ ಸಂತೋಷ ಬಿಡ್ಬೇಡಿ. ನಮ್ಮ ನಮ್ಮ ಭಾಗಕ್ಕೆ ಆಯಾ ಭಾಗದ ಹಳ್ಳಿಗೆ ಒಬ್ಬೊಬ್ರು ಇಂಥ ರೈತರಾಗ್ರಿ, 10 ಮಂದಿ ನಿಮ್ಮ ನೋಡಿ ಕರೀತಾರೆ,
ನಿಮಗೆ ಸಿಕ್ಕದ ನೋಡಿ ಮತ್ತೆ ಅವ್ರು ಮುಂದವ್ರು ಹೇಳ್ತಾರೆ ಇದನ್ನು ಮಾಡೋದು ಕಲಿಯಿರೋ ಒಬ್ಬ ಸಿಕ್ಕದಂತೆ ಯಾವ ನೀವು ಪ್ರಶಸ್ತಿ ಆಯ್ತು ಅದನ್ನು ಕಲಿಬೇಡಿ ನಾನು ಯಾಕೆ ದುಡಿಬಾರ್ದು ನಾನು ಯಾಕೆ ತಗೋಬಾರ್ದು ಅದನ್ನ ಅನ್ನೋ ರೈತನಲ್ಲಿ ಬರಿಬೇಕು ಅವತ್ತು ರೈತ ಹಿಂಗೆ ಕೈ ಎತ್ತಲ್ಲ ಹಿಂಗೆ ಕೈ ಎತ್ತಿ ಕೊಡ್ತಾನೆ ಹೀಗೆ ಇರ್ಬೇಕು ನಾವು ಯಾಕ್ರಿ ಬೇಡ್ಬೇಕು ರೈತ ಅದವ ಯಾವತ್ತು ಬೇಡದ್ ಬೇಡ ಹಿಂಗೆ ಕೊಡೋದಾಗಬೇಕು ನಾವು ಬೇಡದೇನು ಗೊತ್ತಾ ನ್ಯಾಯವಾದೊಂದು ಬೆಲೆ ಕೊಡಿ ನಾವು ಯಾವ್ದನ್ನ ಬೆಳಿತೇವೆ ಅದಕ್ಕೊಂದು ಯೋಗ್ಯದ ಒಂದು ಚೆನ್ನಾಗಿ ಒಂದು ಬೆಲೆ ಕೊಟ್ಟರೆ ಸಾಕು ನೀವು ಬಹುಶಃ ನಿಮ್ಮ ಮಾತುಗಳಿಂದ ನಿಮ್ಮ ಮಗ ತುಂಬಾನೇ ಪ್ರೇರೇಪಿತರಾಗಿದ್ದಾರೆ ಅಂತ ಅನ್ಸುತ್ತೆ ಬನ್ನಿ ನಿಮ್ಮ ಬಗ್ಗೆ ಮಾತಾಡಿದಾರೆ ನಿಮ್ಮ ಮಗ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ನಾಳೆ ಇದೇ ತರ ಕೃಷಿ ಮಾಡ್ಕೊಂಡೆ ನಮ್ಮ ತಂದೆ ನೋಡಿ ಮಾಡ್ತಾ ಇದ್ದೀವಿ ಕೃಷಿನೆಲ್ಲ ಈಗ ನಾ ಮಾಡ್ತಾ ಇದ್ದು 2008 ಇಂದಾನು ಮಾಡ್ತಾ ಇದ್ದೆ ನಮ್ಮ ತಂದೆ ಕೈಯಲ್ಲಿ ಕೃಷಿನೇ ನಮಗೆಲ್ಲ ಮತ್ತೆ ನಮ್ಮ ತಂದೆ ಮರದಿಂದ ಬಿದ್ದು ಅವ ನಾವು ಭಾಳ ಕಷ್ಟದಲ್ಲಿ ಅವಾಗ ನಮಗೆ ಬೆನ್ನೆಲುಬ ನಿಂತಿದ್ದೆ ನಮ್ಮ ಧರ್ಮಸ್ಥಳ ಸಂಘದವ್ರದಿಂದ ನಾವು ಭಾಳ ಮುಂದುವರೆದ್ವಿ ಆ ಸಂಘದಿಂದ ಸಾಲ ತೆಗೆದು ವಾರ ವಾರ ನಾ ದುಡ್ಯಾಕೆ ಹೋಗಿದ್ವಿ ಕೆಲಸಕ್ಕೆ ಹೋಗ್ತಿದ್ದೆ ಬೇರೆಯವ್ರ ಕೆಲಸಕ್ಕೆ ಹೊರಗಡೆ ಅಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಬಂದು ಪ್ಲಾಟ್ನಲ್ಲೆಲ್ಲ ದುಡ್ದು ಅವಾಗಿಂದ ನಮ್ಮ ತಂದೆಯವರು ಆರಾಮಾದರು ಅಷ್ಟರ ಮೇಲೆ ನಮ್ಮ ತಂದೆಯವರು ಇಲ್ಲಿ ಇಲ್ಲಿದು ಮಾಡ್ತಿದ್ದೆ ಅವ್ರ ಸಂಗತಿ ನಾ ಇದ್ಕಂತ ಹೊರಗಡೆ ಕೆಲಸನೂ ಮಾಡ್ತಾ ಇದ್ದೀನಿ ಈ ಥರ ತಂದೆ ಸಿಗ್ಬೇಕಂದ್ರೆ ನಾವು 7 ಜನ್ಮ ಪುಣ್ಯ ಮಾಡಿದ್ದೀವಿ ಹಂಗೆ ಇಷ್ಟ ನಾ ಹೇಳಕ್ಕೆ ಇಷ್ಟ ಸೈಲೆಂಟ್ ಹಂಗಾಗಿ ಹೆಚ್ಚಿಗೆ ಮಾತಾಡಲ್ಲ ಆದರೂ ನಿಮ್ಮ ಒತ್ತಾಯ ಇವ್ರ ಒತ್ತಾಯಕ್ಕೆ ಮಾತ್ರ ಎರಡು ಮಂದಿ ಮಾತಾಡಿದ್ದು ಯಾರ ಕೈಗೂ ಮಾತಾಡೋ ಮಂದಿ ಒಟ್ಟು ಅವ್ರು ದುಡಿಮೆ ಕೆಲಸ ಆಗಬೇಕು ಇದಷ್ಟೇ ಅವ್ರಿಗೆ ಗುರಿ ನನ್ನ ಮಕ್ಕಳದ್ದು ಮಾತು ಅದೊಂದೇ ಗುರಿ ಮತ್ತಪ್ಪ ಅದನ್ನ ಅವ ಅತ್ತ ಇರಲಿಲ್ಲ ಬೇರೆ ಕಡೆ ಹೋಗಿದ್ದ ಅವ ಟ್ಯಾಕ್ಟ್ರಿ ಹೊಡೆ ಅವನೇ ಇವ ಅಲ್ಲಿ ಒಂದು 5 ಎಕರೆ ಕಡೆ ನೋಡ್ಕೊಂತಾನೆ ಮತ್ತು ಹೊಲ ಕೆಲಸಕ್ಕೂ ಬರ್ತಾರೆ ಏನೋ ಒಂದು ಕೆಲಸ ಇತ್ತು ನಾವು ಒಟ್ಟಾಗಿ ಬಿಡ್ತೇವೆ 4-5 ಮಂದಿ ಮನೆಯವರಷ್ಟೇ ನಾ ಮುಂದೆ ಬಂದಿವಿ ಅಂದ್ರೆ 10 ಗಂಟೆಗೆ ಒಂದು ಬುಟ್ಟಿ ಗಂಟೆ ಊಟ ಗಂಟೆ ಹಿಡ್ಕೊಂಡು ಬಂದೇ ಇರ್ತಾರೆ ಹೊಲಕ್ಕೆ ಮಧ್ಯಾಹ್ನ ಏನೋ ಒಂದು ಅನ್ನ ನಾವು ಹೊಲದಲ್ಲಿ ಮಾಡ್ಕೊಂತೇವೆ ಸಾಂಬಾರ್ ಗಿಂಬಾರ್ ಎಲ್ಲ ಇರುತ್ತೆ ಅಲ್ಲೇ ಕುದ್ರೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿ ಅದು ಮೊನ್ನೆ ದೀಪಾವಳಿ ಹಬ್ಬ ಆಯ್ತು ಸರ್ ಹಬ್ಬದ ಅಲಂಕಾರ ಮಾಡಿದ್ವಿ ಅವತ್ತು ತಿರುಗಿ ಒಂದು ಆ 8 ತಿಂಗಳ ಟ್ಯಾಕ್ಟ್ರಿ ತಂದಿಗ ಅದನ್ನ ಅವನು ಒತ್ತಾಯಕ ತಂದದ್ದು ಅವ ಟ್ಯಾಕ್ಟ್ರಿಗೆ ಕೆಲಸಕ್ಕಿದ್ದ ಧರ್ಮಸ್ಥಳ ಯೋಜನೆಯಲ್ಲಿ 4 ವರ್ಷ ನಾನು ಬರೀ ದುಡಿಸಾಕ ಹತ್ತಿಲ್ಲ ನನಗ ಗಾಡಿ ಕೊಡಿಸಿ ನಾ ದುಡ್ಕಂತೇನೆ ಒಂದು ಹಠ ತೆಗ್ದ ಈ ಸಲ ಒಂದು ಟ್ಯಾಕ್ಟ್ರಿ ಮಾಡ್ಕೊಟ್ಟಿವಿ ಚೆನ್ನಾಗಿ ದುಡಿಮೆ ಮಾಡ್ತಾರೆ ಅಣ್ಣ ತಮ್ಮ 2 ಮಂದಿ ಸೇರಿ ಬೇರೆ ಹೊಲದಲ್ಲೂ ಕೂಡ ಬೇರೆ ಪೂರ್ತಿ ಬಾಡಿಗೆನ ಹೋಗ್ತಾರೆ ನಮ್ದೇನ್ ಸರ್ 3 ಎಕರೆ ಹೊಡೆಯಕ್ ಬಾಳ ತಿನ್ಬೇಡ ಒಂದು 4-5 ತಾಸು 10 ತಾಸು ಹಿಂಗೆ ಹೊಡ್ಕಂತ ಇರ್ತಾರೆ ಕೆಲಸಕ್ಕರ ಎಲ್ಲಿ ಮನೆಗಿರಲ್ಲ ನೈಟ್ ಇದ್ರು ನೈಟು ಹೋಗ್ತಾರೆ ಹೂಡ್ಲಿಕ್ಕೆ ಆ ಕೆಲಸ ಮಕ್ಕಳು ಮಾಡ್ತಾರೆ ಮತ್ತು ಸಾಯಂಕಾಲ ಹಾಲು ಗೀಲು ಕೊಡಕ್ ನನ್ನ ಹಚ್ಚಲ್ಲ ಈಗ ಅವರು ಸಾಯಂಕಾಲ ಡೈರಿ ಹಾಲು ಯಾಕೆ 2 ಕಿಲೋಮೀಟರ್ ಹೋಗ್ಬೇಕು ಇವ್ ಎರಡನೇ ಮಗ ಸರಿ ಕಾಣವ ಇವ್ ಇರ್ಲಿಲ್ಲ ಅವತ್ತು ಮೊಮ್ಮಗಳು ಅವಳ ಹೆಸರು ರಚನಾ ಮೇಘನಾ ಅಂತ ಹೇಳಿ ಒಬ್ಳ ರಚನಾ 2 ಹೆಣ್ಣಾಗಿದ್ವು ಇನ್ನೊಂದು ಆಗುತ್ತೆ ಅಂತ ಬಿಟ್ಕೊಂಡು ಗಂಡ ಆಯ್ತು ಬಹಳ ಖುಷಿ ಆಗಿದೆ ಈಗ 3 ಮಕ್ಕಳಿಗೆ ಅವಳು ಚೆನ್ನಾಗಿದೆ ಅವರು ಒಬ್ಬ ಅದು ಹೇಳಕ್ಕೆ ಮಾರ್ಪಟ್ಟೆ ಸರ್ ಅವ್ರಿಗೆ ಒಂದು 8 ಎಕರೆ ಆಸ್ತಿ ಇದೆ 8 ಎಕರೆ ಆಸ್ತಿಯಲ್ಲಿ 3 ಅಣ್ಣತಮ್ಮಗಳು ಅವ್ರ ಮನೆಯಲ್ಲಿ ಪೂರ್ತಿ ಹೆಣ್ಣ ಇದ್ದು ಮಕ್ಕಳು ಅಣ್ಣತಮ್ಮಗಳಿಗೆ ಇವ್ನು ಲಾಸ್ಟ್ ನೇಮ್ ಆಗಿದ್ದ ಹಂಗಾಗಿ ಅವ್ರ ಕುಟುಂಬಕ್ಕೆ ಇದು ಒಂದೇ ಹೆಣ್ಣು ಅವ್ರೇನು ಪ್ರತಿ ಒಂದು 8 ಎಕರೆ ಆಸ್ತಿ ಇದ್ರು ಬರೇ ಸೀಡ್ಸು ಬರೇ ಬೀಜ ಮಾಡೋದವ್ ಬಹಳ ಇಳುವರಿ ಬಹಳ ಲಾಭ ಚೆನ್ನಾಗಿ ತೆಗಿತಾರೆ ಅವ್ರು ಹಳಿ ಆದ್ರು ಒಂದು ನಿಮಿಷನು ಕೂಡ್ರಲ್ಲ ಅಷ್ಟು ಚೆನ್ನಾಗಿ ದುಡಿತಾರೆ ಬೀಜಗಳು ಮಾತ್ರ ಉತ್ಪಾದನೆ ಬೀಜ ಮತ್ತೆ ಇಲಾಖೆಯವರು ತಗಂತಾರೆ ಬೀಜ ಎಲ್ಲ ಅವ್ರಿಗೆ ಸೀಡ್ಸಿನ ಬೀಜ ಅವ್ರಿಗೆಲ್ಲ ಇಷ್ಟು ಕೊಡ್ತಾರೆ ಗುಂಟೆ 2 ಗುಂಟೆ 4 ಗುಂಟೆ ಅಂತೇಳಿ ಸೌತೆ ಟೊಮೆಟೊ ಬಳ್ಳಿ ಹೀರೆ ಹಾಗಲ್ಲ ಮೀಟರ್ ಹಲ್ಸಂದೆ ಅಂಗಿ ಕಸೆ ಅದನ್ನೆಲ್ಲ ನಾ ಮಾಡಿದ ಮಾಡ್ತೀನಿ ಆದ್ರೆ ಅವ್ರನ್ನೆಲ್ಲ ಸೀಡ್ಸ್ ಮಾಡ್ತಾರೆ ಅದು ಅವ್ರಿಗೆ ದೊಡ್ಡ ಲಾಭದಾಗಿದ್ದಾರೆ ಒಳ್ಳೆ ಚೆನ್ನಾಗಿದೆ ಬೋರು ಚೆನ್ನಾಗಿದೆ ಅವ್ರಿಗೊಂದು ಒಂದು 8 ಎಕರೆ ಆಸ್ತಿ ಇದ್ರೆ ಒಳ್ಳೆ ಚೆನ್ನಾಗಿ ದುಡಿಯೋ ನೀವು ಏನಾದ್ರೂ ನೀರಾವರಿ ಮಾಡ್ಕೋಬೇಕು ಅಂತ ಹೇಳಿ ಏನಾದ್ರೂ ಇದ್ರೆ ಖಂಡಿತ ಸರ್ ಮಾಡ್ಬೇಕು ಯಾಕಂದ್ರೆ ಯಾವಾಗ್ಲೂ ಮಳೆನೇ ಆಶ್ರಯ ಮಾಡ್ಕೊಂಡು ಇರೋದಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಮಳೆ ಯಾವಾಗ ಯಾವಾಗ್ಲೋ ಕೈ ಕೊಡುತ್ತೆ ಈಗಂತೂ ಮಳೆ ಹೆಚ್ಚು ಬರುತ್ತೆ ಇಲ್ಲ ಬರದೇ ಇಲ್ಲ ಹಂಗಾಗಿದೆ ಪರಿಸ್ಥಿತಿ ನಿಮ್ಮ ಹತ್ರ ನಾ ಹೇಳಲೇಬೇಕು ಕಳೆದ ವರ್ಷ ಇದ ಕೇಂದ್ರ ಸಚಿವರು ನಮ್ಮ ಹೊಲಕ್ಕೆ ಬಂದಾಗ ಅನಂತಕುಮಾರ್ ಹೇಳೋರು ಇಲ್ಲಪ್ಪ ನಿನಗೆ ನಾನು ಬೋರ್ ಸಂಕ್ಷನ ಖಂಡಿತ ಮಾಡಿಸ್ಕೊಡ್ತೀನಿ ನಮ್ಮ ಕುಮಾರ್ ಬಂಗಾರ ಹೇಳ್ಕೊಡ್ತೇನೆ ನಮ್ಮದೇ ಅವರದ ಹೇಳಿ ಮಾಡ್ಕೊಡ್ತೇನೆ ಅಂದ್ರು ಒಂದು 10 ಸಲ ಹೋದೆ ಇವತ್ತಿಗೆ ಅವ್ರು ಮಾಡೇ ಕೊಡ್ಲಿಲ್ಲ ನೋಡೋಣ ನಾ ಮಾಡ್ತೀನಿ ಅಂತಾರೆ ಅಷ್ಟೇ ಆದ್ರೆ ಈ ಸಲ ನನ್ನ ಮಕ್ಕಳು ಹಠ ತೊಟ್ಟಿದ್ದಾರೆ ನಮಗೆ ದೇವ್ರು ಕೊಟ್ಟಾನೆ ಬೆಳೆ ಚೆನ್ನಾಗಿದೆ ಅವ್ರು ಕೊಡೋದು ಬಿಡೋದು ಆಮೇಲೆ ನೋಡುವ ಈ ಬೆಳೆ ಕಟಾವ್ ಆಗೈತಿ ಒಂದು ಬೋರ್ ಮಾಡೇ ಬಿಡುವ ಅನ್ನೋದೊಂದು ಗುರಿ ಮಗ ಇಟ್ಕೊಂಡಿದ್ದಾನೆ ಈ ಕೃಷಿ ಸಾಧನೆ ನೋಡಿ ಬಹಳಷ್ಟು ಪ್ರಶಸ್ತಿಗಳು ನಿಮಗೆ ಬಂದಿದೆ ಬಿರುದುಗಳು ಬರ ಗೆದ್ದ ವೀರ ಅಂತೆ ಮಿಶ್ರ ಬೆಳೆ ಆಪ್ತ ಮಿತ್ರ ಇನ್ನೇನೋ ಶೀರ್ಷಿಕೆಗಳು ಬೇರೆ ರಾಜ್ಯಕ್ಕೆಲ್ಲ ಹೋಗಿದ್ರಲ್ಲ ಹೆಂಗಿತ್ತು ಅನುಭವ ನೋಡಿ ತಮಿಳ್ನಾಡು ಮೇಡಮ್ ನನಗೆ ಯಾವುದು ಗೊತ್ತಿರಲಿಲ್ಲ ತಮಿಳ್ನಾಡಿನ ದಾನ ಫೌಂಡೇಶನ್ ಅವರು ಅಂತ ಹೇಳಿ ಒಬ್ರು ಅಲ್ಲಿ ಮೇಡಮ್ ಪರಿಚಯ ಆಗಿತ್ತು ಅದು ಕನ್ನಡ ಬರ್ತಾ ಅವ್ರಿಗೆ ಅಲ್ಲಿ ಮಧುರೆ ಕರ್ಕೊಂಡು ಹೋದ್ರು ನನ್ನ ನನಗೇನು ಗೊತ್ತಿಲ್ಲ ಪತ್ತಿಲ್ಲ 2 ದಿವಸ ಮುಂಚೆ ಹೇಳಿದ್ರಿ ಹಿಂಗ ಇಲ್ಲರಿ ನಿಮ್ಗೆ ಆಯ್ಕೆ ಮಾಡಿದೆವು ನಾವು ಅಲ್ಲಿ ಬರ್ಬೇಕು ನಮ್ಮ ಜೊತೆಗೆ ನಾವು ಕರ್ಕೊಂಡು ಹೋಗ್ತೇನೆ ಭಾರತಿ ಮೇಡಮ್ ಅಂತ ಹೇಳಿ ಕರ್ಕೊಂಡು ಹೋಗ್ತೇನೆ ಅಂತ ನನ್ನ ಮನೆಯವರು ನನ್ನ ಕುಟುಂಬ ಜೊತೆಗೆ ಹೋದ್ವಿ
ಹೋಗಿದ್ದ ಸೀದೆ ನಿಮ್ಮ ಬೆಂಗಳೂರು ದಾಟಿದ್ದ ಒಂದೇಯ, ಆ ಕಡೆ ಮುಂದ್ ದಾಟ್ಬಿಟ್ರೆ ಒಂದ್ ಕನ್ನಡ ಅಕ್ಷರ ಎಲ್ಲಿ ನೋಡ್ರು ಕಾಣಲ್ಲ, ಓದಕ್ಕೂ ಬರಲ್ಲ, ಬೇರೆ ಕನ್ನಡ ಬೇರೆ ಬಿಟ್ರೆ ಬೇರೆ ಯಾವ್ದು ಹೇಳಕ್ಕೂ ಬರಲ್ಲ. ಆ ಮೇಡಮ್ ನ ಕೇಳ್ಬೇಕು ಹೇಳ್ಬೇಕು, ಆ ತಮಿಳುನಾಡು ಮಧುರೆ ದೇವಸ್ಥಾನ ಅಂತ ಇದೆಲ್ಲ, ಮಧುರೆ ಮೀನಾಕ್ಷಿ ಅಮ್ಮನ ದೇವಸ್ಥಾನ ಪಕ್ಕದಲ್ಲಿ ನನಗೆ ಒಂದು ಸನ್ಮಾನ ಮಾಡಿದ್ರು ಅವರು, ಮಂಡಿನ ಮಗ ಪ್ರಶಸ್ತಿ ಕೊಟ್ಟು ಅಲ್ಲಿ ಭಾರಿ ಚೆನ್ನಾಗಿ ನನ್ನ ಬಗ್ಗೆ ವರ್ಣ ಮಾಡ್ತಾರೆ, ಆದ್ರೆ ತಮಿಳಲ್ಲಿ ಮಾಡ್ತಾರೆ, ನನಗೆ ಅದು ಅರ್ಥ ಆಗಲ್ಲ, ಅವ್ರು ವರ್ಣ ಎಷ್ಟು ಮಾಡಿದ್ರು ನನಗೆ ಅದು ಕಾಣಿಸ್ತಾ ಇಲ್ಲ. ಅದು ಹೋಗಿದ್ದಕ್ಕೊಂದು ಒಳ್ಳೆಯ ನೆಮ್ಮದಿ ಕೊಟ್ಟ ನೋಡಿ ಭಗವಂತ, ನಾ ಏನು ಕಾಣ್ತೇನೆ ಅನ್ನೋದು ಕನಸಿನಾಗೂ ಇರಲಿಲ್ಲ, ಇವತ್ತು ನಾ ಏನೇನು ಕಾಣ್ಬೇಕಂತ ಇದ್ದೆ ಅದನ್ನು ಪೂರ್ತಿ ಒಂದು ನನ್ನ ಕೈದು ಕಣ್ಣಿದ್ದೀಗ ಕೊಡ್ತಾನೆ ಅದಂತೆ ಅವರು, ಯಾವುದಕ್ಕೂ ಹಿಂದೆ ಮೇಟ್ ಹಾಕ್ತಾನೆ ಇಲ್ಲ. ಒಂದು ಟ್ಯಾಕ್ಟ್ರಿ ಮಾಡ್ಬೇಕಂದೇ ಕನಸು ಕಟ್ಟಡನ ಆಗಲಿಲ್ಲ, ಅದಕ್ಕಿಂತ ಮುಂಚೆ ಟಾಟಾ ಎಸಿ ಇತ್ತು, ಯೋಜನೆ ಧರ್ಮಸ್ಥಳ ಯೋಜನೆಯಿಂದನೇ ಸ್ಟಾರ್ಟ್ ಆಯಿತು. ಇವತ್ತು ಈಗ ಬೇಕಾದ್ರೂ 1 ಲಕ್ಷ 2 ಲಕ್ಷ ಕೇಳಿದ್ರು 8 ದಿವಸಕ್ಕೆ ಕೊಡ್ತಾರೆ, ಆ ಟೈಮಿಗೆ ಅದನ್ನ ವಾರ ವಾರ ಪ್ರತಿ ವಾರ ಕಟ್ತಾ ಇರ್ತೇವೆ, ಅದು ಗೊತ್ತಾಗಬಾರ ನಮಗೆ ಬೇಜಾರ ಅನ್ಸಲ್ಲ, ಪ್ರತಿ ವಾರ ವಾರ ಕಟ್ಟೋದ್ರಿಂದ ಅದರಿಂದ ನಮ್ಗೆ ಏನು ತೊಂದರೆ ಆಗಲ್ಲ. ಈ ಬೇರೆ ಕಡೆ ತಗೊಂಡ್ರೆ ಸಾಲನ 6 ತಿಂಗಳ ಬಿಡ್ತಾರೆ, ವರ್ಷ ಬಿಡ್ತಾರೆ, ಅದಕ್ಕೆ ಸೇರಿಸಿ ತಗೊಂಡು ಡಬಲ್ ಮಾಡಿಕೆ ಮನಿ ಬಾಲಿ ಬರ್ತಾರೆ, ಆಮೇಲೆ ನಿಮ್ಗೆ ಕಲ್ಸಿ ಬಿಡ್ತೀಯೋ ನೀವು ಬರ್ತೀಯ ಅಂತ ಕುಂದಿರ್ತಾರೆ. ಅದು ಯೋಜನೆ ಹಂಗಲ್ಲ ಮೇಡಮ್, ಪ್ರತಿ ವಾರ ನಿಮಗೆ ತರಕಾರಿನ ಮಾರ್ತೇವೋ ಹೈನ ಹಾಲು ಮಾರ್ತೇವೋ ಏನೇ ಮಾರ್ತೇವೋ ಗೊತ್ತಿಲ್ಲ, ಒಟ್ಟು ವಾರ ವಾರ ಅದು ಕಟ್ಕೊಂಡ್ಬಿಡ್ತೇವೆ. ಹಾಗಾಗಿ ಇವತ್ತು ಯಾವ ಸಾಲ ಅಂತ ಇರಲ್ಲ ನನಗೆ ಬೇರೆ ಕಡೆಯಿಂದ, ಅದ ಬಹಳ ಖುಷಿ ಆಗದೆ ಖುಷಿ ಅಂದ್ ಮೇಡಮ್ ಇದ ತರಕಾರಿ ಮೇನು ಮನೆಯವ್ರದ ಧೈರ್ಯ, ವಾರ 3-4 ಸಾವಿರ ರೂಪಾಯಿ ಮಡಿಕೆ ಕೈಯ ತಂದು ಕೊಡ್ತಾರಲ್ಲ, ಅದು ನನಗೆ ದೊಡ್ಡ ಮೇನು. ಮನೆ ಹೈನುಗಾರಿಕೆ ಇದ್ದಂಗೆ ಹಾಲಿದ್ದಂಗೆ ಎಷ್ಟೊತ್ತಿಗೆ ನಮ್ಗೆ ಹಿಂಡ ಎಮ್ಮಿದ್ದಂಗೆ ದುಡ್ಡು ಕೈಯಲ್ಲಿ 10 ರೂಪಾಯಿ ಯಾವತ್ತೂ ಆಡ್ತಾ ಇರ್ತೈತಿ, ತೊಂದರೆ ಅಂತ ಯಾವ್ದಕ್ಕೂ ಆಗಲ್ಲ. ನೋಡಿ ಸರ್, ಈ ಸಲ ಒಂದು ಕೃಷಿ ಹೊಂಡ ಮಾಡಿಕೊಟ್ರು ಯಾರೋ ನಮ್ಮ ಕೃಷಿ ಇಲಾಖೆಯಿಂದ, ಅದರಲ್ಲಿ ಒಂದು ಕಾಟ್ಲಾ 1,000 ಗೌರಿ ಅಂತ 1,000 ಬಿಟ್ಟಿದ್ದೇನೆ, ಒಂದು 200-300 ಗ್ರಾಮ್ ಲೆಕ್ಕಕ್ಕೆ ಬಂದವೆ. ಈಗ ಅವ್ರು 6 ತಿಂಗಳಿಗೆ ಒಂದೊಂದು ಕೆಜಿ ಆಗ್ತಾವ ಅಂದಾರ ಅವ್ರು, ಮೀನು ಮರಿ ಕೊಟ್ಟವ್ರು ಅಗ್ದಿ ಸಣ್ಣ ಸಣ್ಣ ಮರಿ ಕೊಟ್ಟಿದ್ರು. ಅದು ಇವತ್ತು ಸಮನೆ ಇಷ್ಟಿಂಬ ಆಗಿದ್ದಾವೆ, ಬರೀ ಪಾಲಿಸ್ತವಡು ಅದು ಇದು ಫುಡ್ ಹಾಕ್ತೇವೆ ಅದಕ್ಕೆ ಶೇಂಗಾ ಚಕ್ಕಿ ಹಿಂಡಿ ಅದನ್ನೆಲ್ಲ ಒಗಿತೇವೆ ದಿನಕ್ಕೆ 2 ಟೈಮು, ಇನ್ನೊಂದು 2 ತಿಂಗಳು ಕಳೆದ್ರೆ ಚೆನ್ನಾಗಿ ಬರ್ಬೋದು ಅನಿಸ್ತೈತಿ. ಅದು ನೋಡಿ ಒಂದು ಎರಡು ಗುಂಟೆ ಜಾಗ 40x40 13 ಫೂಟ್ ತೆಗ್ಗಿದೆ, 40x40 ಚೌಕ್ ಇದೆ, ಎರಡು ಒಂದು ಗುಂಟೆ ಜಾಗ ನೋಡ್ತಾ ಇದ್ದೀನಿ ನೋಡ್ತಾ ಇದೀವಿ. ಆ ನೋಡಿ ಒಂದು ಗುಂಟೆ ಜಾಗ, ಆ ಜಾಗದಲ್ಲಿ ನಾ ಏನ್ ಬೆಳೆ 10,000 ರೂಪಾಯಿ ಬೆಳೆ ತಕ್ಕಂತಿದ್ನೆ ಖಂಡಿತ ತೆಗಿಯಕ್ಕಾಗಲ್ಲ ಜಾಗದಲ್ಲಿ. ಇವತ್ತು ಅದರಿಂದ 1,000 ಗಂಟೆ ತಕ್ಕಂತೇನೆ ಇನ್ನೊಂದು 1-2 ತಿಂಗಳು ಬಿಟ್ಬಿಟ್ರೆ. ಇದನ್ನ ರೈತರು ಇದನ್ನ ಕಲಿಬೇಕು, ರೈತರು ಇಂತ ನೋಡಕ್ ಎಂತ ಮಾಡ್ಕೊಂತ ಇದ್ದದ್ರಾಗ ಒಂದ್ ಜಾಗ ಹಾ ಮಾಡ್ಕೆ ನನಗೆ ಅನ್ನರ್ ಫಸ್ಟ್ ಇರೋದು 3 ಎಕರೆ ಜಾಗ, ಅದ್ರಾಗ ಒಂದ್ ಕಾಲ್ ಎಕರೆ ನೀವು ಬಾಯಿ ಹೊಡ್ಕ ಕುಂತಿಲ್ಲ ಎಂತಾಗ್ಬೇಕು ನಿನಗ ಅನ್ನರು. ಇವತ್ತು ಅವ್ರು ಬಂದರೆ ಎಲ್ಲರೂ ಐಶ್ವರ್ಯ ಪಡ್ತಾರ ನೋಡಿ. ಅದೇ ಅಂತ ಮಾತುಗಳೇ ಕಿವಿ ಕೊಟ್ರೆ ಏನಾಗ್ತಿತ್ತು ಅಂತ ನಿಮ್ಮ ಅನುಭವ ಅಲ್ಲಿ ಹಾಕಿದಿರಿ ನೀವು. ಅಲ್ಲ ಇವತ್ತು ಅವ್ರು ಕಲಿಬೇಕು ನೋಡಿದವರು, ಈಗಲ್ಲ ಇನ್ನೊಂದ್ ತಿಂಗಳು ಬಿಟ್ಟು ಮೀನ ತೆಗಿವ ನೋಡ್ರಿ ಗೊತ್ತಾಗುತ್ತೆ ಇನ್ನೋರಿಗೆ. ಅಲ್ಲ ನಿಮ್ಮ ಅವರೇ ಬಂದು ತಗೊಂಡು ಹೋಗ್ತಾರೆ ಮಾರ್ಕೆಟ್, ಯಾರು ವ್ಯಾಪಾರಗಾಸ್ತರ್ ಬ್ಯಾನ್ ಸರ್ ಅದಕ್ಕೆ ಜನ ಅವರೇ ಬಂದು ಅವ್ರ ಬಚ್ಚಿಗೊಂದು ಹೋಗ್ಬಿಡ್ತಾರೆ ನಾವು ಮಾರ್ಕೆಟ್ ಗುತ್ತಿಗೆ ಅಂತ ಕೆಜಿ ಇಷ್ಟು ಲೆಕ್ಕ ಅಂತ ನಾವು ಕಟ್ಕೊಂಡ್ಬಿಟ್ರೆ ಅವ್ರಿಗೆ ಬಲಿ ಯಾಕೆ ಎಳ್ಕೊಂಡ್ಬಿಡ್ತಾರೆ ನೋಡಿ. ಅಲ್ಲ ಇಷ್ಟೆಲ್ಲ ಬೆಳೆ, ಎಲ್ಲ ಬೆಳೆನೂ ಮಾದರಿ ಬೆಳೆ ಒಂದ್ ರೀತಿ ನಿಮ್ ನೋಡಿ ಕಲಿಬೇಕು ಅನ್ನೋದು ರೈತರು ಬರ್ತಾರೆ, ಇನ್ ಇದ್ರ ಜೊತೆಗೆ ಕೃಷಿ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳು ಏನಾದ್ರೂ ಬರ್ತಿರ್ತಾರೆ? ಬಹಳ ಬರ್ತಾರೆ ಸರ್, ಕೃಷಿ ನಮ್ಮ ಶಿರ್ಸಿ ತೋಟಗಾರಿಕೆ ಕೃಷಿ ಮಾ ವಿಶ್ವವಿದ್ಯಾಲಯ ಒಂದು 10 ಕ್ಯಾಂಪ್ ಅಂತ ಅವರು ಆಗ್ತಾವ ಪಾಠ ಮಾಡ್ಲಿಕ್ಕೆ, ಒಂದು 2-3 ತಾಸು ಅವ್ರದೇ ಆಗುತ್ತೆ ನನಗೆ ಬಂದಾಗ. ಫಾರೆಸ್ಟ್ ಕಾಲೇಜಿನ ಮಕ್ಕಳು ಇರ್ಬೋದು, ಎಲ್ಲ ಯೂನಿವರ್ಸಿಟಿಯಿಂದ ಎಲ್ಲ ಬರ್ತಾರೆ, ಪ್ರತಿಯೊಬ್ಬರಿಗೆ ಗಂಟೆ ಗಂಟೆ ಕುಂದಿಸಿ ನನಗೆ ತಿಳಿದದ್ದನ್ನ ನಾ ಹೇಳಬಲ್ಲ. ಪುಸ್ತಕ ಅಂತೂ ಓದ್ ಖಂಡಿತ ಗೊತ್ತಿಲ್ಲ, ಓದೋದಿಲ್ಲ ರೈತರು ಸರ್. ಇವರು ಮಂಡ್ಯ ಕಡೆ ಮಂಡ್ಯ ಜಿಲ್ಲೆ ನೋಡಿ ಸರ್, ರೈತರೆಲ್ಲ ಇವರು ಮಂಡ್ಯ ಜಿಲ್ಲಾದವ್ರು ಬಂದು ಮಂಡ್ಯ ಕಡೆ ಬಂದಿದ್ರು. ಇವರು ಇಲ್ಲೇ ಹರಿಹರದವರು, ಹೀಗೆ ಬರ್ತಾನೆ ಇರ್ತಾರೆ ಸರ್ ಡೈರಿ. ಕೋಲಾರ ಹೋಸಲ ಕಳೆದ ವರ್ಷ ಗೋವಾದವ್ರು ಬಂದ್ರು ಸರ್, ಕೃಷಿ ಇಲಾಖೆಯಿಂದ ಆಫೀಸರ್ಗಳು ಒಂದು 20 ಜನ ಬಂದ್ರು ಗೋವಾದಿಂದ ಬಂದ್ರು. ಅದು ಬಂದಾಗ ಏನಾಗುತ್ತೆ ಸರ್, ಒಂದು ಡೈರಿ ಇಟ್ಕೊಂಡು ಪೂಜೆ ಇರೋದ್ ಹೇಳಿದ ಕಡೆಯಿಂದ ಒಂದು 2 ಡೈರಿ ಕೊಟ್ಟಿರ್ತಾರೆ ವರ್ಷ ನನಗೆ. ಆ ಡೈರಿ ಮೇಲೆ ಬಂದರು ನಿಮ್ಗೆ ಏನು ಅನಿಸ್ತನಿಸಿಕೆ ಇಲ್ಲಿ, ಅಥವಾ ನೀವು ಯಾವ ಊರಿಂದ ಬಂದ್ರೆ ಎಷ್ಟು ಜನ ಬಂದಿರಿ, ಇಂಥ ಡೇಟಿಗೆ ಬಂದ ಅದನ್ನ ಅನಿಸಿಕೆ ಬರೆದು ಹೋಗ್ರಿ ಅಂತ ಹೇಳ್ತಾರೆ. ನಿಮಗೆ ತಿಳಿದದ್ದನ್ನ ಬರೆದಿಟ್ಟವ್ರಿ ಅಂತ ಪ್ರತಿಯೊಂದು ಅಲ್ಲಿ ಡೈರಿ ಒಳಗೆ ಇರುತ್ತೆ ಲಿಸ್ಟ್. ಹಾಗಾಗಿ ನಮಗೂ ಸ್ವಲ್ಪ ಬ್ಲ್ಯಾಕ್ ಗೊತ್ತ. ಈಗ 39ನೇ ಅಧ್ಯಯನ ಪ್ರವಾಸ ಮಣ್ಣಿಗೆ ಆಯ್ತು, 30 ಇನ್ನೊಂದು 20 ಅಂತೂ ಆಗ್ತವೆ. ಇನ್ ಮೇಲೆ ಬಸ್ ಬರ್ತವೆ, ಬಸ್ ಬಂದ ಅಲ್ಲಿ ನಿಲ್ತವೆ, ಬಂದು ಎಲ್ಲ ಹೊಲದಾಗ ಇದೆ ಹೇಳಿದೆ ಸರ್, ಎಲ್ಲ ಬೆಳೆನು ಸುತ್ತರ್ಕೊಂಡ್ ಬರ್ತಾರೆ ನೋಡ್ಕೊಂಡು. ಆಮೇಲೆ ಬಂದು ಮನೇಲಿ ಕುಂತು ಒಂದ್ ಗಂಟೆ, ಪ್ರತಿ ವರ್ಷ ನಿಮ್ ಕಾರ್ಯಕ್ರಮನೂ ಮಾಡ್ತಾರೆ ಹೊಲದಲ್ಲಿ ಇಲಾಖೆಯಿಂದ, ನನ್ನ ಹೊಲದಲ್ಲೇ ಮಾಡ್ತಾರೆ, ಹೊಲದಲ್ಲೇ ಆಗಿದೆ ಸರ್. ಇದು ಏನ್ ಕಾರ್ಯಕ್ರಮ ಸರ್? ಇದು ಅದು ಕೃಷಿ ಸಂಕೀರ್ಣ ಅಂತ ಹೇಳಿ ಒಂದು ಕಾರ್ಯಕ್ರಮ, ಹೊಲದಲ್ಲೇ ಒಂದ್ ಕಡೆ ಬ್ಯಾಣ್ ಸ್ವಲ್ಪ ಜಾಗ ಖಾಲಿ ಇತ್ತು ನಮ್ಮ ಗೌಡ್ರಯ್ಯ, ಆ ಬ್ಯಾಣದಲ್ಲೇ
ಆ ಕಾರ್ಯಕ್ರಮ ವರ್ಷನಿಗೆ ಒಂದೊಂದು ಕಾರ್ಯಕ್ರಮ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಇಲಾಖೆಯವರು ಎಲ್ಲರೂ ಸಂಬಂಧಪಟ್ಟು ಬಂದಿರ್ತಾರೆ ಇಲ್ಲಿ. ಅಂದ್ರೆ ನಾ ಹೇಳಿದ್ರು ರೈತರಿಗೆ ಅದೇ ಸರ್ ಇವತ್ತು ನೀವು ಫೋನ್ನೇ ಮಾತಾಡೋದು ಅಥವಾ ನೀವು ಭಾಷಣ ಮಾಡೋದು ದಯವಿಟ್ಟು ಮಾಡಿ ಕೇಳಬೇಡಿ. ರೈತ ರೈತನ ಆಗಬೇಕಾದ್ರೆ ಆ ರೈತನಲ್ಲೇ ಹೋಗ್ಬೇಕು. ರೈತನ ಹತ್ರ ಹೋಗಿ ನಮ್ಮದನ್ನು ನಾವು ಹೇಳಿರಿ ಅವನು ನಮಗೆ ಹೇಳ್ತಾನೆ ಅದನ್ನ ನಾವು ಅನುಭವ ತಿಳ್ಕೊಂಡಂಗಾಗುತ್ತೆ. ಕುಂತಲೇ ಇಲ್ಲಿ ಭಾಷಣ ಮಾಡ್ಬೋದು ಒಂದು 50 ಬೆಳೆ ಮಾಡ್ತೇನೆ ಅನ್ಬೋದು. ಅಲ್ಲಿ ಹೊಲದಾಗ ಹೋಗಿ ನೋಡಿ 10 ಬೆಳೆನೇ ಇರಲ್ಲ. ಅವಾಗ ನೀವು ಏನ್ ಹೇಳ್ತೀರ ಒಂದು ಕಾಲಕ್ಕೆ ಬಂದಾಗ ಭಾಷಣದ ಹೊಡೆದು ಮರೆ ಹೊಲದಾಗಿಲ್ಲ ಅಂತಾರೆ. ಅದಕ್ಕಾಗಿನೇ ನಾವು ರೈತರಾದವ್ರು ಯಾವತ್ತು ರೈತ ರೈತ ಕೂಡ್ಕೊಂಡು ಮಾತಾಡಿದ್ರೆ ಅವನು ನನಗೆ ಅರ್ಥ ಆಗುತ್ತೆ ನಂದು ಅವನಿಗೆ ತಿಳಿಯುತ್ತೆ. ಇನ್ನೂ ನಮ್ಮ ಮುಂದೆ ಮಾಡ್ಲಿಕ್ಕೆ ಒಂದು ಉತ್ಸವ ಬರುತ್ತೆ. ಏ ಅವ್ನು ಇಂಥ ಬೆಳೆ ಮಾಡಿದ ಅಂತ ವರ್ಷ ಮುಂದಿನ ವರ್ಷ ನಾ ಮಾಡಂತಾಗ. ಸೊ ನೀವು ಬೇರೆ ಕಡೆ ಹೋಗಿ ಈ ತರದೆಲ್ಲ ಹೇಳ್ಕೊಡ್ತೀರಾ? ಬಾಳ ಕಡೆ ಕರ್ಕೊಂಡು ಮುದ್ದೋಳ ಗಿದ್ದೋಳ ಬಾಗಲಕೋಟೆ ಮುದ್ದೋಳ ಬಾಗಲಕೋಟೆ ಎಲ್ಲ ಕಾರ್ಯಕ್ರಮ ಕರೀತಾರೆ ಸರ್. ಕರ್ಕೊಂಡು ವೇದಿಕೆ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಎಲ್ಲಾದ್ರೂ ಅವರು ಕರೀತಾರೆ. ಕೃಷಿ ಇಲಾಖೆಯವರು ಕರ್ಕೊಂಡು ಹೋಗ್ತಾರೆ. ಖರ್ಚು ಕೊಡೋದು ದೊಡ್ಡದಲ್ಲ, ಆದ್ರೆ ನಾನು ತಾಯಿ ವೇಸ್ಟ್ ಮಾಡ್ಕೊಂಡು ಒಂದಿನ ಬಿಟ್ಟು ಹೋಗ್ಬಿಡ್ತೇನೆ. ಖುಷಿ ಅನಿಸ್ತೈತೆ, ನಾಲ್ಕು ಮಂದಿ ಕುಂತು ಮಾತಾಡ್ತೇನಲ್ಲ ಅವ್ರಿಗೆ ಹೇಳೋದು ಇದನ್ನೇ ಅನುಭವ ಹೇಳ್ಕೊಡ್ತೀರಲ್ಲ. ಅವಾಗ ಹೇಳಿದ್ರೆ ಇದನ್ನೇ ಮಾತು, ಫನಿ ಹೇಳಿದ ಇದೇ ಮಾತು. ಸುಮ್ಮನೆ ಇಲ್ಲಿ ಕುಂತು ಕೇಳಬೇಡಿ, ರೈತರಾದ್ರೆ ಹೊಲಕ್ಕೆ ಬನ್ನಿರಿ, ಅಲ್ಲಿ ಕುಂತು ಮಾತಾಡುವ. ಆಮೇಲೆ ಇದೇ ವರ್ಷ ನೀವು ಮಾಡ್ತೇನೆ ಅಂತ ನನಗೆ ಮಾತು ಕೊಡು. ಹತ್ತು ಮಾಡೋಲ್ಲ, 5 ಬೆಳೆ ಮಾಡು. ಮರೋ ವರ್ಷ ನನಗೆ ಫೋನ್ ಮಾಡ, ಖಂಡಿತ ನಿನ್ನ ಹೊಲಕ್ಕೆ ಬರ್ತೇನೆ, ನಾ ಬಂದು ನೋಡ್ತೇನೆ. ನನಗೆ ಒಂದು ಆಸೆ, ಇನ್ನೊಬ್ರು ಮಾಡ್ತಾರಾದ್ರೆ ಹೋಗಿ ನೋಡ್ಬೇಕು, ಇದು ಹೆಂಗಲ್ಲಪ್ಪ ಹಿಂಗೆ ಇನ್ನೂ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಅನ್ನೋದು ನನಗೆ ಆಸೆ ಸರ್. ಈಗ ಮುಖ್ಯವಾಗಿ ರೈತರಿಗೆ ಏನ್ ಹೇಳ್ತೀರಿ ಅಂದ್ರೆ, ಈ ಬೆಳೆ ನಷ್ಟ ಆಗದೆ ಇರೋ ಹಾಗೆ ತಪ್ಪದೆ ಅನುಸರಿಸಲೇಬೇಕಾದಂತಹ ಕ್ರಮಗಳು ಅಂದ್ರೆ ಏನ್ ಮಾಡಬಹುದು ಅಂತ? ತಪ್ಪದೆ ಅನುಸರಿಸುವ ಕಾರ್ಯಕ್ರಮ ರೈತರಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೇನ್ ಮೇಡಮ್ ಅಂದ್ರೆ, ನಾನು ಯಾವುದೇ ರೈತ ಆಗ್ಲಿ ಒಂದ್ ಬೆಳೆಗ್ ಮರೆ ಹೋಗ್ಬೇಡಿ. 10 ಎಕರೆ ಇರ್ಲಿ, 1 ಎಕರೆ ರೈತ ರೈತನೇ. ನೀವು 10 ಎಕರೆ ಇದ್ರು ಅಷ್ಟ ಮಾಡಿ, 1 ಎಕರೆ ಇದ್ರು ಅಷ್ಟ ಮಾಡಿ, 10-15 ಬೆಳೆ ಮಾಡಿ. ನಾವ್ ಯಾವತ್ತು ಬಂಜಿ, ಭೂಮಿ ತಾಯಿ ನಮಗೆ ಬಂಜಿಯಾಗಿ ಬಿಟ್ಕೊಡಲ್ಲ. ನಾವ್ ಯಾವತ್ತು ಬೇಡಕ್ ಹೋಗೋದು ಬೇಡ. ಈ ಆತ್ಮಹತ್ಯೆ ಎಂತಕ್ ಮಾಡ್ಕೋಬೇಕು ನಾವು ನೋಡಿ, ಅದು ಖಂಡಿತ ನಾವು ಮಾಡ್ಕೋಬಾರ್ದು. ರೈತರಾದವ್ರು ನಾವು ರೈತರಾದ್ರೆ ದುಡಿಯಾಗಿ ಗಟ್ಟಿಯಾಗಬೇಕು. ಇವತ್ತು ನನ್ನ ಒಂದೇಳೆ ನಾನು ಇವತ್ತು ಏನೋ ಆತ್ಮಹತ್ಯೆ ಮಾಡ್ಕೊಂಡು ನಾನು ಹೋಗ್ಬಿಟ್ಟೆ, ನನ್ನ ಕುಟುಂಬದಲ್ಲಿ 6 ಮಂದಿ ಇದಾರೆ ಹಿಂದಿನವರು, ಅವ್ರ ಗತಿ ಏನಾಗ್ಬೇಕು ಮುಂದೆ ನೋಡ್ರಿ? ನನ್ನ ನಂಬ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬ ರೈತರು. ರೈತರು ಯಾಕೆ ಅದಕ್ಕೆ ಹೋಗ್ಬೇಕು? ಅದಕ್ಕೆ ಆಲೋಚನೆ ಯಾವತ್ತೂ ಮಾಡಬಾರ್ದು. ಸಾಲ ಮೂಲಿ ಯಾರಿಗಿಲ್ಲ, ಎಲ್ಲರಿಗಿರದೆ ದುಡಿಯೋದನ್ನು ಕಲಿಬೇಕು, ಬಾಳದ ಕಲಿಬೇಕು. ಇದಕ್ಕೆ ನನಗೆ ಹೇಳಕ್ಕೆ ರೈತರಲ್ಲಿ ಎಮ್ಮೆ ಬರುತ್ತೆ ಮೇಡಮ್. ನಿಜ. ಇನ್ನೊಂದು ವಿಷಯ ನೀವು ಹೇಳೋದು, ರೈತರ ಮಕ್ಕಳು ರೈತರಾಗೇ ಇರಬೇಕು, ರೈತರಾಗಿ ಉಳಿಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತೀರಿ. ಸಾಕಷ್ಟು ಅಯ್ಯೋ ನಾವು ಪಟ್ಟಿರೋ ಕಷ್ಟನೇ ಸಾಕಪ್ಪ, ಈ ಜಮೀನಲ್ಲಿ ನಾವೇನು ಬೆಳೆ ಬೆಳೆಯಕ್ಕಾಗಲ್ಲ, ಅಟ್ಲೀಸ್ಟ್ ಪಟ್ಟಣಕ್ಕೆ ಹೋಗಿ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡು ಬದುಕು ಕಟ್ಕೊಳ್ಳಿ ಅನ್ನೋರೇ ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ನೀವು ಹೇಳೋ ಮಾತು, ರೈತರ ಮಕ್ಕಳು ರೈತರಾಗಿ ಉಳಿಬೇಕು, ರೈತಾಪಿ ವರ್ಗ ಇನ್ನೂ ಕೂಡ ನಡಿಬೇಕು ಆ ಕೆಲಸ ಕಾರ್ಯಗಳು ಅಂತ ಹೇಳಿ. ನಿಜವಾಗ್ಲೂ ಸರ್ ನಾ ಪ್ರತಿಯೊಬ್ಬ ರೈತಿಗೆ ಹೇಳೋದು ಇದೆ ಮಾತು. ಇವತ್ತು ಯಾರೇ ಒಂದು ಆಫೀಸರ್ ಇರಲಿ, ಇವತ್ತು ನಾನು ಇರ್ಬೋದು ನೀವು ಯಾರೇ ಆಗಲಿ, ನೀವು ಎಷ್ಟು ವರ್ಷ ಮಾಡ್ತೀರ ಅಲ್ಲಿ ಆಫೀಸ್ನಲ್ಲಿ ಕೆಲಸನ? ನಿಮ್ಮ ಜೀವ ಗಟ್ಟಿರಲ್ಲಿ ಮಟ್ಟ ಅಂತ ಜೀವರಲ್ಲಿ ಅವ್ರಿಗೆ ಮಾಡೋಕ್ಕಾಗಲ್ಲ. ಒಂದು 20-30 ವರ್ಷ ಮಾಡ್ತೀರಿ, ಮತ್ತೆ ಎರಡನೇ ಬರೋದು ಎಲ್ಲಿಗೆ? ಭೂಮಿಗೆ ಬರಬೇಕು. ಅಲ್ಲಿ ಭೂಮಿ ಅಂತ ಇಟ್ಕೊಂಡು 4 ಎಕರೆ ಇರಲಿ, ಇಟ್ಕೊಂಡು ಆಗಾಗ ಬಂದು ಆ ಭೂಮಿಯ ದುಡೀರಿ, ಮತ್ತೊಂದು 4 ಕಟ್ಟು ದುಡಿಸಿ. ಇವತ್ತೊಂದು ದಿನಕ್ಕೆ 10 ಮಂದಿ ನೀವು ಫೋನ್ ಮಾಡ್ತಾರೆ, ಇಲ್ಲ ಸರ್ ನಾನು ಒಬ್ಬ ಡಾಕ್ಟರ್ ಆಗಿದ್ದೆ, ನಾ ಒಬ್ಬ ಇಂಜಿನಿಯರ್ ಇದ್ದೆ, ನಾ ಬಿಟ್ಟು ಬಂದೇನೆ, ಇಂತಿಂಥ ಬೆಳೆ ಮಾಡಿದೀನಿ, ಹಿಂಗೆ ನೋಡಿ ಈ ಥರ ನಿಮ್ಮ ನೋಡಿ ಕಲಿತೀನಿ, ನಾ ಇನ್ನೂ ಮಾಡ್ತೇನೆ ಅನ್ನೋ ನನಗೆ ಫೋನ್ ಮಾಡ್ತಾರೆ. ಇವತ್ತು ನನಗೆ ದೊಡ್ಡ ಹೆಮ್ಮೆ ಬರ್ತದೆ, ಯಾಕಾರ ಅಂತ ಆ ಹುದ್ದೆ ಬಿಟ್ಟು ಬಂದಿರಲ್ಲ ಅಂದರೆ. ಇಲ್ಲೇ ಪಕ್ಕದಲ್ಲೇ ಬಾಗಲಕೋಟೆಯಲ್ಲೇ ಮುದ್ದವಾಳ ಅಂತ ಹೇಳಿದೆ, ಅಲ್ಲಿ ಒಬ್ಬ ಬಸನಗೌಡ ಪಾಟೀಲ್ ಅಂತ ಒಬ್ಬರು ಇದ್ದಾರೆ, ಬಸನಗೌಡ ಪಾಟೀಲ್ರು ಪೊಲೀಸ್ ಪಾಟೀಲ್ ಇದ್ದ. ಅವ್ರಿಗೆ ಬಿಟ್ಟು 10 ವರ್ಷ ಬಿಟ್ಟು ಹಾಕಿ ಬಂದು 50 ಎಕರೆ ಆಸ್ತಿ ಇದೆ ಸರ್ ಅವ್ರಿಗೆ, 50 ಎಕರೆ. ಬರೇ ಕಬ್ಬು ಒಂದೇ ಮಾಡೋರು, ಬರೀ ನನ್ನ ಪೇಪರು ಪುಸ್ತಕ ಓದಿ ಫೋಟೋ ನೋಡಿ ನನ್ನ ಇವನ್ನೆಲ್ಲ ನೋಡ್ಕೊಂಡು ಒಂದಿನ 4 ಮಂದಿ ರೈತರು ಕರ್ಕೊಂಡು ನಮ್ಮ ಹೊಲಕ್ಕೆ ಬಂದರು ಬಾಗಲಕೋಟೆಯಿಂದ. ಬಂದು ನೋಡ್ಕೊಂಡು ಅವ್ರು ಇಷ್ಟು ಹೊಗಳಿದ್ರು ನನ್ನ ಅಂದರೆ ಸಾಲದು, ಹೊಗಳಿದಷ್ಟ ಸಾಲ್ ಸರ್ ನೀವು ಮುಂದೆ ಏನು ಮಾಡ್ತೀರ ಕೇಳಿದೆ. ಹನುಮಂತಪ್ಪರೇ ಬರೋ ವರ್ಷ ನಿನಗೆ 10 ಥರ ಬೆಳೆ ಮಾಡಿ ನಾ ತೋರಿಸ್ತೀನಿ ಅಂದ. 3 ವರ್ಷ ತಿಂದೇನೆ, ಇವತ್ತು 28 ಬೆಳೆ ಮಾಡ್ತಾನು ನೋಡ್ರಿ. ಇವತ್ತು 10 ಮಂದಿ ರೈತರು ಕರ್ಕೊಂಬರ್ತಾನೆ, ಈ ರಾಜ್ಯ ಪ್ರಶಸ್ತಿ ಡಾಕ್ಟರ್ ಪ್ರಶಸ್ತಿ ಪಡೆದಾರಲ್ಲ ಅಂತಾರನ್ನೆಲ್ಲ ನನ್ನ ಹೊಲಕ್ಕೆ ಕರ್ಕೊಂಡ್ ಬರ್ತಾನೆ ಸರ್ ಅವ್ ಹುಡಿಕೊಂಡು. ಅವ ಒಬ್ಬ ರೈತ, ಆದ್ರೆ ಅವ್ನು ಕರ್ಕೊಂಡು ನನ್ನ ಹೊಲಕ್ಕೆ ಬರ್ತಾನೆ ಅಂದ್ರೆ ಇಂಥ ನೀವು ಎಷ್ಟೆಲ್ಲ ತಗೊಂಡಿರಾ, ಏನು ಇಲ್ದಂಗ ಆ ಮನುಷ್ಯ ಇಲ್ಲಿ ದುಡಿತಾನೆ. ಇವತ್ತು ನೀವು ಬೆಸ್ಟ ನಾವು ಬೆಸ್ಟ ಬರೀ ಹೋಗೋಣ ಅಂತ ಕರ್ಕೊಂಡ್ ಬರ್ತಾರೆ. ಇವತ್ತು ಅವನು ಹೊಗಳ್ಬೇಕು ಸರ್ ಆ ಬಸನಗೌಡ ಪಾಟೀಲ್ರು. ಇವತ್ತು ನಾನು ಆ ಬಾಗಲಕೋಟೆ ಸನ್ಮಾನ ಅವಕಾರ ನನ್ನ ಜೊತೆಗೆ ಇದ್ರು ಅಂತ ವ್ಯಕ್ತಿಗಳು ಹಂಗೆ ರೈತರಾದರು. ಇವತ್ತು ಎಲ್ಲಿ ಅದೇ ಹೇಳ್ದಲ್ಲ, ಈಗ ಮೊನ್ನೆ ಒಬ್ಬರು ಮೇಡಮ್ ಮತ್ತು ಆಗಲೇ ಟಿ ವಿ ನೋಡಿದ್ರಿ ನೀವು, ಆ ಮೇಡಮ್ ಹಾಸನದ್ದಂತೆ, ನಮ್ಮ ಅಲ್ಲಿ ಶಿರ್ಸಿಯಲ್ಲಿ ಡ್ಯೂಟಿ ಆ ಇದ್ರ ಕೆಲಸ ಮಾಡ್ತೈತೆ, ಅದು APMCಯಲ್ಲಿ ಸೆಕ್ರೆಟರಿ ಅಂತೆ. ಅವ್ರು ನಮ್ಮ ಹೊಲಕ್ಕೆ ಬಂದಾಗ ಮೊನ್ನೆ ಹೇಳ್ತಿದ್ರು, ಹನುಮಂತಪ್ಪನರೇ ನಮ್ಮ ತಂದೆಯವ್ರು ನನಗೆ 3.5 ಎಕರೆ ಆಸ್ತಿ ಕೊಟ್ಟಾರೆ, ನಮ್ಮ ತಂದೆ ಬರೀ ಖಾಲಿ ಜೋಳ ಬೆಳೆಸ್ತಾ ಇದ್ದೀನಿ ಇವತ್ತು,
ಇದು ನೋಡಿದೀನಲ್ಲ, ಬರೋ ವರ್ಷ ನಿಮ್ಮನ್ನ ಖಂಡಿತ ಕರ್ಕೊಂಡು ಹೋಗ್ತೇನೆ ನನ್ನ ಹೊಲಕ್ಕೆ, ಹತ್ತಾರ ಬೆಳೆ ಮಾಡಿ ನಿಮ್ಮನ್ನ ತೋರಿಸ್ತೇನೆ. ಅದು ನನಗೆ ಭಾರಿ ಸಂತೋಷ ಆಗ್ತಾರೆ. ಅವ್ರು ಬೆಳಿತೇವಂತಾರಲ್ಲ, ನನಗೆ ರೈತ ಕರಲ್ಲ ಇವರು, ನನಗೆ ಭಾರಿ ಹೆಮ್ಮೆ ಹೇಳಲಿಕ್ಕೆ ಅವ್ರ ಮಾತ ಆ ತರ ಆಗ ಬರ್ಬೇಕು ಮುಂದೆ. ಹೆಣ್ಣೊಬ್ಬರು ರೈತರು ಗಂಡ್ಮಕ್ಕಳಲ್ಲ, ಹೆಣ್ಮಕ್ಳ ಮೇನು ರೈತರಿಗೆ. ಅದೇ ಹೇಳಿದಲ್ಲ ನಿಮಗೆ ಮೊದಲಿಗೆ, ಅವ್ರು ಏನು ಕೆಲಸ ಮಾಡದೇ ಇದ್ರು ಇಲ್ಲ, ಭೂಮಿಯಲ್ಲಿ ಅಡ್ಡಾಡ್ತಾ ಬರೀ ಅವ್ರ ಕೈ ಬಳೆ ಸಂಡಿದ್ರೆ ಅದನ್ನ ಜ್ಞಾನ ನೀವು ಸಂಗೀತ ಹೇಳ್ತಿರ್ಲ, ಅದೇ ಸಂಗೀತನ ಅದಕ್ಕೆ ಸಾಕು ಭೂಮಿಗೆ. ಅಲ್ಲ ನೀವು ಇಷ್ಟೊತ್ತು ಹೇಳಿದ್ರೆ ಎಲ್ಲಾ ಬೆಳೆಗಳು ಬೆಳೆದಿದ್ದು ಎಷ್ಟು ನೀವು ಅದ್ರಲ್ಲಿ ಲಾಭ ಪಡ್ಕೊಂಡಿರಿ ಅಂತ, ಆದ್ರೆ ಒಂದು ಸಲ ಆದ್ರೂ ನಷ್ಟ ಅನುಭವಿಸೇ ಇರ್ತೀರಿ, ನಷ್ಟ ಆಗಿರ್ಬೋದು, ಅದರಿಂದ ಹೊರಗೆ ಬಂದಿದ್ದು ಹೆಂಗೆ? ನಾನು ಈ 30 ವರ್ಷದಿಂದ ಅಂತೂ ಬೆಳೆ ಮಾಡ್ತಾ ಬಂದ ರೈತ ಆದಾಗಿಂದನು ನಂಗೆ ಲಷ್ಟ ಅಂತ ಯಾವತ್ತೂ ಕಂಡಿಲ್ಲ ಮೇಡಮ್. ಕಾರಣ ಏನು, ನಂಗೆ ಒಂದ್ರಿಂದ ಒಂದು ತಗೊಂಡೇ ಇರ್ತೇನೆ, ಲಾಸ್ ಅಂತೂ ಪೂರ್ತಿ ಕಾಕೋಣಲ್ಲ. ಒಂದ್ ವರ್ಷ ಒಂದು 50,000 ಕಮ್ಮಿ ಆಗ್ಬೋದು, ಎರಡನೇ ವರ್ಷ ಮತ್ತು 50,000 ರೂಪಾಯಿ ಜಾಸ್ತಿ ಆದ್ರೆ ಸಿಗುತ್ತೆ, ಮತ್ತೊಂದು ಬೆಳೆ ಜಾಸ್ತಿ ಮಾಡ್ಕೊಂಡಾಗಲೇ ಅದನ್ನ ಕಳ್ಕೊಳಲ್ಲ. ನಾ ಪ್ರತಿ ವರ್ಷ ಹೋದ ವರ್ಷ ನನಗೆ 5,11,000 ರೂಪಾಯಿ ಸಿಕ್ಕಿತ್ತು ಇಡೀ ಭೂಮಿ ಸರ್. ಅದರಲ್ಲಿ ನನಗೆ ಬೆಳೆದದ್ದು 6 ತಿಂಗಳಲ್ಲಿ 5,11,000 ರೂಪಾಯಿ ಸಿಕ್ಕರೆ ನಾವು ಬೇರೆಯವ್ರ ಕೂಲಿ ಹೋಗಲ್ಲ, ಬೇರೆಯವ್ರ ಕೆಲ್ಸಕ್ಕೆ ಹೋಗಲ್ಲ, ಅದನ್ನೇ ನಾವು ದುಡಿತೇವೆ. ಆ ದುಡ್ಡನ್ನ ತೆಗೆದು ಖರ್ಚು ಮಾಡ್ತೇವೆ. ಬೇರೆ ಹೊಲಕ್ಕೆ ಬಂದು ನಾವು ತಗೊಂಡು ಅಡ್ಡಾಡಿ ಹೊರಗಡೆ ಹೋಗಿ ಬರೋದನ್ನ, ಈ ನಮ್ಮ ಮನೆಯವ್ರ ದುಡ್ಡು ನಮ್ಮ ಹೊಲದ ದುಡ್ಡು ನಾವು ಜಾಸ್ತಿ ಇಟ್ಕೊಂಡು ಹೋಗ್ತೇವೆ ಬಕ್ಕಣ. ಅವಾಗ ಒಂದು ತರಕಾರಿ ಕೂಡ ಹಾಗೇನೆ, ಮಾರ್ಕೆಟೇ ತಂದ್ರೆ ಅಳತಿ ಅಂತ ಮಾಡ್ಬೇಕಾಗುತ್ತೆ, ಮನೆಯಲ್ಲಿ ಇರೋದ್ರಿಂದ ಜಾಸ್ತಿ ಜಾಸ್ತಿ ತಿಂತೇವೆ ಮಾರ್ಕೆಟ್. ಹೌದು, ಆ ರೀತಿ ಮಾಡಿ ಖರ್ಚು ಹೆಚ್ಚಲ್ಲ ಎಲ್ಲ ತೆಗೆದು 2,00,000 ರೂಪಾಯಿ ಸರ್ ಕಳೆದ ವರ್ಷ ನನಗೆ ಲಾಭ ಆದ 2,00,000 ಖರ್ಚು, ಕೊನೆಗೆ ಉಳಿದು 2,00,000. ಅದೇ ಮನೆ ಕೆಲಸ ಮಾಡ್ತಾ ಇದ್ದೇವೆ, ಅದಿನ್ನು ಹಂತಕ್ಕೆ ಮುಗಿದಿಲ್ಲ. ತುಂಬಾ ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ, ತುಂಬಾ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಯಾಕಂದ್ರೆ ಒಂದೇ ಬೆಳೆಯನ್ನ ನಂಬ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಕೈ ಹಿಡಿಯೋದಿಲ್ಲ. ಬಹು ಬೆಳೆಗಳನ್ನ ಮಾಡಿದ್ರೆ ಹೇಗೆ ರೈತ ನೆಮ್ಮದಿಯ ಜೀವನವನ್ನ ನಡೆಸಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಇವತ್ತಿನ ಕಾರ್ಯಕ್ರಮ, ಏನನ್ನಿಸ್ತಾ ಹೇಳಿ? ನೋಡಿ ಸರ್, ನಾನು ಖಂಡಿತ ಇಲ್ಲಿ ಬರ್ತೇನೆ ಅಂತ ನಾನು ಕನಸಿನಾಗೂ ಕಂಡಿಲ್ಲ. ಇಂಥ ಜಗಕ್ಕೆ ಬರ್ತೇನೆ, ನಿಮ್ಮಂತಾರನ್ನೆಲ್ಲ ಭೇಟಿ ಆಗ್ತೇನೆ, ಮಾತಾಡ್ತೇನೆ ನಿಮ್ಮಂತ ಕುಂತದಂದ್ರೆ ನನಗೆ ದೊಡ್ಡ ಖುಷಿ ಇವತ್ತು. ಯಾಕಂದ್ರೆ ಇಂಥ ದೊಡ್ಡ ವೇದಿಕೆಯಲ್ಲಿ ಬಂದು ನಿಮ್ಮಂತರ ಹತ್ರ ಕೂತ್ಕೊಂಡು ಇಷ್ಟೊಂದು ರೈತರು ಕೇಳೋರಿಗೆಲ್ಲ ಹಂಚಿಗೆನ್ನೆಲ್ಲ, ಇದಕ್ಕಿಂತ ಹೆಚ್ಚಿನ ನನ್ನ ಜೀವನ ಪಾವನ ಆಯ್ತು ಸರ್. ತುಂಬಾ ತುಂಬಾ ಸಂತೋಷ. ನೀವು ಎಲ್ಲ ರೈತರಿಗೂ ಮಾದರಿ ರೈತರಾಗಿದ್ದೀರಿ. ಇಲ್ಲ ಮೇಡಮ್, ನಾ ಮಾದರಿ ಏನಕ್ಕಿಂತ ನಿಮ್ಮಂತರ ಎಲ್ಲರೂ ಆಶೀರ್ವಾದ ಇಲ್ದ್ರೆ ನಾ ಇವತ್ತು ಯಾವತ್ತೂ ಮುಂದೆ ಬರಲ್ಲ. ಇವಾಗ ನೀವು ಬಂದು ಪರಿಚಯ ಮಾಡಿದ್ರೆ ಇವತ್ತು ಎಲ್ಲಿ ನಾ ಎಲ್ಲಿ ಬರ್ತಿದ್ದೆ? ಅವರೇ ನಿಮ್ಮ ಜನಾರ್ದವನ್ ಸರ್ ಬಂದು ಅವತ್ತು ನನ್ನ ಹೊಲಕ್ಕೆ ಬಂದು ಭೇಟಿ ಕೊಡ್, ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದಕ್ಕೆ ಖಂಡಿತ ನಾ 2 ದಿವಸ ಬಂದೇ ಬರ್ತೇನೆ ಸರ್ ಅಂತ ನಾನು ಎಷ್ಟೇ ತೊಂದರೆ ನಿಮ್ಮಲ್ಲಿ ಬರ್ತೇನೆ ಅಂತ ನಾ ಖುಷಿ ಪಟ್ಟೆ. ಆದ್ರೆ ಇಲ್ಲಿ ಬಂದದಕ್ಕೆ ನಿಮ್ ಎಲ್ಲರೂ ನೋಡಿದ್ರಿ, ಇವತ್ತು ದೊಡ್ಡ ಹೆಮ್ಮೆ ಬರ್ತದೆ ನನಗೆ. ನಾನು ಆ ಮೂಲೆ ಕೊಟ್ಟಿದ್ದೆ. ಸಮಯದ ಅಭಾವ, ನಾನು ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದೀವಿ ನಾವು. ತುಂಬಾ ಸಂತೋಷ ಆಯ್ತು, ತುಂಬಾ ಧನ್ಯವಾದಗಳು. ತಮ್ಮೆಲ್ಲರಿಗೂ ಖಂಡಿತವಾಗ್ಲೂ ನಿಮ್ಮ ಹೊಲಕ್ಕೆ ಒಂದ್ಸತಿ ಭೇಟಿಯನ್ನ ಕೊಡ್ತೀವಿ. ಖಂಡಿತ ಬನ್ನಿ ಸರ್, ನಿಮ್ಮೆಲ್ಲರೂ ಬನ್ನಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ. ಖಂಡಿತವಾಗ್ಲು, ಖಂಡಿತವಾಗ್ಲು. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೆ ಬಾತಿ ಇರ್ತೀವಿ ಹಂಗೆ. ಮತ್ತೆ ನಿಮ್ಮನ್ನ ಸೋಮವಾರ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.